ಖೂನಿ ಮಾಡ್ಬಿಡ್ತಪ್ಪ ಹೋಗ್ತಾ ಇದ್ದಾನ ಸ್ಕೌಂಡಲ್. ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಪ್ರೈವೇಟ್ ಡಿಟೆಕ್ಟಿವ್ ಪತ್ತೆದಾರ ಶ್ರೀಮಂತ ಚೌಕಾರ. ಪೊಲೀಸ್ ಪೊಲೀಸ್ ಅರೆಸ್ಟ್ ಹಿಮ್ ಅರೆಸ್ಟ್. ಏನಂದ್ರೆ ಏನಾಯ್ತು? ನನ್ ಖೂನಿ ಮಾಡ್ತೀಯನು ಪಳ್ಳಾರಿ ಕೋಳಿ. ಪೊಲೀಸ್ ಅರೆಸ್ಟ್ ಹಿಮ್ ಅರೆಸ್ಟ್ ಹಿಮ್. ಪಾತ್ರೆ ಪಾತ್ರೆ ಏನ್ ಮಾಡೋದು? ಮಳೆ ಬರ್ತಾ ಇದ್ಯಾ? ಮಳೆ ಇಲ್ಲ ಸಿಡ್ಲು. ಅಪ್ಪ ಈ ಹಾಳಾದ ಪತ್ತೆದಾರಿ ಪುಸ್ತಕ ಓದ್ಬೇಡಿ ಓದ್ಬೇಡಿ ಅಂತ ನಿಮ್ಗೆ ಎಷ್ಟು ಸಲ ಹೇಳೋದು ನಾನು? ಅದರಲ್ಲೇ ಮೈರೋದು ಥ್ರಿಲ್. ರೊಮ್ಯಾಂಟಿಕ್ ಅಮಾವಾಸ್ಯೆ ಅರ್ಧರಾತ್ರಿ ಆರಡಿ ಮನುಷ್ಯ ಕಟಕ್ಕಂತ ನನ್ನ ರೂಮಿನ ಕಿಟಕಿ ತೆಗ್ದ ಸರಕ್ಕಂತ ಚೂರಿ ಹೇಳ್ದ ಸ್ವಿಂಗ್ ಅಂತ ನನ್ನ ಮೇಲೆ ಎಗರ್ದ ತಟಕ್ಕಂತ ನನಗೆ ಚೂರಿ ನಟ್ಟ. ಮರ್ಡರ್ ಮರ್ಡರ್ ಮರ್ಡರ್. ನಿಮಗೆ ಥ್ರಿಲ್ಲು ನಮ್ಗೆಲ್ಲ ಡ್ರಿಲ್ಲು. ನಿನ್ ಹಾಳಾ ಥ್ರಿಲ್ ನನ್ ಸೊಗಸಾದ ನಿದ್ದೆ ಕೆಟ್ಟೋಯ್ತಲ್ಲಪ್ಪ. ಅದೇ ಥ್ರಿಲ್ಲು ರೋಮಾಂಚಕ. ಅಪ್ಪ ನಾಳೆ ಪಂದ್ಯದ ಬೈಲ್ನಲ್ಲಿ ನೀವು ತಾನೇ ಅಧ್ಯಕ್ಷರು. ಅಲ್ಲೂ ಥ್ರಿಲ್ಲು ರೋಮಾಂಚಕ ಅಂತ ನನ್ನ ಪ್ರಾಣ ತೆಗಿಬೇಡಿ. ಮೊದಲು ನಿದ್ರೆ ಮಾಡಿ ಪ್ಲೀಸ್. ನೋ 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 ಮಹಾಜನರೇ ಸೋದರ ಸೋದರಿಯರೇ, ಕಳೆದ ಒಂದು ವಾರದಿಂದ ಜರುಗುತ್ತಿರುವ ಈ ಕುಸ್ತಿ ಪಂದ್ಯದ ಕಡೇ ದಿನ ಇಂದೆ. ಇದಕ್ಕೆ ಅಧ್ಯಕ್ಷತೆ ವಹಿಸಬೇಕೆಂದು ಶ್ರೀಮಾನ್ ದಶಾವತಾರಪ್ಪನವರನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ. ಇಂದಿನ ಕುಸ್ತಿಯಲ್ಲಿ ಭಾಗವಹಿಸುವವರು ಮೈಸೂರು ಪೈಲ್ವಾನ್ ಕಲಾವರ್ಜಂಗ್ ರಘುರಾಮ್ ಮಿಸ್ಟರ್ ಮದ್ರಾಸ್ ರಾಜ. ಮಕ್ಕಳು ಮೊದಲು ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪತ್ರೆ ಒಳ್ಳೇದು. ಇಲ್ಲಿ ನಮಸ್ಕಾರ ಮಾಡು. ಆಹಾ ಜಿಯೋರೆ ಬೇಟ ಜಿಯೋರೆ. ಚೆನ್ನಾಗಿ ಕುಸ್ತಿ ಮಾಡಬೇಕು, ಬೆಳ್ಳಿ ಕಪ್ ಹೊಡಿಬೇಕು, ಖ್ಯಾತ ಇರ್ಲಿ. ಜಯ ಭಜರಂಗ ಬಲಿ. Thank you.
ಈ ಪ್ರಸಂಗಗಳನ್ನು ನೋಡಿ ನನಗೆ ರೋಮಾಂಚಕ ಉದ್ರೇಕ ಆಗ್ತಾ ಇದೆ. ಜೊತೆಗೆ ಗೊತ್ತಾದಂತ ಹಸಿವು ಆಗ್ತಾ ಇದೆ. ಈ ದಿವಸ ನಡೆದ ಕುಸ್ತಿಯ ಪೋರಾಟಗಳನ್ನು ನೋಡಿ ನನಗಾದ ಸಂತೋಷದ ಪರವಾಗಿ ನನ್ನ ಮಗಳು ಮಂಜುಳಾ ನಿಮ್ಮೆಲ್ಲರ ಪರವಾಗಿ ಬಹುಮಾನವನ್ನು ಅರ್ಪಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮಂಜುಳಾ. ಬೇಡ ಬೇಡ, ಈಗ ನಿಮ್ಮನ್ನೊಂದು ಮಾತು ಕೇಳಬೇಕು ಅಂತ ಇದ್ದೀನಿ. ಈಗ ನೀವು ನನ್ನ ಕೊಡ್ತಾ ಇರೋ ಬಹುಮಾನವೋ ಮಾಡ್ತಾ ಇರೋ ಅವಮಾನವೋ? ನಮ್ಮಂಥವ್ರು ಬಹುಮಾನ ಕೊಡಬೇಕಾದ್ರೆ ವೀರಾಧಿವೀರರು ಕಿಂಕಾಂಗ್ ದಾರಾ ಸಿಂಗ್ ಇಂಥವ್ರು ಕೊಟ್ಟಿದ್ರೆ ನಾವು ಸಂತೋಷ ಪಡ್ತಾ ಇದ್ವಿ. ಅದು ಬಿಟ್ಟು ಒಂದು ಹೆಣ್ಣು ಮಗಳ ಕೈನಲ್ಲಿ ಬಹುಮಾನ ಹಾಗೆಲ್ಲ ಮಾತಾಡಬಾರ್ದು ಕಣು. ಬೆಳ್ಳಿ ಕಪ್ಪು ಯಾರು ಕೊಟ್ರೇನು? ಬೆಳ್ಳಿ ಬೆಳ್ಳಿನೇ, ಅದಕ್ಕೆ ಬೆಲೆ ಇದ್ದೇ ಇದೆ. ತಗೊಂಡು ಹೋಗಿ ಮಾರಿದ್ರೆ 500 ಯಾರು ಕೊಟ್ಟೆ ಕೊಡ್ತಾರೆ, ತಿಂದು ಉಂಡು ಮಜಾ ಮಾಡ್ಬೋದು. ಅಮ್ಮ ಅವನ ಮಾತು ಆಗಿರ್ಲಿ, ನಾನು ಅವ್ರ ಅಪ್ಪ ಕೊಡಿ. ಓಹೋ, ಇದು ಮರ ನಮ್ಗೆ ಯಾಕೆ ತಗೊಳ್ಳಿ ಬರೋ. ಎಲ್ಲ ತಿನ್ನಿ ಮಜಾ ಮಾಡಿ, ತಿನ್ನಿ ತಿನ್ನಿ ಜಾಮೂನ್ ಜಿಲೇಬಿ ಮೈಸೂರು ಪಾಕ್ ಏನ್ ಬೇಕಾದ್ರೂ ತಿನ್ನಿ ಮಜಾ ಕರ. ಏನಯ್ಯ ಎಲ್ಲ ಇವತ್ತೇ ಖರ್ಚು ಮಾಡಿದ್ರೆ ನಾಳೆಗೆ? ನಮ್ಮಲ್ಲ ಪದ್ಧತಿನೇ ಇಲ್ಲ, ಕೇಳಿದ್ದೆ ಕೇಳ್ತೀಯಲ್ಲ. ಕೇಳಿದ ಮಾತೆ ಕೇಳಿ, ಇದು ಕೇಳಿದ ಮಾತೆ ಕೇಳಿ, ಅರೆ ಆದರೂ ಹೇಳುವೆ ಕೇಳಿ. ಅರೆ ಹುಯಿಲೋ ಅನ್ನ ಹುಯಿಲೋ, ಅರೆ ಹುಯಿಲೋ ಅನ್ನ ಹುಯಿಲೋ. ಕೇಳಿದ ಮಾತೆ ಕೇಳಿ, ಇದು ಕೇಳಿದ ಮಾತೆ ಕೇಳಿ, ಅರೆ ಆದರೂ ಹೇಳುವೆ ಕೇಳಿ. ಅರೆ ಹುಯಿಲೋ ಅನ್ನ ಹುಯಿಲೋ, ಅರೆ ಹುಯಿಲೋ ಅನ್ನ ಹುಯಿಲೋ. ದುಬಾರಿ ವೆತ್ತದ ಜೋಬಲಿ ತಾನೇ ದುಡ್ಡಿನ ಜನ ಜನ ಜಮಾವಣೆ. ಇದು ಹೌದೋ ಅಯ್ಯ ಕನ್ನಡ ಜಾಣ ಅಲ್ಲ ಎಂದೋನೇ ಎಮ್ಮೆ ಕೋಣ. ದುಬಾರಿ ವೆತ್ತದ ಜೋಬಲಿ ತಾನೇ ದುಡ್ಡಿನ ಜನ ಜನ ಜಮಾವಣೆ. ಹೇದೋ ಭಾವಿ ಬಳಸಲು ತಾನೇ ಚಿಲ್ಲನೆ ಉಕ್ಕುವ ಜಲದೋನೆ. ಕೇಳಿದ ಮಾತೇ ಕೇಳಿ, ಇದು ಕೇಳಿದ ಮಾತೇ ಕೇಳಿ, ಅರೆ ಆದರೂ ಹೇಳುವೆ ಕೇಳಿ. ಅರೆ ಹುಯಿಲೋ ಅನ್ನ ಹುಯಿಲೋ, ಅರೆ ಹುಯಿಲೋ ಅನ್ನ ಹುಯಿಲೋ. ಸಿಕ್ಕೋ ತನಕ ತರಬೇಕು, ಬಡ ಬಗ್ಗರಿಗೆ ಕೊಡಬೇಕು. ಸಿಕ್ಕೋ ತನಕ ತರಬೇಕು, ಬಡ ಬಗ್ಗರಿಗೆ ಕೊಡಬೇಕು. ನನ್ನದೆಂಬುದು ಎಂದಿಗೂ ನಾಸ್ತಿ, ಗುಟಕಾಯ ಸ್ವಹಸಿರಾಸ್ತಿ. ಕೇಳಿದ ಮಾತೇ ಕೇಳಿ, ಇದು ಕೇಳಿದ ಮಾತೇ ಕೇಳಿ, ಅರೆ ಆದರೂ ಹೇಳುವೆ ಕೇಳಿ. ಅರೆ ಹುಯಿಲೋ ಅನ್ನ ಹುಯಿಲೋ, ಅರೆ ಹುಯಿಲೋ ಅನ್ನ ಹುಯಿಲೋ. ಹಲವು ಮಾದರಿ ಹೆಣ್ಣು ಬೊಂಬೆಗಳ, ಹಲವು ಮಾದರಿ ಹೆಣ್ಣು ಬೊಂಬೆಗಳ ಆ ಬ್ರಹ್ಮಯ್ಯ ಸೃಷ್ಟಿಸಿದ. ಬಲ್ಬಲೆ ಬೊಂಬೆಗಳ ಸೃಷ್ಟಿಸಿದ, ಪೌಡರ್ ಲಿಪ್ಟಿಕ್ 10 ನಿಮಿಷ, ಪೌಡರ್ ಲಿಪ್ಟಿಕ್ 10 ನಿಮಿಷ. ಏನೋ ಅರ್ಜೆಂಟ್ ಮೈ ಮರೆತ. ಕೇಳಿದ ಮಾತೇ ಕೇಳಿ, ಇದು ಕೇಳಿದ ಮಾತೇ ಕೇಳಿ, ಅರೆ ಆದರೂ ಹೇಳುವೆ ಕೇಳಿ. ಅರೆ ಹುಯಿಲೋ ಅನ್ನ ಹುಯಿಲೋ, ಅರೆ ಹುಯಿಲೋ ಅನ್ನ ಹುಯಿಲೋ. ಕೇಳಿದ ಮಾತೇ ಕೇಳಿ, ಇದು ಕೇಳಿದ ಮಾತೇ ಕೇಳಿ, ಅರೆ ಆದರೂ ಹೇಳುವೆ ಕೇಳಿ. ಅರೆ ಹುಯಿಲೋ ಅನ್ನ ಹುಯಿಲೋ, ಅರೆ ಹುಯಿಲೋ ಅನ್ನ ಹುಯಿಲೋ. ಅಮ್ಮ ಹೇಗಿದ್ದೀರಮ್ಮ? ಪರವಾಗಿಲ್ಲಮ್ಮ. ಅಮ್ಮ ನಿನಗಿವತ್ತೊಂದು ಒಳ್ಳೆ ಸುದ್ದಿ ತಂದಿದ್ದೀನಮ್ಮ. ಏನಮ್ಮ ಅದು? ನಾನು ಸ್ಕೂಲ್ನಲ್ಲಿ ಚೆನ್ನಾಗಿ ಪಾಠ ಹೇಳ್ಕೊಡ್ತೀನಿ ಅಂತ ಬರೋ ತಿಂಗಳಿಂದ 10 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದಾರಮ್ಮ. ಎಲ್ಲ ದೇವ್ರ ದಯಮ್ಮ. ತಗೊಳಮ್ಮ ಈ ತಿಂಗಳ ಸಂಬಳ. ಅಮ್ಮ ಪೇಟೆಯಲ್ಲಿ ಒಳ್ಳೊಳ್ಳೆ ಸೀರೆ ಬಂದಿದೆಯಂತೆ, 15 ರೂಪಾಯಿಗೊಂದಂತೆ.
ನಾನು ಒಂದು ಸೀರೆ ತಗೊಳ್ಳೇನಮ್ಮ. ಅಲ್ಲ ಕಣ, ನಿನ್ ಹಣದಲ್ಲಿ ನೀನ್ ತಗೊಳ್ಳೋದಿಕ್ಕೆ ನಾನ್ ಕೇಳ್ಬೇಕೇನೋ? ಹ್ಮ್ ಹೋಗಮ್ಮ, ನಿನ್ ಕೇಳ್ದೆ ನಾನು ಯಾವತ್ತಾದ್ರೂ ಏನಾದ್ರೂ ತಗೊಂಡಿದ್ದೀನೇನೋ. ಎಷ್ಟು ಬೇಗ ಕೋಪ ಬಂದ್ಬಿಡುತ್ತೆ. ಏನ್ ಅಮ್ಮ ಮಗಳಿಬ್ರು ಕಳಕಳಿ ಆಗಿದ್ದೀರಲ್ಲ, ಏನ್ ಸಮಾಚಾರ? ಏ ಇವತ್ತು 1ನೇ ತಾರೀಕಲ್ವೇನೋ ಸಂಬಳದ ದಿನ. ಅಲ್ಲ ಅಂದ್ರೆ ಉಮರ್ ಮುಂದಿನ ತಿಂಗಳಿಂದ 10 ರೂಪಾಯಿ ಸಂಬಳ ಜಾಸ್ತಿ ಮಾಡಿದ್ದಾರೆ. 10 ರೂಪಾಯಿ ಅಂತೆ, 10 ರೂಪಾಯಿ ಅದೇನಪ್ಪ ಹಾಗಂತೀಯ? ಎಂತ ಒಳ್ಳೆ ಸುದ್ದಿ, ಏನು ಕಥೆ ಅಮ್ಮ? ಅಮ್ಮ ಈ ಸಂತೋಷ ಸಮಯದಲ್ಲಿ ನನ್ನ ತಂಗಿಗೆ ಒಂದು ಪುಟ್ಟ ಪ್ರೆಸೆಂಟ್ ಮಾಡಬೇಕು ಅಂತ ನನ್ನ ಆಸೆ. ಹೌದು ಕಣರಾಗು, ನಾನು ಏನೇನೋ ಅಂದ್ಬಿಟ್ಟೆ. ತರಬೇಕಾದ್ದು ಧರ್ಮ, ಕೊಡಬೇಕಾದ್ದು ಧರ್ಮ. ಲೇ ಎಲ್ಲಿ 10 ರೂಪಾಯಿ ಕೊಡೆ. ಅಲ್ಲ ಕಣರಾಗು, ಅಕ್ಕಿಗೆ ಅಂತ 10 ರೂಪಾಯಿ ಕೊಟ್ಟನಲ್ಲ, ಎಲ್ಲ ಅಕ್ಕಿ. ಅಯ್ಯಯ್ಯಯ್ಯಯ್ಯಯ್ಯ, ಅದೇ ಅದೇನಾಯ್ತು? 10 ನಮ್ಮ ಅಲ್ಲಪ್ಪ, ನೀನಾದ್ರೂ ಜ್ಞಾಪಿಸ್ ಬರದಾಗಿತ್ತೆ ಅಲ್ವಾ? ನಿನಗಿಲ್ದೇ ಇರೋ ಜ್ಞಾಪಕ ನನಗೆಲ್ಲ ಬರುತ್ತಾ? ಇನ್ನೆಲ್ಲಿ ಬರುತ್ತೆ 10 ರೂಪಾಯಿ ಮನೆಗೆ ನಡೀರಿ ಊಟಕ್ಕೆ. ಯಾರಿಗೆ ಬೇಕು ನಿನ್ ಕೊಡ್ಸಾರು ಅನ್ನ? ಇವತ್ತು ಭರ್ಜರಿ ಹೋಳಿಗೆ ಊಟ ಗೊತ್ತೋ? ನಮ್ ರಘುಗೆ ಜೂಜ್ನಲ್ಲಿ ಒಂದ್ ಬೆಳ್ಳಿ ಕಪ್ಪು ಬಂತು, ಅದನ್ನ ಮಾರಿ ಬಡಬಗ್ಗರಿಗೆಲ್ಲ ಔತರ ಮಾಡಿಸ್ತವೆ. ಮನೇಲಿ ಅಕ್ಕಿ ಇದ್ರೆ ಬೇಳೆ ಇಲ್ಲ, ಬೇಳೆ ಇದ್ರೆ ಉಪ್ಪಿಲ್ಲ. ಅಮ್ಮ ಬೇರೆ ಕಾಯಿಲೆ ಬಿದ್ದಿದ್ದಾಳೆ, ಅವಳ ಔಷಧಿ ಪಥ್ಯ ನೋಡೋರಿಲ್ಲ. ಹಗಲು ರಾತ್ರಿ ಹಾಳಾದ ಇಸ್ಪಿಟ್ ಜ್ಯೂಸ್ ನಲ್ಲಿ ನೀವು ಮಾಯಸ್ನೇ ಕಳೆತಿದ್ದೀರಿ. ನಿಮ್ಗೆ ಸ್ವಲ್ಪ ಆದ್ರೆ ಕಣಿಕರ್ವಿದೆಯೇ? ಕೇಳ್ದಿನವ್ರಾಗ ಲೆಕ್ಚರ್ನ ಕುಟ್ಟು ಬಜಾಯಿಸ್ಬಿಟ್ಲಲ್ಲೋ. ಹೆಣ್ಣು ಮಕ್ಕಳಿಗೆ ಹೆಚ್ಚು ಓದಿಸಿದ್ರೆ ಇಷ್ಟೇ ಅಲ್ಲ, ಇನ್ನೂ ಏನೇನೋ ಮಾತಾಡ್ತಾರೆ. ಸುಮ್ಮನೆ ಇರಪ್ಪ. ಅಮ್ಮ ನಾನು ರೇಡಿಯೋ ಸ್ಟೇಷನ್ಗೆ ಹೋಗಿ ಬರ್ತೀನಿ, ರಿಹರ್ಸಲ್ ಇದೆ. ಊಟ ಮಾಡ್ಕೊಂಡು ಹೋಗಮ್ಮ. ಬಂದ್ ಮಾಡ್ಕೋತೀನಿ. ಹಾಗೆ ಮಾಡ. ಮೈ ಚೆನ್ನಾಗಿಲ್ಲ ಅಂತ ಹೇಳಿ ಊರಿಗೆ ಹೊರಟೋಗ್ಬಿಟ್ಟಿದ್ದಾಳೆ. ಹಾಗಾದ್ರೆ ನಾಳೆ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಗತಿ? ಗತಿ ಏನು, ಕ್ಯಾನ್ಸಲ್ ಮಾಡ್ಕೊಳ್ಳೋದೆ. ಹಾಕಿದ ಪ್ರೋಗ್ರಾಮ್ ಅಕಸ್ಮಾತ್ ಕ್ಯಾನ್ಸಲ್ ಆಗೋದೆ. ಅಯ್ಯಾ, ಸರ್ಕಾರ ಮನೆಯಲ್ಲಿ ಸಂಗೀತ ಹೇಳದಾಗೆ ಪ್ರಾರಂಭಿಸ್ಬಿಟ್ರೆ ನಿಮ್ ಗೋಳು. ಅಯ್ಯಯ್ಯೋ, ಇದು ಅನಾಥಾಲಯಕ್ಕೆ ಬೆನಿಫಿಟ್ ಪ್ರೋಗ್ರಾಮ್. 5,000 ರೂಪಾಯಿಗಳ ಟಿಕೆಟ್ ಅನ್ನು ಮಾರಿಬಿಟ್ಟಾಗಿದೆ. ಈ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನನ್ನ ಜೀವ ಸಹಿತ ಬಿಡ್ತಾರೆ ಸರ್. ಅದಿನ್ನೂ ಥ್ರಿಲ್. ದಯವಿಟ್ಟು ಪ್ರೋಗ್ರಾಮ್ ಅಂತ ಕ್ಯಾನ್ಸಲ್ ಮಾಡಬೇಡಿ ಸರ್, ಊರೆಲ್ಲ ಅಡ್ವರ್ಟೈಸ್ ಆಗಿ ಹೋಗಿದೆ. ಅಮ್ಮ ಮಂಜುಳಾ ದೇವಿ, ನಾನೇನ್ ಮಾಡ್ಲಿ ಮಾಸ್ಟ್ರೆ, ಹಾಡೋರಿಲ್ದೆ ಹೇಗ್ ಡ್ಯಾನ್ಸ್ ಮಾಡೋದು? ನಾನು ಹಾಡ್ಲೆ ಪಾರಿತ್ರಿ. ಏ ಮಾತ್ರೆ ಸುಂದರಯ್ಯ, ಮಂಜುಳಾ ಒಂದ್ ಐಡಿಯಾ. ಏನು? ಈಗ ರೇಡಿಯೋ ಸ್ಟೇಷನ್ ಅಲ್ಲಿ ಹಾಡಿದ್ಲಲ್ಲ ಉಮಾ, ಅವ್ಳ ಕೈಲಿ ಹಾಡಿಸ್ಬಿಟ್ರೆ? ಹೌದಣ್ಣ, ಆದ್ರೆ ಅವಳ ಅಡ್ರೆಸ್ ಏನೋ, ಅವಳು ಬರ್ತಾಳೋ ಇಲ್ವೋ ನಮ್ಗೆ ಹ್ಯಾಗ ಗೊತ್ತಾಗೋದು? ಅದಕ್ಕೇನಂತಮ್ಮ ಈಗಲೇ ರೇಡಿಯೋ ಸ್ಟೇಷನ್ ಗೆ ಫೋನ್ ಮಾಡಿದ್ರೆ ಆಗೋಯ್ತು. ಅಣ್ಣ ನಮ್ಮ ಮನೆಗೆ ಬಂದು ಮಾತಾಡ್ಕೊಂಡು ಹೋಗೋಕ್ ಹೇಳು. ಹೌದು, ಬೇಕೇನು? ಥ್ಯಾಂಕ್ಸ್.
ಅದೇನ ನಿಮ್ ಮರ್ಯಾದೆ? ಪಕ್ಕದಲ್ಲಿರೋ ಕಣ್ ಕಾಣಿಸ್ತಾ ಇಲ್ಲ ನಿಮ್ಗೆ? ನಿಮ್ಮಂತ ಸುಂದರವತಿಯರು ಕಾಣಿಸ್ತಾ ಇರ್ತಾರಿಯೇ? ಹೆಡ, ನಾನೇನು ಮಾಡ್ಲಿಲ್ವಲ್ಲ? ಏನ್ ಮಾಡ್ಲಿಲ್ವೇ? ಬಾಳೆಹಣ್ಣು ಸಿಪ್ಪೆ ನನ್ ಮೇಲೆ ಎಸೆತಿದ್ದೀರಿ ನೋಡಿ ಇಲ್ಲಿ. ಇಲ್ಲಮ್ಮ, ನಾನ್ ಹಾಕ್ಲಿಲ್ಲ. ನಾನ್ ತಿನ್ ಸಿಪ್ಪೆ ಇಲ್ಲೇ ಇದೆ ನೋಡಿ. ಇನ್ಯಾರು ಎಸ್ತವ್ರು ನನ್ ಮೇಲೆ? ಇಲ್ಲಿ ಯಾರು ಇಲ್ವಲ್ಲ? ಹೌದೇ, ಯಾರು ಇಲ್ಲ. ಗೊತ್ತಾಯ್ತು, ನಿಮ್ಮ ಸೌಂದರ್ಯವನ್ನು ನೋಡಿ ಯಾರೋ ಗಂಧರ್ವ ಆಕಾಶದಿಂದ ಎತ್ತಿರಬೇಕು. ಏನಿದು? ತಪ್ಪಾಯ್ತು, ಕ್ಷಮಿಸಿ. ಅದಕ್ಕೇನಂತೆ, ಪರವಾಗಿಲ್ಲ. ಏ ಆಂಜನೇಯ, ನಿನ್ನ ಕಪಿ ಚೇಷ್ಟೆಯಿಂದ ನನ್ನ ಹಲ್ಲು ಕಳಚೋಯ್ತು. ನಿಜ ಹೇಳೋ ವಾಸು, ಏನಾಯ್ತು? ನಿಜ ಹೇಳೋ. ನಿಜನೇ ಅಮ್ಮ ಹೇಳ್ತಾ ಇರೋದು, ಬಾಳೆಹಣ್ಣು ಸಿಪ್ಪೆ ಕಾಲು ಜಾರಿ ನನಗ್ ಬಿದ್ದೆ ಅಷ್ಟೇ. ಮೈ ಕೈಗೇನ್ ಏಟ್ ಬೀಳ್ದೆ, ಬರೀ ಕೆನ್ನೆಗೆ ಏಟ್ ಬಿತ್ತಲ್ವೇ ಅಮ್ಮ? ಏನೋ ನಡೆದಿದೆ, ಅಣ್ಣ ಮುಚ್ಚಿಡ್ತಿದ್ದಾನೆ. ಮುಚ್ಚಿಡೋದಕ್ಕೇನೋ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ನನ್ನ ಕಣ್ಣಿಗೆ ಬೆಲ್ಲುಗಳ ಹಾಕಿ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ಲಿಲ್ವೇನೋ ಅಮ್ಮ? ಆ ಹಾಡೋಳು ಬಂದಿದ್ದಾಳೆ, ಹಾಡೋಳು ಬಂದಿದ್ದಾಳೆ. ಎಲ್ಲಿ? ಇಲ್ಲ ಮತ್ತೆ. ಅಣ್ಣ ಕಮಾನ್, ನಮ್ ಪ್ರೋಗ್ರಾಮ್ ಫಿಕ್ಸ್ ಮಾಡೋಣ. ಅಯ್ಯೋ, ಈ ಅವತಾರದಲ್ಲೇ? ಏನ್ ಬಂತು ಅವತಾರಕ್ಕೆ? ಇಲ್ಲಮ್ಮ ನಾನ್ ಬರಲ್ಲ, ಬೇಕಾದ್ರೆ ನೀನೇ ಹೋಗಿ ಮಾತಾಡು. ಓಕೆ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ನಿನ್ನೆ ನಿಮ್ ಹಾಡು ರೇಡಿಯೋದಲ್ಲಿ ಕೇಳಿದ್ರು. ಹೌದು, ರೇಡಿಯೋ ಸ್ಟೇಷನ್ ಡೈರೆಕ್ಟರ್ ಎಲ್ಲ ಹೇಳಿದ್ರು. ನಾಳೆದ್ದು ನೀವು ನನ್ನ ಪ್ರೋಗ್ರಾಮ್ಗೆ ಹಾಡ್ಬೇಕಲ್ಲ. ಓ, ಅಗತ್ಯವಾಗಿ. ಎಷ್ಟು ಕೊಡ್ಬೇಕು ಹೇಳಿ? ಏನ್ ಕೊಟ್ರು ಸಂತೋಷನೇ, ನಾನ್ ತುಂಬಾ ಕಷ್ಟದಲ್ಲಿದ್ದೀನಿ. ಮಂಜುಳಾ, ಏನಾಯ್ತು? ಏನಿಲ್ಲಮ್ಮ, ಯಾಕೋ ಒಂಥರ ಹಲ್ಲು ಒಳಗಡೆ ಪಳಿ ಪಳಿ ಅಂತ ಏನೇನೋ ಮಾಡ್ತಾ ಇದೆ ಕಡಮ್ಮ. ಇವರು ನಮ್ಮಣ್ಣ ಮಿಸ್ಟರ್ ವಾಸು, ಇವರು ಮಿಸ್ ಉಮಾ. ಇವ್ರ ಪರಿಚಯ ನನಗೆ ಮೊದಲೇ ಆಗಿದೆ. ಏನು? ಎಕ್ಸ್ಕ್ಯೂಸ್ ಮೀ, ನಾನು ಬರ್ತೀನಿ. ಇದೇನಿದು, ನಮ್ಮಣ್ಣ ನೋಡಿ ನೀವ್ಯಾಕೆಷ್ಟು ಗಾಬರಿ ಆಗ್ತೀರಾ? ನಿಮ್ಮನ್ನ ಇಲ್ಲಿ ಕರೆಸ್ದವನೇ ಅವನು. ಪಾಪ, ನಿನ್ನೆ ಬಾಳೆಹಣ್ಣು ಸಿಪ್ಪೆ ಕಾಲು ಜಾರಿ. ಕಾಲು ಜಾರೋ ಕೈ ಜಾರೋ ನಿನಗೆ ಯಾಕೆ? ತಲೆಹರಟೆ ಮಾಡದೆ ಮೊದಲು ಡ್ಯಾನ್ಸ್ ರಿಹರ್ಸಲ್ ರೆಡಿ ಮಾಡ್ಕೋ. ತಿಳಿತೆ? ಹಾ, ತಿಳೀತು ಅಣ್ಣ. ಮತ್ತೆ ಎಲ್ಲಾದ್ರೂ ಬಾಳೆಹಣ್ಣು ಸಿಪ್ಪೆ ಕಾಲು ಜಾರಿ. ಕೂತ್ಕೊಳ್ಳಿ. ತಿಳಿದೇ ನಡೆದಿದ್ದನ್ನ ಮರ್ತು ಬಿಡಿ ಸರ್, ಇನ್ನೊಂದ್ಸಾರಿ ಬರ್ತೀನಿ. ಯಾಕೆ ಈ ಕಡೆ ಕೆನ್ನೇನು ಊದ್ಸಕ್ಕೇನು? ಉಮಾ, ನೀನೆಲ್ಲ ಹೊಡೆದಿದ್ದು ನಿನ್ನ ಹೆಣ್ಣುತನದ ಅಭಿಮಾನ, ಅದಕ್ಕಾಗಿ ನನಗೇನು ಬೇಸರವಿಲ್ಲ. ಹಾಗಾದ್ರೆ ನಾಳೆ ನಿಮ್ ಸಿಸ್ಟರ್ ಡಾನ್ಸ್ಗೆ ನನ್ನೇ ಹಾಡಿಸ್ತೀರಾ? ನೀವು ಹಾಡಲ್ಲ ಅಂದ್ರೆ ಬಿಡೋರು ಯಾರು? ನೀವು ತುಂಬಾ ಒಳ್ಳೆಯವರು ವಾಸು, ತುಂಬಾ ಒಳ್ಳೆಯವರು. ನಾವಿಬ್ರು ಒಬ್ಬರನ್ನೊಬ್ಬರನ್ನ ಹೊಗಳ್ಕೊಳ್ಳೋದಿಕ್ಕೆ ಬೇರೆ ಟೈಮ್ ಇದೆ. ಈಗ ಡ್ಯಾನ್ಸ್ ರಿಹರ್ಸಲ್ ಅಟೆಂಡ್ ಮಾಡ್ತೀರಾ? ಓ ವೆರಿ ಗುಡ್, ಕಮ್ ಕಮ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಿದೆ ಇಷ್ಟು ದೂರ? ನಿಮಗೆ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳಿ. ಅಂದ ಹಾಗೆ ನೋಡಿ, ನನಗೆ ಪತ್ತೆದಾರಿ ಪುಸ್ತಕಗಳನ್ನ ಓದಿ 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 ಕೇಡಿಗಳನ್ನ ಕಂಡಿಡಿಬೇಕು ಅನ್ನೋ ಆಸಕ್ತಿ ಹೆಚ್ಚಾಗೋಗಿದೆ. ಮೂರಂಗಲದ ಮೆದುಳು ಮೂರು ಮೊಳವಾಗೋಗ್ಬಿಟ್ಟಿದೆ. ಏನು ಪ್ರಯೋಜನ? ಈ ನನ್ನ ಬುದ್ಧಿಶಕ್ತಿನ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶವೇ ಸಿಗ್ತಿಲ್ಲ. ನೀವೇನಾದ್ರೂ ಉಪಯೋಗಿಸ್ಕೋತೀರೇನೋ ಅಂತ ಬಂದಿದ್ದೀನಿ. ಆ ಊರಲ್ಲಿ ಕೊಲೆ ಕಳ್ಳತನ ಏನಾದ್ರೂ ನಡೆದಿದೆಯೇ, ನಡೆಯೋ ಸಂಭವ ಇದೆಯೇ, ಹಾಗೇನಾದ್ರೂ ನನಗೆ ಹೇಳ್ಬಿಡಿ. ನಿಮಿಷ ಮಾತ್ರದಲ್ಲಿ ನಾ ಹಿಡ್ಕೊಡ್ತೀನಿ. ಬಹಳ ಸಂತೋಷ, ಸದ್ಯದಲ್ಲೇನೋ ಅಂತ ಕೇಸುಗಳಿಲ್ಲ. ಒಂದು ಕೂನಿ ಒಂದು ಕಳ್ಳತನ ಇಲ್ವೇ? ಏನ್ ಊರಿದು, ಎಂತ ಅನ್ಯಾಯ. ನಿನ್ನೆ ಒಂದು ಕಳ್ಳತನ ನಡೆದಿದೆ. ಎಲ್ಲಿ, ಯಾವಾಗ, ಏನು, ಯಾಕೆ? ಒಂದು ಕುದುರೆ ಕಳವಾಗಿದೆ ಸರ್. ಕುದುರೆ ಆದ್ರೇನು, ಕತ್ತೆ ಆದ್ರೇನು, ನಾನು ಈಗಲೇ ಕಂಡಿಡೀತೀನಿ. ಗುರ್ತು ಹೇಳಿ, ಹೆಣ್ಣೋ ಗಂಡೋ? ಹೆಣ್ಣೋ. ವೆರಿ ಗುಡ್. ಕೊಂಬು? ಅದು ಕುದುರೆ ಸರ್, ಅದು ಕೊಂಬೆಯಲ್ಲಿ ಬಂತು. ನಾನು ಆನೆ ಅಂತ ತಿಳ್ಕೊಂಡಿದ್ದೆ.
ಬಣ್ಣ ಬೂದು ಬಣ್ಣ ಬೂದು ಬಣ್ಣ ಹಿಂದಿನ ಕಾಲದಲ್ಲಿ ಒಂದು ಮಚ್ಚೆ ಇದೆ ಮಚ್ಚೆ ಇದೆ ಇನ್ನೊಂದು ಕಾಲದಲ್ಲಿ ಸಾಕು ಅಷ್ಟೇ ಸಾಕು ನೋಡ್ತೀರಿ ನೀನು ಪರಾಕ್ರಮ ಇವತ್ತು ಸಾಯಂಕಾಲದೊಳಗೆ ಅದನ್ನ ಹಿಡ್ಕೊಂಡೇ ಬರ್ತೀನಿ ಸರ್ ಬರ್ತೀನಿ ಪ್ರಾಣಿಗಳು ತಂಟೇನೆ ಬೇಡ ಲಕ್ಷಣವಾಗಿ ಕೂನಿನೋ ಕೊಲೆನೋ ಮಾಡ್ತೀನಿ ಪರಿಶೋಧನೆ ಮಾಡ್ತೀನಿ ಪರಿಶೋಧನೆ ಮಾಡ್ತೀನಿ ನನ್ನ ಬೈನಾಕುಲರಲ್ಲಿ ಕಾಣೋಲ್ವಲ್ಲ ಕುದುರೆ ತಿಂದ್ಬಿಡ್ತಾ ನೆನ್ನೆ ಹಾಡ್ಗಿಂತ ನಿಮ್ ಡ್ಯಾನ್ಸು ತುಂಬಾ ಚೆನ್ನಾಗಿತ್ತು ನಿಮ್ ಹೊಗಳಿಕೆ ಸಾಕು ಹೊಗಳಿಕೆ ಬೇಡ ಬರೀ ಹಣ ಮಾತ್ರ ಬಂದ್ರೆ ಸಾಕು ಅಂತೀರೇನ ನಮ್ಮನೇಲಿ ಕಷ್ಟ ಇಲ್ಲದೆ ಇದ್ರೆ ನಿಮ್ಮಿಂದ ಒಂದು ಕಾಸು ಕೇಳ್ತಿರ್ಲಿಲ್ಲ ನಾನು ಓಹೋ ಮರ್ತೇ ಬಿಟ್ಟಲ್ಲ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು ಬನ್ನಿ ಆಫೀಸ್ ರೂಮ್ಗೆ ಹೋಗೋಣ ಬನ್ನಿ ಬನ್ನಿ ನಿಮ್ಮ ಹೆಸರು ಓಹೋ ಉಮಾ 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 ಆ ವಯಸ್ಸೇನು ಒಂದ್ 25 ಇರಬಹುದಾ ಒಂದ್ 5-6 ಅಲ್ಲ 16 ಷೋಡಶಿ ಕನ್ಯಾ ಮದುವೆ ಆಗಿದೆಯೇ ಇಲ್ಲ ಮಕ್ಕಳು 12 ಓಹೋ ಮದುವೆನೆ ಆಗಿಲ್ಲ ಅಂತ ಹೇಳಿದ್ರಲ್ವೇ ಅದರಲ್ಲಿ ಉಮಾ ಇನ್ಮೇಲೆ ನನ್ನ ತಂಗಿ ಡ್ಯಾನ್ಸ್ಗೆಲ್ಲ ನೀವೇ ಪರ್ಮನೆಂಟ್ ಆಗಿ ಹಾಡೋದು ಓಕೆ ತಾನೆ ಓ ಅಗತ್ಯವಾಗಿ ಎಲ್ಲಿ ಹಾಗಾದ್ರೆ ಇದಕ್ಕೊಂದು ರುಜು ಮಾಡಿ ನಿಮ್ ಪರವಾಗಿ ರುಜು ನಾನೇ ಹಾಕ್ಬಿಡ್ತೇನೆ ಉಮಾ ಅದರಲ್ಲಿ ದೊಡ್ಡಪ್ಪ ಏನು ಸಿಡ್ಲು ಹೊಡೆದಾಗಿ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಲ್ಲ ಅಪ್ಪ ಎಲ್ಲೋ ಪೇಪರ್ ನಲ್ಲಿ ವರ ಬೇಕಾಗಿದೆ ಅನ್ನೋದನ್ನ ನೋಡ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದ್ದಾರೆ ಅಲ್ವೇ ತಾತ ಹೌದಮ್ಮ ಪಕ್ಕದ ಬೀದಿಯಲ್ಲಿ ಒಂದು ಹೆಣ್ಣಿತ್ತು ನಾನು ಹೋದೆ ನೋಡಿದೆ ಆ ಹೆಣ್ಣು ತಕ್ಕಮಟ್ಟಿಗೆ ಚೆನ್ನಾಗಿತ್ತು ಅನ್ನು ಆದ್ರೆ ವಯಸ್ಸು ಮಿತಿಮೀರಿ ಹೋಗಿತ್ತು ಎಷ್ಟು ತಾತ ವಯಸ್ಸು 20 20 ನೀನ್ ಒಪ್ಕೊಂಡಿಯಾ ನಾನು ಒಪ್ತೇನೇನಮ್ಮ ಐ ಡೋಂಟ್ ಲೈಕ್ ಹರ್ ನೀವೆಲ್ಲ ನಟ್ಟಿರಲ್ರಯ್ಯ ನನ್ನ ಸಂಕಟ ನಿಮಗೇನು ಗೊತ್ತು ನಾನು ಸತ್ತ ಮೇಲೆ ಕೊನೆಯ ಪಕ್ಷ ನನಗಾಗಿ ಹೇಳೋದಕ್ಕೆ ಒಬ್ಬ ಹೆಂಡತಿನಾದ್ರೂ ಬೇಡವೆ ತಾತ ನೀನು ಸಾಯೋವಾಗ ಅಳೋಕೆ ಹೆಂಡತಿನೆ ಬೇಕೆ ನಾವೆಲ್ಲ ಇಲ್ವೇ ಬೇಕಾದ್ರೆ ನಾನು ಸ್ಪೆಷಲ್ ಆಗಿ ಅಳ್ತೀನಿ ಸ್ವಲ್ಪ ಸ್ಯಾಂಪಲ್ ತೋರಿಸ್ಲೆ ತಾತ ಅಯ್ಯೋ ನಾನು ಬರ್ತೀನಲ್ಲ ಅಯ್ಯೋ ಅಯ್ಯೋ ಸಾಕು ಸುಮ್ಮನೆ ನಿಮ್ಗೆ ಏನ್ ಬಂತು ಸುಮ್ಮನೆ ತಾತ ವಾಸು
ನಿನ್ನ ಹೆಸರೇನಮ್ಮ? ತಾತ, ಇವಳ ಹೆಸರು ಉಮಾ ಅಂತ. ನನ್ ಡ್ಯಾನ್ಸ್ ಎಲ್ಲ ಹಾಡೋದು ಇವಳೇ. ತುಂಬಾ ಚೆನ್ನಾಗಿ ಹಾಡ್ತಾಳೆ. ಓ, ಇವಳ ಸಂಗೀತನೋ ಬರುತ್ತೆ ಏನು? ಮಂಜುಳ, ಇವಳ ಮದುವೆ ಆಗಿದೆಯೋ? ಮದುವೆ ತಾನೇ ಆಗಿದೆ. ತಾತ, ಇವಳ ಗಂಡ ಪೈಲ್ವಾನ್. ಪೈಲ್ವಾನ್ ಪೈಲ್ವಾನ್ ಹೆಂಡತಿ ಅನ್ನು. ಹಾಗಾದ್ರೆ ಇವಳು ಕುಸ್ತಿ ಮಾಡ್ತಾಳು. ಹೋಗಿ. ಅಲ್ಲ, ಅದೇನೋ ಡೇಂಜರ್ ಅಂತ ಅಂದ್ರಲ್ಲ, ಅದೇನದು? ಅದೇ, ವಯಸ್ಸಿಗೆ ಬಂದ ಹೆಣ್ಮಕ್ಳು ನಮ್ಮ ಮಾವನಿಗೆ ಬರೋದೇ ಡೇಂಜರ್. ಅಂದ್ರೆ? ಅಂದ್ರೆ ಮದುವೆ ಆದ ತಕ್ಷಣ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ. ಈ ವಯಸ್ಸಿನಲ್ಲೇ? ಸಾಯೋವಾಗ ಅಳೋದಿಕ್ಕ ಅವ್ರಿಗೆ ಒಬ್ಳು ಹೆಂಡತಿ ಬೇಕಂತೆ. ಪ್ಲೀಸ್. ಹ,
ಅಪ್ಪ 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 ನಾನೀಗ ಎಲ್ಲಿದ್ದೀನಿ ಮನೆಯಲ್ಲೇ ಇದ್ದೀರಪ್ಪ ನನಗೆ ಏನಾಗಿದೆ ಅಪ್ಪ ನಾನು ಉಮಾ ಕಾರ್ನಲ್ಲಿ ಜೋರಾಗಿ ಹೋಗ್ತಾ ಇದ್ದು ಅಕಸ್ಮಾತ್ ನಿಮ್ಮನ್ನು ನೋಡಿದ್ವು ಆಗ್ತೇ ಸಡನ್ ಬ್ರೇಕ್ ಆದರೂ ಆಗೋಯ್ತು ಆಕ್ಸಿಡೆಂಟ್ ರೋಮಾಂಚಕಾರಿ ನೀವಿಬ್ರು ವಾಕ್ ಹೋಗ್ತಾ ಇದ್ದಿದ್ದು ಒಂದು ನೇತ್ರಿಲು ನನ್ನ ನೋಡಿ ಹಾಕದಲ್ಲ ಸಡನ್ ಬ್ರೇಕ್ ಅದು ಎರಡು ನೇತ್ರಿಲು ನಿಮ್ಮಿಬ್ರು ರೋಮಾನ್ಸ್ದಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ ಅದು ಮೂರು ನೇತ್ರಿಲು ಮೈ ಬಾಯ್ ನೀನು ಉಮಾ ಇದ್ದ ತಕ್ಷಣ ಮದುವೆ ಆಗ್ಬಿಡ್ಬೇಕು ಅದೇ ಎಲ್ಲದಕ್ಕಿಂತ ದೊಡ್ಡ ತ್ರಿಲ್ಲು ರೋಮಾಂಚಕಾರಿ ಏನಂದ್ರೆ ಏನಾದ್ರೂ ಪ್ರಮಾದ ಏನು ಅಪಾಯ ಆಗ್ಲಿಲ್ಲ ತಾನೇ ಅಪಾಯ ಈಗಲೇ ನನ್ನ 23ನೇ ವಯಸ್ಸಿನಲ್ಲಿ ರತ್ತಿ ಅಂತ ಹೆಂಡತಿನ ಮದುವೆ ಆಗ್ಬೇಕು ಅಂತಿದ್ದೆ ಆಗೊಂದು ಆಕ್ಸಿಡೆಂಟ್ ಆಗೋಯ್ತು ಕಣ್ಣು ಬಿಟ್ಟು ನೋಡ್ತೀನಿ ಪಕ್ಕದಲ್ಲಿ ನೀನಿದ್ದೆ ಆವತ್ತಿನಿಂದ ದಿನ ಆಕ್ಸಿಡೆಂಟ್ ನಂದು ಲವ್ ಆಕ್ಸಿಡೆಂಟ್ ವಾಸು ಹಾಗೆಲ್ಲಾದ್ರೂ ಆಗೋಗ್ಬಿಟ್ಟಾತು ಉಮಾ ವಾಸು ಮದುವೆ ಮುಗಿಸೋಗ್ಬೇಕು ನಿಮ್ಮ ಅಪ್ಪನ ಆಗಿದ್ದೀನಿ ಏನಪ್ಪ ಇದು ನನ್ನೇ ಥ್ರಿಲ್ ಮಾಡ್ತೀರಲ್ಲ ಅದು ಥ್ರಿಲ್ಲೇ ಅದ್ ಸರಿ ಅದೇನೋ ಮದುವೆ ಗಿದ್ವೆ ಅಂತಿದ್ರಲ್ಲ ಯಾರಿಗೆ ನಿನಗೆ ಮದುವೆ ನಿನಗಲ್ಲಿವೆ ನಿಮ್ಮ ಅಣ್ಣನಿಗೆ ಅಪ್ಪ ಹುಡುಗಿ ಯಾರು ಉಮಾ ವೆರಿ ಗುಡ್ ಉಮ್ಮನಂತ ಉತ್ತಮವಾದ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದು ಅಂದ್ರೆ ನಮ್ಮ ಅದೃಷ್ಟವೇ ಸರಿ ನಾನು ಈಗಲೇ ಹೋಗಿ ನಮ್ಮ ಅತ್ತಿಗೆ ಅವನ್ನ ಕರ್ಕೊಂಡು ಬರ್ತೀನಿ ಅಪ್ಪ ಥ್ರಿಲ್ 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 ಅಮ್ಮ ಔಷಧಿ ಕುಡಿ ಅಮ್ಮ ನೋಡ್ಬೇಡ ಕಣ ಈಗ ಕಣ ಅವ್ರ ಗುಲಾಮ ಇದ್ರ ಮೇಲೆ ಏನ್ ಹತ್ತಿ ಅದ್ರ ಮೇಲೆ ಡೈಮಂಡ್ ರಾಣಿ ರಂಗ್ ಚೋರಿ ಮಾಡ್ಬೇಡ್ವಾ ಮಿಸ್ಟೇ ನಿಮ್ಮನ್ನೇ ಉಮಾ ಇದ್ದಾಳೇನು ಇದ್ದಾಳೆ ನೀನ್ ಯಾರಮ್ಮ ಎಲ್ಲೋ ನೋಡ್ದಾಗ ಜ್ಞಾಪಕ ಇದೆಯಲ್ಲ ನೋಡ್ ರಘು ಅವತ್ತು ನಿನಗೆ ಬೆಳ್ಳಿ ಕಪ್ ಪ್ರೆಸೆಂಟ್ ಮಾಡಿದ್ರು ನೋಡ ದಶಾವತಾರಂ ಅವ್ರ ಮಗಳು ಅದೇ ದರಿದ್ರ ಅವತಾರ ಅಣ್ಣ ಇದೇನಿದು ದೊಡ್ಡವರು ಚಿಕ್ಕವರು ಅನ್ನೋದಿಲ್ದೆ ಮನೆಗೆ ಬಂದವರಿಗೆ ಇದೇನೆ ಮರ್ಯಾದೆ ಕೊಡೋದು ಇವ್ರು ನಿಮ್ಮ ಅಣ್ಣನೇ ಬಾರೆ ಬಾರೆ ಹುಡುಗಿ ಸಾರೆ ಸಾರೆ ಕರ ಮಹಾರಾಜರ ಮನೆಗೆ ಹೋಗಿ ಈ ರೌಡಿ ನಿಮ್ಮ ಅಣ್ಣ ಅಂತ ತಿಳಿದಿದ್ರೆ ಈ ಮನೆ ಹೊಸಲೇ ಮೆಟ್ಟಿರ್ಲಿಲ್ಲ ನಾನು ನೀವೇನ್ ಮನುಷ್ಯರು ರಾಕ್ಷಸರು ನಮ್ಮನ್ ಕೊಂಚ ಕೂಡ ನೆಮ್ಮದಿಯಾಗಿರಕ್ ಬಿಡಲ್ವಲ್ಲ ನಮ್ ಮರ್ಯಾದೆ ಹಾಳು ಮಾಡದೇ ಇದ್ರೆ ನಿಮ್ಗೆ ಸುಖವಾಗಿ ನಿದ್ದೇನೆ ಬರೋಲ್ವೇ ನಾವೇನಂದು ಅಂತ ಇಷ್ಟು ಕೋಪಾನೆ ನಿಮ್ಗೆ ಏನ್ ಅನ್ಬೇಕು ಮರ್ಯಾದೆ ಆಗಿರೋ ಹೆಣ್ಮಕ್ಳ ಜೊತೆ ಹೀಗೆ ಏನ್ ಮಾತಾಡೋದು ಉಮಾ ನೀನ್ ಮನೇಲಿ ಇದ್ದಿದ್ ನಾನು ಮರ್ತು ಬಿಟ್ಟೆ ಇಲ್ಲ ಅಂದ್ ಮಾತ್ರಕ್ಕೆ ಬಂದರು ಕೊಡೋ ಮರ್ಯಾದೆ ಇದೆ ಏನು ಏನೇ ಉಮಾ ಅದು ನೋಡಮ್ಮ ಇವ್ರು ಮಾಡಿರೋ ಕೆಲ್ಸ ಆ ದಶಾವತಾರ ಮಗಳು ಮಂಜುಳಾ ನಮ್ ಮನೆಗೆ ಬಂದಿದ್ರೆ ಅನ್ಬಾರದ ಮಾತನೆಲ್ಲ ಅಂದ್ಕೊಳ್ಳಿಟ್ಬಿಟ್ರು ನಾನು ಈ ಮುಖ ಹೊತ್ಕೊಂಡು ಅವ್ರ ಮನೆ ಹೊಸಲ್ ಹ್ಯಾಕ್ ತುಳಿಲಿ ಏನಮ್ಮ ರಘು ಯಾಕಪ್ಪ ನಿನಗೆ ದುರ್ಬುದ್ಧಿ ದೇವ್ರು ನಿಮ್ಗೆಲ್ಲ ಯಾವತ್ತು ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ ಏನೇ ನೀನು ಅವಳ ಜೊತೆಗೆ ಸೇರ್ಕೊಂಡು ರಾಗ ಹೇಳುತ್ತಿದ್ಯಲ್ಲ ರಾಗ ಲವ ರಘು ನಾನಿಗೆ ಮೊದಲೇ ಹೇಳಿಲ್ವೇನೋ ಈ ಮನೇಲಿ ನಮ್ಮ ಆಟ ನಡೆಯೋದಿಲ್ಲ ಅಂತ ಬಾ ಛತ್ರವೋ ಚಾವಡಿನೋ ಮರದ ಕಡೆಗೆ ಕೂತ್ಕೊಂಡು ನಮ್ಮ ಭಾಗವತ ಪ್ರಾರಂಭ ಮಾಡೋಣ ಬಾರ ಅವಸರ ಪಡ್ಬೇಡಮ್ಮ ಮನುಷ್ಯರಲ್ಲೆಲ್ಲರೂ ಒಳ್ಳೆಯವರೇ ಇರ್ತಾರೆ ನಮ್ಮ ಹುಟ್ಟದ ಮರವೆಲ್ಲ ಹಣ್ಣು ಬಿಡುತ್ತೆ ಒಳ್ಳೆಯದು ಕೆಟ್ಟದ್ದು ಕತ್ಲೆ ಬೆಳಕು ಇದ್ದಾಗೆ ಕತ್ಲೆ ಇದ್ರೇನೆ ಬೆಳಕಿಗೆ ಬೆಲೆ ಉಮಾ ದೇವರು ಒಳ್ಳೆಯವರಿಗೆ ಶಾಂತಿ ತಾಳ್ಮೆ ಕೊಟ್ಟಿರೋದು ಕೆಟ್ಟವ್ರನ್ನ ಒಳ್ಳೆ ಮಾರ್ಗಕ್ಕೆ ತರಕ್ಕೋಗ್ತಾರೆ ಅಮ್ಮ ಈ ಹುಚ್ಚ ವೇದಾಂತದಿಂದಲೇ ಅವರಿಬ್ರು ಹೀಗಾಗಿರೋದು ಇದಕ್ಕೆಲ್ಲ ನೀನೇ ಕಾರಣ ನೀನು ಹಾಗೇಳ್ದೆ ಇನ್ನೇನ್ ಹೇಳ್ತೀಯ ಉಮಾ ಮಗಳಿಗೆ ಸಂಸಾರದ ಮೇಲಿರೋ ಮಮಕಾರ ಸಾಕು ಮಗಳು ಎಲ್ಲಿಂದ ಬರುತ್ತೆ ಅಮ್ಮ ಏನಂದ್ಯಮ್ಮ ಯಾರಮ್ಮ ಸಾಕು ಮಗಳು ಏನೂ ಇಲ್ಲ ಉಮ್ಮ ಏನೂ ಇಲ್ಲ ಏನೋ ಆವೇಶದಲ್ಲಿ ಬಾಯಿ ತಪ್ಪಿ ಹಾಗಂದು ಬಿಟ್ಟೆ ಆವೇಶವಾದ್ರೂ ಇಂಥ ಸುಳ್ಳು ಹೇಳ್ತೀಯೇನಮ್ಮ ಸುಳ್ಳು ಸುಳ್ಳಲ್ಲಮ್ಮ ಅಂದ್ರೆ ಹೋಮ ಸ್ವಲ್ಪ ಸುಮ್ಮನಿರಮ್ಮ ನಂಗೆ ಉಸಿರು ಕಟ್ಕೊಂಡು ಬರ್ತಾ ಇದೆ ಅಮ್ಮ ನಿಜ ಹೇಳಮ್ಮ ಯಾಕಮ್ಮ ಈ ಪರೀಕ್ಷೆ
ನಾನಿನ್ ಹೆತ್ತು ಮಗಳಲ್ವೇ? ಅಲ್ಲ ಉಮಾ, ಅಲ್ಲ. ಈ ಗುಟ್ಟು ನಿನಗೆ ನಾನು ಸತ್ತ ಮೇಲೆ ತಿಳಿಯೋದಕ್ಕಿಂತ ಬದುಕಿರುವಾಗ ತಿಳಿದ್ರೆ ಒಳ್ಳೇದು. ಉಮಾ, ನೀ ಹುಟ್ಟಿದ ಒಂದು ವಾರದಲ್ಲಿ ನಿನ್ನ ಹೆತ್ತ ತಾಯಿ ಸತ್ತೋದಂತೆ. ನಿಮ್ಮಪ್ಪ ತುಂಬಾ ಬಡವ, ಕ್ಷಯರೋಗಿ. ತನ್ನ ಸಾವು ಹತ್ರ ಬಂತಲ್ಲ ಅಂತ ಭಯಪಟ್ಟ. ನಿನ್ನ ಸಾಕಕ್ ಸಾಧ್ಯವಿಲ್ಲ ಅಂತ ತಿಳ್ಕೊಂಡ. ಇದನ್ನೆಲ್ಲ ಒಂದ್ ಕಾಗದದಲ್ಲಿ ಬರೆದು ನಿನ್ನ ನಮ್ಮನೆ ಜಗಲಿ ಮೇಲೆ ಮಲಗಿಸ್ಬಿಟ್ಟು ಎಲ್ಲೋ ಹೊರಟೋದ. ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದು ನೋಡ್ತೀನಿ, ನೀನಲ್ಲಿದ್ದೆ. ದೇವರು ಕೊಟ್ಟ ಮಗು ಅಂತ ಕಣ್ಣು ಗೊತ್ಕೊಂಡು ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನ ಸಾಕಿ ಸಲಹಿದೆ ಉಮಾ. ನಮ್ಮ ಸಂಸಾರನೂ ಏನ ಸ್ಥಿತಿಗೆ ಬಂತು. ಆ ಊರು ಬಿಟ್ಟು ಈ ಊರಿಗೆ ಬಂದ್ವಿ. ಇವತ್ತಲ್ಲ ನಾಳೆ ಅವರು ನಿನಗೆ ನಿಜವಾದ ಅಪ್ಪ ಅಣ್ಣ ಅಲ್ಲ ಅಂತ ತಿಳಿದ ಮೇಲೆ ನೀನೆಲ್ಲಿ ಬೇರೆ ಯಾವ ಹೊರಟೋಗ್ತೀಯೋ, ಅವ್ರು ಇನ್ನೂ ಹೀನ ಸ್ಥಿತಿಗೆ ಇಳಿದು ಯಾವ ಜೈಲಿನಲ್ಲಿ ದಿಕ್ಕಿಲ್ದೆ ಸಾಯ್ತಾರೋ. ಅಮ್ಮ ಸ್ವಲ್ಪ ನೀರು ಕುಡಿಯಮ್ಮ. ಬೇಡ ಉಮ್ಮ, ಬೇಡಮ್ಮ. ನನಗೆ ಈ ಭೂಮಿ ಅಲ್ಲ ನೀರನ್ನು ಮತ್ತೀರೋಯ್ತಮ್ಮ. ನಾನು ಸತ್ರು, ನಾನು ಸತ್ರು. ನನಗೆ ದಿಗಲ್ ಬಿಡಲ್ಲ ಉಮ್ಮ. ಅಮ್ಮ, ಅಮ್ಮ, ತಾಯಿ ಇಲ್ಲಿ ತಬ್ಲಿಗೆ ತಾಯಾಗಿ ನನ್ನ ಸಾಕ್ತೆ. ನಿನ್ನ ಎಲ್ಲ ವೇದನೆಗಳನ್ನು ಅನುಭವಿಸ್ಕೊಂಡು ಎಲ್ಲ ಕಷ್ಟಗಳನ್ನೂ ಸಹಿಸಿಕೊಂಡು ನನ್ನ ಓದಿಸ್ತೆ. ಈ ನಿನ್ನ ಋಣ ನಾನು ಇಟ್ಕೊಳ್ಳಲ್ಲ ಅಮ್ಮ. ನಿನ್ನ ಆಸೆನ ನಾನು ನೆರವೇರಿಸ್ತೀನಿ. ಅಪ್ಪ ಅಣ್ಣನ ಸೇವೆ ನಾನು ನನ್ನ ಜೀವ ಇರೋವರೆಗೂ ಮಾಡ್ತೀನಿ. ಅವ್ರನ್ನ ಒಳ್ಳೆ ದಾರಿಗೆ ತರೋಕೆ ನನ್ನ ಶಕ್ತಿ ಮೇಲೆ ಪ್ರಯತ್ನಿಸ್ತೀನಿ. ಈ ಪ್ರಯತ್ನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ತೀನಮ್ಮ. ಈ ಮನೆ ಹೊಸಲು ತುಳಿಲೇ ಕುಡ್ದು ಅಂತ ನೀನ್ ಮೊದಲೇ ಉಮ್ಮನ ತಿಳಿಸ್ಬಿಡು ಅಂತ ನಾನು ಹೇಳ್ತಾ ಇರೋದು. ಮಂಜು, ಯಾವ ಮುಖ ಇಟ್ಕೊಂಡು ಹೇಳ ಈ ಮಾತನ್ನ ಅವಳಿಗೆ ಅಲ್ವೇ? ನಾಳೆ ನಿನ್ ಗಂಡ ನಿಮ್ಮಣ್ಣ ನನ್ನ ಮನೆ ಹೊಸಲು ತುಳಿ ಕುಡ್ದು ಅಂದ್ರೆ ನೀನ್ ಒಪ್ತೀನಿ ಆ ಮಾತನ್ನ? ಅಣ್ಣ, ನಿನ್ ಸಮಾಚಾರ ಬೇರೆ, ರೌಡಿ ಸಮಾಚಾರ ಬೇರೆ. ಹಾಗಲ್ಲ ಮಂಜು, ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ಅಣ್ಣ ಅನ್ನೋ ಅಭಿಮಾನ ಎಲ್ರಿಗೂ ಒಂದೇ. ಹಾಗಾದ್ರೆ ನಿಮ್ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ. ಈ ಮದುವೆ ನಡೆದ್ರೆ ನಾನು ಈ ಮನೇಲಿ ಒಂದ್ ಕ್ಷಣ ಕೂಡ ಇರಲ್ಲ. ನೀನ್ಯಾಕ್ ಮನೆ ಬಿಟ್ಟು ಹೊರಟೋಗ್ತೀಯ? ನಿನಗೆ ಅಷ್ಟು ಕಷ್ಟವಾದ್ರೆ ನಾನೇ ಮನೆ ಬಿಟ್ಟು ಹೊರಟೋಗ್ತೀನಿ. ಉಮಾನ್ ಮದುವೆ ಮಾಡ್ಕೊಂಡು ಬೇರೆ ಸಂಸಾರ ಹುಡ್ಕೊಳ್ತೀನಿ. ಇದಾದಕ್ಕಿಂತ ಥ್ರಿಲ್. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಥ್ರಿಲ್ಗೆ ಬಡ್ಪಾಡ್ರಿ, ನೀ ಸುಮ್ಮನೆ ಇರಿ. ಲವ್ ಆದ್ರು ನಮ್ಗಿರೋದು ನೀನ್ ಒಬ್ಬನೇ ಮಗ, ನಮ್ಮ ವಂಶಾಧಾರಕ. ನೀನ್ ಮನೆ ಬಿಟ್ಟು ಹೋದ್ರೆ ಹೇಗೋ? ಅದು ಕಣೋ, ನೀನಿಲ್ಲ ಅಂದ್ಮೇಲೆ ನಿನ್ ಮನೆ ಯಾಕೋ, ಆಸ್ತಿ ಯಾಕೋ, ಇಬ್ಳು ಯಾಕೋ, ನಾನ್ ಯಾಕೋ? ಅದು ಪುತ್ರ, ನಿಮ್ ಮಗಳನ್ನ ಕೇಳ. ನನ್ ಯಾಕೆ ಕೇಳ್ಬೇಕು? ಈ ಮದುವೆ ಜರುಗಿದ್ರೆ ನಾನು ಈ ಮನೇಲಿ ಇರೋಲ್ಲ ಅಂತ ಮೊದಲೇ ಹೇಳಿಲ್ವೆ. ಅಮ್ಮ, ನಾನ್ ನಿಮಗ್ ಬೇಕು ಅಂದ್ರೆ ಆ ರೌಡಿ ಈ ಮನೆ ಕಡೆ ಮುಖ ತೋರ್ಸ್ಬಿಡ್ದು ಅಷ್ಟೇ. ಇದು ಒಳ್ಳೆ ಪದ್ಧತಿ ಬಂತಪ್ಪ. ಈ ಕಡೆ ಮಗನ್ ಬಿಡ್ಲೆ, ಈ ಕಡೆ ಮಗನ್ ಬಿಡ್ಲೆ, ದಿಕ್ಕೆ ತೋಚಲ್ಲ. ರೋಮಾಂಚಕ. ಹೋದ್ಲು, ಹೊರಟೇ ಹೋದ್ಲು. ನನಗ್ ದಿಕ್ಕಿಲ್ದ ಮಾಡೋಟು ಅದ್ಲಲ್ಲ. ಹೊರಗು ಸುಮ್ನೆ ಪಾಳ್ಬೇಡ, ನಮ್ಗೆ ಇದ್ದಿದ್ದಿಷ್ಟೇ ಪ್ರಾಪ್ತಿ ಅಂತ ಕಾಣ. ನನಗೋಸ್ಕರವಾಗಿ ಎಷ್ಟೊತ್ತಾದ್ರೂ ಕಾಯ್ಕೊಂಡಿತ್ತು, ಬಲವಂತ ಮಾಡಿ ನನಗೆ ಊಟಕ್ಕೆ ಬಡಿಸ್ತಾ ಇದ್ದಲ್ಲ. ಈ ಮುದುಕನಿಗೆ ದಿಕ್ಕ್ಯಾರ ರಘು? ಹಾಗನ್ ಬೇಡಪ್ಪ, ನಾನಿಲ್ವೇ. ನಿನಗೆ ಯಾವುದಕ್ಕೂ ಕೊರತೆ ಆಗದಾಗ ನಾನ್ ನೋಡ್ಕೊಳ್ತೀನಿ. ಕೇಳಪ್ಪ, ಕಾಲ್ ತಿಳ್ಕೊಂಡು ಊಟ ಮಾಡು. ಆಗ್ಲಮ್ಮ. ಅಣ್ಣ, ಊಟಕ್ಕೆ ಕೇಳಣ್ಣ. ಬೇಡಮ್ಮ, ನನಗೆ ಹಸುವಿಲ್ಲ. ನೀನು ಊಟ ಮಾಡದಿದ್ರೆ ನನ್ನ ಮೇಲೆ ಆಣೆ. ಉಮಾ, ಸ್ವಲ್ಪ ಹೀಗೆ ಬಾಮ್ಮ. ಏನ್ ಚಂದ್ರಣ್ಣವ್ರೆ, ಇಲ್ಲಿ ನೋಡು. ನಿಮ್ಮಮ್ಮ ಈ ಚೈನು ಬಳೆಗಳು 50 ರೂಪಾಯಿಗೆ ನನ್ನ ಹತ್ರ ಅಡ ಇಟ್ಟಿತ್ತು, ತಗೋಮ್ಮ. ಇದು ನಿಮ್ ಹತ್ರನೇ ಇರ್ಲಿ ಚಂದ್ರಣ್ಣವ್ರೆ, ನನ್ನ ಹತ್ರ ಈಗ ಹಣ ಇಲ್ಲ. ಹಣ ಯಾರಿಗಮ್ಮ ಬೇಕು? ಆ 50 ರೂಪಾಯಿ ಬರದೇ ಇದ್ರೆ ನನ್ನ ಮನೆ ಮುಳುಗ ಹೋಗುತ್ತೀಯ. ನಿಮ್ಮಮ್ಮನ ಜ್ಞಾಪಕಾರ್ಥವಾಗಿ ಈ ಬಳೆಗಳಾದ್ರೂ ನಿನ್ನ ಹತ್ರ ಇರ್ಲಿ, ತಗೋಮ್ಮ. ತಗೋಮಗು, ಬೇಡ ಅಂದ್ರೆ ನಾನ್ ಬರ್ತೀನಿ.
ಉಮಾ ಎಲ್ಲ ಕೇಳ್ದೆಮ್ಮ ನಾನು ಕೇಳ್ದೆ ಎಷ್ಟು ವ್ಯಾಸನ ಪಟ್ರೆ ಏನಮ್ಮ ಫಲ ತೀರ್ಕೊಂಡವ್ರು ತಿರ್ಗಾ ಬರೋಲ್ಲ ಅಮ್ಮ ಸಂಸಾರ ಅಂದ್ಮೇಲೆ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ ಈಗ ನನ್ನ ವಿಷಯನೇ ತಕೋ ಒಂದು ದೊಡ್ಡ ಬೆಟ್ಟನೇ ತಲೆ ಮೇಲೆ ರೋಮಾಂಚಕ ಏನಂದ್ರಿ ನಮ್ಮೋನಿದಾನಲ್ಲ ಅವನು ನಿನ್ನ ಮನಸ್ಫೂರ್ತಿ ಒಪ್ಪಿಕೊಂಡಿದ್ದಾನೆ ಅಪ್ಪ ನಾನು ಆಗೋದಾದ್ರೆ ಉಮ್ಮನ್ನೇ ಮದುವೆ ಆಗ್ತೀನಿ ಅಂದ ಆಗೋ ಮಗನೇಂದೆ ಮನೆಗೆ ಮನೆಯೇ ಸಂತೋಷ ಪಡ್ತು ನಮ್ಮೋಳಿದಾಳಲ್ಲ ಗಜ ನಿಂಬೆ ಕಾಯಿ ಯಾವುದಕ್ಕೂ ಸಂತೋಷ ಪಡದೆ ಇದ್ದೋಳು ಅವಳು ಒಪ್ಪಿ ಸಂತೋಷ ಪಟ್ಟು ಈ ಮಧ್ಯೆ ನಮ್ಮ ಮಂಜು ಒಂದು ತಕರಾರು ತಂದು ಹಾಕದ್ಲಮ್ಮ ಏನದು ತಕರಾರು ಅಂತದ್ದೇನು ಇಲ್ಲಮ್ಮ ನಮ್ಮ ಮಂಜುಗೆ ನೀನು ಅಂದ್ರೆ ಪಂಚಪ್ರಾಣ ಅದೇ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಅಂದ್ರೆ ಸಿಡಿದು ಬಿಡ್ತಾಳೆ ಅದಕ್ಕೆ ಹಾಕುದ್ಲು ನೋಡು ಒಂದು ಷರತ್ತು ಮದುವೆಗೆ ಮೊದಲು ಮದುವೆ ಆದ್ಮೇಲೂ ಅವರಿಬ್ರು ನಮ್ಮನೆ ಒಳಗೆ ಕಾಲು ಇಡಕೂಡುದು ಅಂತ ಹಿಡಿದಿದ್ದಾಳೆ ಪಟ್ಟು ಮದುವೆಗೆ ಮೊದಲು ಮದುವೆ ಆದ್ಮೇಲೂ ಅವರಿಬ್ರು ಮನೆ ಒಳಗೆ ಕಾಲು ಇಡಕೂಡುದು ಅಂತ ಹಿಡಿದಿದ್ದಾಳೆ ಪಟ್ಟು ಈ ಷರತ್ತಿಗೆ ಒಪ್ಪದೆ ಹೋದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ ಆ ಮಗಳು ನೀ ಯಾಕೆ ಹೋಗ್ತೀಯ ನಾನು ಹೋಗ್ತೀನಿ ಅಂತಾನೆ ಆ ಮಗ ಈ ಕಡೆ ಮಗಳು ಆ ಕಡೆ ಮಗ ಮಧ್ಯ ನನಗೆ ಬಂದಿದೆ ರೋಮಾಂಚಕ ಇಬ್ರು ಎರಡು ಕಣ್ಣಿದ್ದ ಹಾಗೆ ಯಾರನ್ನು ಬಿಡ್ಲಿ ಹೇಗೆ ಬಿಡ್ಲಿ ಅಮ್ಮ ಏನು ತೋಚದೆ ನಿನ್ನ ಹತ್ರ ಬಂದಿದ್ದೀನಿ ಹಾಲ್ನಲ್ಲಾದ್ರೂ ಹಾಕು ನೀರ್ನಲ್ಲಾದ್ರೂ ಹಾಕು ಯಾವ್ದ್ರಲ್ಲಾಗ್ತೀಯಮ್ಮ ಉಮ್ಮ ಅಪ್ಪ ಅಣ್ಣನ ಸೇವೆನ ನನ್ ಜೀವ ಇರೋವರೆಗೂ ಮಾಡ್ತೀನಿ ಅವ್ರನ್ನ ಒಳ್ಳೆ ದಾರಿಗೆ ತರೋಕೆ ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ ಈ ನನ್ನ ಪ್ರಯತ್ನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ತೀನಮ್ಮ ನೀವು ನನಗೆ ಎಷ್ಟೋ ಸಹಾಯ ಮಾಡಿದ್ದೀರ ನಿಮ್ಗೆ ನಾನು ತೊಂದರೆ ಕೊಡ್ತೀನಿ ಹಾಗಾದ್ರೆ ನೀನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ ಏನಂದ್ಯಮ್ಮ ನಮ್ಮ ಸಂಸಾರದ ಪರಿಸ್ಥಿತಿ ಸ್ವಲ್ಪನೂ ಚೆನ್ನಾಗಿಲ್ಲ ಸದ್ಯಕ್ಕೆ ನಾನು ಮದುವೆ ಮಾಡ್ಕೊಳ್ಳೋ ಹಾಗೂ ಇಲ್ಲ ಮೈ ಗಾಡ್ ಇರೋ ಸಿಕ್ಕು ಬಿಡಿಸೋಣ ಅಂತ ಬಂದ್ರೆ ಹೊಸದಾಗಿ ಇನ್ನೊಂದು ಗಂಟು ಬಿತ್ತಲ್ಲಪ್ಪ ಬರೋವಾಗ್ಲೇನೆ ತಲೆಯಲ್ಲಿ ಬುದ್ಧಿ ಇರಲಿಲ್ಲ ಈಗ ತಲೆನೇ ಏಕ್ದಮ್ ಹಾರೋಗ್ಯ ತಿರುಗ್ತಾ ಇದ್ರು ತಿರುಗ್ತಾ ಇದ್ರು ಬರ್ತೀನಮ್ಮ ಉಮಾ 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 ಏನಿದಲ್ಲ ನನ್ನನ್ನು ಬಿಟ್ಬಿಡಿ ವಾಸು ಯಾಕುಮ್ಮ ಏನ್ ನಡೀತು ನಿಮ್ ತಂದೆಯವರಿಂದ ನನ್ಗೆಲ್ಲ ವಿಷಯ ತಿಳಿತು ನಮ್ಮ ಮದ್ವೆ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ನಮ್ಮಮ್ಮ ಸಾಯವಾಗ ನಮ್ಮಪ್ಪ ಅಣ್ಣನ ಕಾಪಾಡೋ ಜವಾಬ್ದಾರಿ ನನ್ ಮೇಲೆ ಹೊರಸು ಹೋಗಿದ್ದಾಳೆ ನನ್ನ ಸ್ವಾರ್ಥಕ್ಕಾಗಿ ಅವ್ರಿಗೆ ಅನ್ಯಾಯ ಮಾಡ್ಲಾರೆ ನನ್ನ ತಾಯಿ ಕೊಟ್ಟ ಭಾಷೆನ ನಾನ್ ತಪ್ಪಲಾರೆ ಅಯ್ಯೋ ಹುಚ್ಚಿ ಇದಕ್ಕಾಗಿ ಇಷ್ಟು ದುಃಖ ನಾವಿಬ್ರು ಮದುವೆ ಮಾಡ್ಕೊಂಡು ಬೇರೆ ಸಂಸಾರ ಕೊಡು ನಿಮ್ಮಣ್ಣನು ನಿಮ್ಮಪ್ಪನು ನಮ್ಮ ಜೊತೆಲೇ ಇರ್ಲಿ ಬೇಡಿ ವಾಸು ಬೇಡಿ ನನಗಾಗಿ ನೀವು ನಿಮ್ಮ ಹೆತ್ತವರಿಂದ ದೂರವಾಗುವುದು ನನಗಿಷ್ಟವಿಲ್ಲ ಹೆತ್ತವ್ರ ಹೊಟ್ಟೆ ಉರಿಸ್ಬಾರ್ದು ವಾಸು ಉಮಾ ವಾಸು ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೋ ಏನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ ಪುನಃ ಈ ಜನ್ಮದಲ್ಲಿ ಹೆತ್ತವರಿಂದ ಮಗನನ್ನು ಅಗಲಿಸಿ ಆ ಪಾಪಕ್ಕೆ ನಾನು ತುತ್ತಾಗ್ಲಾರೆ ವಾಸು ನಾನು ನಮ್ಮವರನ್ನು ಬಿಟ್ಟಿರ್ಲಾರೆ ಎನ್ನುವಾಗ ನೀವು ನಿಮ್ಮವ್ರನ್ನ ಬಿಟ್ಬಿಡಿ ಅಂತ ಕೇಳೋದಿಕ್ಕೆ ನನ್ಗೆ ಯಾವ ಹಕ್ಕಿದೆ ಅಥವಾ ಇದ್ಯಾವ ನ್ಯಾಯ ಉಮಾ ನಾನೇ ಇಷ್ಟು ಪಟ್ಟು ಹೇಳ್ತಾ ಇದ್ದೀನಿ ಇದ್ರಲ್ಲಿ ನಿಂತ ಪೇನಿದೆ ಅದು ನಿಮ್ಮಿಷ್ಟವಾದ್ರು ಅದಕ್ಕೆ ಕಾರಣ ನಾನೇ ತಾನೇ ಉಮಾ ಏನಿದು ನಿನ್ನ ವಾದ ಇದು ವಾದವಲ್ಲ ನನ್ನ ಸಿದ್ಧಾಂತ ಎಲ್ಲ ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದೀನಿ ವಾಸು ನನ್ನನ್ನು ಮರ್ತು ಬಿಡಿ ದಯವಿಟ್ಟು ನನ್ನನ್ನು ಮರ್ತು ಬಿಡಿ ವಾಸು ಮದುವೆ ವಿಷಯ ಏನೋ ತೀರ್ಮಾನ ಮಾಡಿದೆ ನಂದೇನಿದೆ ನೀವೇ ಎಲ್ಲ ತೀರ್ಮಾನ ಮಾಡಿ ಬಂದ್ಬಿಟ್ಟಿದ್ದೀರಲ್ಲ ಅಯ್ಯೋ ನಾನೇನೋ ತಪ್ಪು ಮಾಡಿದೆ ಈ ಮದುವೆ ವಿಷಯದಲ್ಲಿ ನಮ್ಮನೆ ಪರಿಸ್ಥಿತಿ ಹೀಗಿದ್ಯಮ್ಮ ಅಂತ ನಾನು ಆಕೆ ಕೇಳಿದೆ ಅಷ್ಟೇ ಇನ್ನೇನು ನಿಮ್ ಮಗಳ ಹಠನೆ ಗೆಲ್ತಲ್ಲ ಈ ಮದುವೆ ಆಗೋದು ಬೇಡ ನಿಮ್ ಮನೆ ಮಾನ ಮರ್ಯಾದೆ ಹೋಗೋದು ಬೇಡ ಅಣ್ಣ ಯಾಕೆ ಹೀಗಿಲ್ಲ ಅಪಾರ್ಥ ಕಲ್ಪಿಸ್ಕೊಂಡು ನನ್ನ ಮನಸ್ಸು ಹೋಯ್ತೀಯ ನಿಮ್ ಮದುವೆಗೆ ನಾನು ಯಾವತ್ತೂ ಅಡ್ಡಿ ಮಾಡಲಿಲ್ಲ ನನಗೂ ಆತ್ಮಗೌರವಿದೆ ನಾಲ್ಕು ಜನದ ಮಧ್ಯದಲ್ಲಿ ನನ್ನ ಅವಮಾನ ಮಾಡಿದ ರೌಡಿ ನಾಳೆ ನನ್ನ ಮನೆಗೆ ಬಂದು ಅವಮಾನ ಮಾಡಿದ್ರೆ ನನ್ನಿಂದ ಸಹಿಸೋಕಾಗಲ್ಲ ಮಂಜು
ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡದೆ ನಿನ್ನ ಹಠನೆ ನೀನು ಹಿಡಿಬೇಡ. ನಿನ್ನ ಹಠಕ್ಕೋಸ್ಕರ ಒಂದು ಹೆಣ್ಣಿನ ಬಾಳಿಗೆ ಮುಳ್ಳಾಗಿ ಆಕೆ ಜೀವನನೇ ಹಾಳು ಮಾಡ್ತಿ. ನೀ ಮಾಡಿರೋ ಅನ್ಯಾಯ ಆಕೆ ಕ್ಷಮಿಸಿದ್ರು ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ. ಈ ಪಾಪಕ್ಕೆ ನೀನು ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ಏನು ರೇಸು, ಏನು ರಂಗು ರಂಗು ಕುದುರೆಗಳು, ಬುದ್ಧಿ ಹೇಗಾಗೋಗ ತಿರುಗಿ ಹೋಗ್ತಾ ಇದೆಯಲ್ಲ. ಲೋ ದೇವರೇ, ನನ್ನಂಥ ಬುದ್ಧಿವಂತನ ಇಷ್ಟು ದರಿದ್ರದಲ್ಲಿ ಮುಳುಗಿಸ್ಬಿಟ್ಟಿಯಲ್ಲೋ. ಆಹಾ ಹಾ, ಇವತ್ತು ಯಾವನಾರು ದುಡ್ಡಿರೋ ಮಗ ಒಂದು 10 ರೂಪಾಯಿ ಕೊಡಬೇಕು, ಟ್ರಿಬಲ್ ಈವೆಂಟಲ್ಲಿ 50,000 ಕಮಾಯಿಸ್ಬಿಡ್ತೀನಿ. ಅಯ್ಯ, ನನ್ನ ಕೈ ಒಂದು 5 ರೂಪಾಯಿ ಕೊಡಪ್ಪ, 50 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬರ್ತೀನಿ ಈ ಕುದುರೆಯಲ್ಲಿ. ನೀನು ಯಾವತ್ತೂ ಸೋಲದೆ ಗದ್ದೆದ್ದು ಯಾವತ್ತ ನೀನು? ಕುದುರೆಗಳ ಕಿರೀತಾ ಇವೆ, ನನ್ನ ಬಾ ಬಾ ಅಂತ ಕರೀತಾ ಇದೆ, ಬುರ್ರಂತ ಆಕಾಶದಲ್ಲಿ ಹಾರ್ತಾ ಇದೆಯಲ್ಲೋ ಮಗನೇ. ಏನ್ ಕೀರು ಕುದುರೆನೆ ಅಪ್ಪ. ಲೋ ಮಗನೇ, ಅಪ್ಪ ನನಗೆ ಬುದ್ಧಿ ಓಡ್ಲಿಲ್ಲ ಅಂದ್ರೆ ನಿನಗೂ ಓಡ್ಬೇಡವೇನೋ? ತಡಿ ಅಪ್ಪ. ನಾನು ಬಿಡಲ್ಲ, ನಮ್ಮಮ್ಮ ನೋಡ್ವೆ ತಂಗಿ ಕೇಳ್ಬಿಡ್ತೀನಿ. ಆಮೇಲೆ ಇದು ನನ್ನ ಹೆಂಡತಿ ಒಡವೆ, ಪೂರ್ತ ಹಕ್ಕು ನಮ್ದು, ಗೊತ್ತಾ? ಹಂಗಾದ್ರೆ ನಿನ್ ಮಗ ನಾನು, ನಂಗೆ ಅರ್ಧ ಬರ್ಬೇಕಲ್ಲ. ಯಾರು ಬೇಡ ಅಂದ್ರು ತಗೋ, ತಗೋ ನಿನಗೊಂದು ನನಗೊಂದು ಬೇಡ. ಏ ಚೈನಾ, ಇದ್ರ ಅರ್ಧ ತಗೋಳ, ಯಾರು ಬೇಡ ಅಂದ್ರ ಬಾ. ನಮಸ್ಕಾರ ಮೇಡಮ್. ನಮಸ್ಕಾರ. ಕೂಗಿದ್ರಂತಲ್ಲ? ಹೌದು ಉಮಾ, ಈ ವರ್ಷ ನಿನ್ನ ಎಕ್ಸಾಮ್ನ ರಕ್ಕ ತಗೋಬೇಕಂತ ಸ್ಪೆಷಲ್ ಆಗಿ ರೆಕಮೆಂಡ್ ಮಾಡಿದ್ದೆ. ಆನ್ಸರ್ ಪೇಪರ್ಸ್ ಎಲ್ಲ ಬಂದಿದೆ, ಅದನ್ನೆಲ್ಲ ತಗೊಂಡೋಗಿ ಸರಿಯಾಗಿ ಕರೆಕ್ಟ್ ಮಾಡ್ತಿರ್ಬೇಕು. ಗೊತ್ತಾಯ್ತಾ ರಂಗಯ್ಯನವ್ರೆ? ಬಂದೆ ಅಮ್ಮ, ತಗೊಳ್ಳಿ ಅಮ್ಮ. ಉಮಾ ಜಾಗ್ರತೆ, 15 ತಾರೀಕು ಇದನ್ನೆಲ್ಲ ತಂದ್ಕೊಟ್ಬಿಡ್ಬೇಕು. ಆಗ್ಲಿ ಮೇಡಮ್. ಏನೋ ಇನ್ಯಾವ್ದು ಹಾಕುತ್ತೆ ಅನ್ನೋದು? ಅಪ್ಪ ಲಕ್ಕಿ ಲಕ್ಕಿ ಜಾಲಿತಿ ಜಾಲಿ ಗೆದ್ದಿದ್ರೆ ಟ್ರಿಪಲ್. ಅಪ್ಪ ಊಟ ಮಾಡಿಪ್ಪ. ಬೇಡ ಅಮ್ಮ ಅಂದ್ರೆ ನೀ ಕೇಳಲ್ವಲ್ಲ, ನನಗೆ ಬುದ್ಧಿ ಮನಸ್ಸು ಸರಿಯಾಗಿಲ್ಲ ಅಮ್ಮ. ಬೇಡ ಅಪ್ಪ, ನಿಮಗ್ ಪ್ರೀತಿಯಾದ ಬೇಳೆ ಹುಳಿ ಮಾಡಿದ್ದೀನಪ್ಪ, ಸ್ವಲ್ಪ ತಿನ್ನಪ್ಪ. ಹಾಕಮ್ಮ. ಹೋದದ್ದೆಲ್ಲ ಹೋಯ್ತು, ಅಮ್ಮನ ಜ್ಞಾಪಕಾರ್ಥವಾಗಿ ಆ ಚೇನು ಬಳೆನಾದ್ರೂ ಉಳಿಸ್ತಿರೇನೋ ಅಂತಿದ್ದೆ. ನನ್ನ ಅದೃಷ್ಟಕ್ಕೆ ಅದನ್ನ ಇಲ್ದಾಗ ಮಾಡ್ಬಿಟ್ರಿ. ಅಶು ಅಶು, ಗೊತ್ತಾಗೋಯ್ತು ಯಾರು ಹೇಳಿ ನಾನು ಏನ್ ಮಾಡಿ, ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಶಾಂತಿ, ಲೇ ನಿಮ್ಗೆ ಕಡೆ ಕೂಗ್ತಾರವು. ಶಾಂತಿ, ನನ್ನ ಧರ್ಮ ಪತ್ನಿ. ಶಾಂತಿ ಶಾಂತಿ, ಗೊತ್ತಾಯ್ತು ಊಟಕ್ಕೆ ಬಡ್ಸಲ್ವೇನ? ಊಟವೇ ಈಗ ತಾನೇ ಅನ್ನಕ್ಕೆ ನೀರಿಟ್ಟಿದ್ದೀನಿ. ಈ ಹಸಿ ಕಟ್ಟಿಗೆ ಬೇರೆ ತಂದು ಹಾಕಿದ್ರೆ ನನ್ನ ಪ್ರಾಣ ತಿನ್ನೋದಕ್ಕೆ. ಊದಿ ಊದಿ ನನ್ನ ಗಂಟ್ಲು ಅಂತ ವಿನಃ ಒಲೆ ಮಾತ್ರ ಕುಡಿಯೋ ಹಾಗೆ. ನಾ ಬರ್ತೀನಿ. ಎಲ್ಲಿಗೆ? ಕೆಲಸಕ್ಕೆ. ಮಾಡಿದ್ದು ತಿಂದೆ ಹೋದ್ರೆ ಯಾರ ತಲೆ ಮೇಲೆ ಸುರಿಲಿ, ನಾವೇನ್ ಲಕ್ಷಾಧಿಪತಿಗಳೇ? ಅದು ಸರಿ ಶಾಂತಿ, ನಾನ್ ಸ್ವಲ್ಪ ತಡವಾಗಿ ಹೋದ್ರೆ ನಮ್ಮ ಯಜಮಾನಮ್ಮನ್ ನಡುವ್ರು ಹೇಳ್ಕೊಂಡ್ಬಿಡುತ್ತೆ. ಅವಳ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ, ಮಹಾಕಾಳಿ. ನಾನೇನ್ ಕಮ್ಮಿನೇ? ಈಗ ನೋಡಿ, ಆಗ್ತಾ ಇರೋ ಅಡಿಗೆ ಊಟ ಮುಗಿಸ್ಕೊಂಡೆ ಈ ಮನೆ ಹೊಸಲು ದಾಟ್ಬೇಕು ನೀವು.
ಇದ್ರೆ ಅಲ್ಲ ಅನ್ನ ಸಂಗಟ ಏನ್ ಮುಖ ನೋಡ್ತೀರಿ ನಾನು ಹರಕತೆ ಕೇಳಕ್ ಹೋಗ್ಬೇಕು ಬೇಕ ತಿನ್ನಿ ಅದು ನನ್ ತಪ್ಪೆ ನನ್ ಕಾಣಿಸಲ್ವೆ ಹುಳಿ ಬಿಡಿಸ್ತಿದ್ರೆ ಕೈ ತಗೋಬೇಕು ಅಂತ ಬೇಗ ಬೇಗ ತಿನ್ನಿ ಏನೆ ಬೇಗ ಬೇಗ ತಿನ್ನೋದು ತಿನ್ನೋ ಕಾಗದ ಕೈ ಸುಟ್ಟೋಗಿದೆ ಈ ಕೈ ತಿನ್ನೋದು ಶಾಂತಿ ನೀನೇ ಕಲಸಿ ಯಾರ ಸುತ್ತ ಬಾಯಿಗಡೆ ಚಿಕ್ಕ ಮಗು ಬಾಯಿಗಿರ್ತಾರೆ ಹೋಗ್ಲಿ ನೀನಾದ್ರೂ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಎರಡು ತುತ್ತು ತಿನ್ನೆ ಅದನ್ನಾದ್ರೂ ನೋಡಿ ನಾನು ಹೊಟ್ಟೆ ತುಂಬಿಸ್ಕೊತೀನಿ ನಿಮ್ ಜೊತೆಯಲ್ಲಿ ಲಲ್ಲೆ ಹೊಡೆಯೋದಕ್ಕೆ ನನಗೆ ಕೂರ್ಸೋದಿಲ್ಲ ಬೇಬೆ ಊಟ ಮಾಡಿ ತಟ್ಟೆ ತೊಳೆದು ಬೀರುನಲ್ಲಿಟ್ಟು ಮನೆಗೆ ಬೀಗ ಹಾಕಿ ಬೇಯಿಸ್ತೆ ತಂದ್ಕೊಡಿ ನಾನು ಕತೆ ಕೇಳ್ತಿರ್ತೀನಿ ಶಾಂತಿ ಆ ಹೆಂಗಸರು ಮಧ್ಯ ಬಂದು ನಿನ್ನ ಕೈ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಕಣೆ ಅರ್ಕತೆ ದಾಸರು ಕೈ ಕೊಟ್ಟಿರ್ತೀನಿ ತಗೋ ಏನು ಬೇಕಿಲ್ಲ ನನ್ ಕೈಗೆ ಕೊಡ್ಬೇಕು ಅಲ್ಲಿರೋರ್ಗೆಲ್ಲ ಗೊತ್ತಾಗ್ಲಿ ನೀವೇ ನನ್ ಗಂಡ ಅಂತ ಅಯ್ಯೋ ಗಂಡ ಗಂಡನು ಬಂಡನು ಚಂಡನು ಪಾಚಂಡನೋ ನಾನು ಅಯ್ಯೋ ಒಳ್ಳೆ ಗಂಡು ಮೀರಿ ಗಂಟು ಬಿದ್ದಲ್ಲ ಈ ಗಂಡ ಅಂತಕ್ಕೆ ಏನ್ ಮಾಡ್ಲಿ ಅವಮಾನ ಅಪ್ಪ ಅಪ್ಪೋ ಏನಪ್ಪ ಬೇಜಾರಾಗ್ತಾ ಒಂದು ಆಟ ಹಾಕೋಣ ಆಟ ದುಡ್ಡಿಡ್ದೆ ಆಟ ಆಡೋಲ್ಲ ಅಂತ ನಾನು ಪ್ರಮಾಣ ಮಾಡಿಬಿಟ್ಟಿದ್ದೀನಿ ಅಲ್ಲಪ್ಪ ದುಡ್ಡಿಲ್ದೆ ಇದ್ದಾಗ ಅದು ಎಲ್ಲಿ ಬರುತ್ತೆ ಹೇಳು ಮತ್ತೆ ಬರೋದಕ್ಕೆ ಅದಕ್ಕೆ ಏನಾರು ಕಾಲಿದೆಯೇನೋ ನಾವು ಅದನ್ನ ಬರೋ ಹಾಗೆ ಮಾಡ್ಕೋಬೇಕು ತಡಿ ಮನೇಲಿ ಏನಾರ ನೋಡೋಣ ಈ ಸಾರಿ ಮಾತ್ರ ಕಳ್ತನ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ನಮ್ಮನೇಲಿ ಮಾಡೋದು ಕಳ್ತನ ಆಗುತ್ತೇನಲ್ಲೇ ಲೇ ಮಗನೇ ಒಂದ್ ದೊಡ್ಡ ಯೋಚನೆ ಈಗ ನಮ್ಮ ಮನೇಲಿ ಇದೆಯಲ್ಲ ಹಳೆ ಪೇಪರ್ ಡಬ್ಬ ಖಾಲಿ ಸೀಸೆ ಪುಸ್ತಕಗಳು ಎಲ್ಲಾ ತಗೊಂಡು ಅಂಗಡಿ ಮಾರ್ಬಿಡೋಣ ಏನಂತಿ ಶಬಾಷ್ ಅದು ಪ್ಲಾನ್ ಇದು ನನಗೆ ಹೊಡೆಯಲ ಇಲ್ಲ ನೋಡು ಮತ್ತೆ ಅದಕ್ಕೆ ನಾ ನಿಮ್ಮ ಅಪ್ಪ ಅನ್ಸ್ಕೊಂಡಿರೋ ತಯಾರಾಗ್ತೀನಿ ಬಿಡು ಕಟ್ಟೋ ಮೂಟೆ ಅಂದಡಿ ಸರಿಯಾಗಿ ನೋಡಪ್ಪ ಇಟ್ಟರಂಗೆಲ್ಲ ಮಾಡೋರಲ್ಲ ಇದೇನ್ರಿ 10 ರೂಪಾಯಿ ಭದ್ರಾವತಿ ಪೇಪರ್ ಕಾರ್ಖಾನೆ ತಂದಿಟ್ಟಿದ್ದೀವಿ 10 ರೂಪಾಯಿ ಕೊಡೋದು ಅಯ್ಯೋ ಹಳೆ ಪೇಪರ್ ಇನ್ ಎಷ್ಟು ಕೊಡ್ತಾರ ಅರೆ ನನ್ ಭಾಗ ಬಾ ಭಾಗವತ ಪ್ರಾರಂಭ ಮಾಡೋಣ ಆಗೋ ಲಾಗೋ ಗೊತ್ತಾಗತ್ತಲ್ಲ ಅಗತ್ಯ ಶೆಟ್ರೆ ನಮ್ ಎರ್ಮೇಡ ಕಳಿಸಿದಾರೆ ಈ ಪಟೇಲ್ನಲ್ಲಿರೋ ಸಾಮಾನು ಕೊಡ್ರಿ ಎಲ್ಲ ಸಾಮಾನು ತಂದ್ಬಿಟ್ಟೆ ಬಂದಮ್ಮ ಇದನ್ ಶೆಟ್ರ್ ಅಂಗಡಿ ತಾನೆ ತಂದೆ ಹೌದಮ್ಮ ಈ ಪೇಪರ್ ಅಲ್ಲೇ ಜಾಗ್ರತೆ ಅಂತ ತಗೊಂಬಾ ರಂಗಣ್ಣವ್ರೆ ನಾವು ಉಮ್ಮನ ಹತ್ರ ಕೊಟ್ಟಿದ್ದ ಆನ್ಸರ್ ಪೇಪರ್ಸ್ ಎಲ್ಲ ಚಿಲ್ಲರೆ ಅಂಗಡಿಯಿಂದ ಬಂದಿದೆ ಹೋಗಿ ಈ ವಿಷಯ ಪೊಲೀಸ್ ಕಂಪ್ಲೇಂಟ್ ಕೊಡಿ ಇಂಥ ಪೇಪರ್ ಇನ್ನೂ ಇದೆಯಾ ಇದೆ ಸ್ವಾಮಿ ಇದು ಯಾರು ಬಂತು ಹಳೆ ಪೇಪರ್ ಅಂತ ತಮ್ಮ ಕೊಟ್ಟರು ತಗೊಂಡೆ ಯಾರು ತಂದಿರೋ ಗೊತ್ತಾ ಓ ಗೊತ್ತುಂಟು ಸರಿ ನಡಿ ತೋರಿಸು ತೋರಿಸ್ತೀನಿ ತೋರಿಸ್ತೀನಿ ಬಿಡ ಏನ್ ಬಿಡ್ತೀಯ ಬಿಡ ಪೇಪರ್ ಎಲ್ಲ ಮಾಡಿ ನೀವೇನಾ ನಮ್ಮನೆ ಪೇಪರ್ ನಾವು ಮಾರಿದ್ವಿ ನಡೀರಿ ಸ್ಟೇಷನ್ಗೆ ಸ್ಟೇಷನ್ಗೆ ಅಲ್ರಿ ನಮ್ಮನೆ ಪೇಪರ್ ನಾವು ಮಾರ್ದ ನಿಮಗೆ ಅದೆಲ್ಲ ಕೋರ್ಟ್ನಲ್ಲಿ ಬಂದ ಹೇಳಿ ನಡಿಯಪ್ಪ ಇಲ್ಲಿ ಕೂತಿರೋದೆಲ್ಲ ಕೂತ್ಕೊಂಡ್ರೋಣ ಈ ಕಾರ್ಡ್ ನಿಮ್ಮಪ್ಪ ನಿಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಆನ್ಸರ್ ಪೇಪರ್ಸ್ ನೆಲ್ಲ ಹಳೆ ಪೇಪರ್ಸ್ ಅಂತ ಅಂಗಡಿಲಿ ಮಾಡಿದ್ದಾರೆ ಇದಕ್ಕೆಲ್ಲ ನೀನ್ ಅಜಾಗ್ರತೆಯ ಕಾರಣ ಇದು ಎಂಥ ಅಪರಾಧ ಗೊತ್ತೆ ಡಿಇಒ ನಿನ್ ಡಿಸ್ಮಿಸ್ ಮಾಡಿದ್ದಾರೆ ಹೋಗು ತಪ್ಪಾಯ್ತು ಕ್ಷಮಿಸಿ ಮೇಡಮ್ ಕ್ಷಮಿಸೋ ಅಧಿಕಾರ ನನಗಿಲ್ಲ ತಪ್ಪು ಮಾಡಿದ್ಮೇಲೆ ಅನುಭವಿಸ್ಲೇಬೇಕು ಐ ಆಮ್ ವೆರಿ ಸಾರಿ ಉಮ್ಮ
ಅಪರಾಧಿಗಳ ಮೇಲೆ ದಾಖಲು ಮಾಡಿದ್ದ ಕೇಸು ರುಜುವಾತು ಮಾಡಲ್ಪಟ್ಟಿದೆ. ಅಪರಾಧಿಗಳು ಕೂಡ ತಾವು ಮಾಡಿದ್ದ ತಪ್ಪು ಅಂತ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಈ ಇಬ್ಬರು ತಲಾ 500 ರೂಪಾಯಿಗಳ ಜುಲ್ಮಾನೆಯನ್ನು ಕಟ್ಟಬೇಕು. ಅದನ್ನು ಕಟ್ಟಲು ತಪ್ಪಿದಲ್ಲಿ ಒಂದೊಂದು ತಿಂಗಳ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕೆಂದು ಆಜ್ಞೆ ಮಾಡಿದೆ. ನಮಸ್ಕಾರ. ನಮಸ್ಕಾರ. ಯಾರು? ನಾನು ಉಮಾ. ಓ, ನಿನ್ನೆಲ್ಲೋ ನೋಡಿದ ಹಾಗಿದೆ. ಹೌದು, ಒಂದ್ಸರಿ ದಶಾವತಾರ ಮನೆಯಲ್ಲಿ. ಜ್ಞಾಪಕ ಬಂತು. ಹೌದು, ರಾತ್ರಿ ಇಷ್ಟೊತ್ತಿನಲ್ಲಿ ಒಬ್ಬಳೇ ಇಲ್ಲಿ ಬಂದಿರಿಯಲ್ಲ. ಹೌದು, ನಿಮ್ಮ ಅಭ್ಯಂತರವೇನು ಇಲ್ಲದಿದ್ರೆ ನಾನು ನನ್ನ ಹಣವನ್ನ ತಪ್ಪಾಗಿ ತಿಳ್ಕೋಬಾರ್ದು. ನಾನ್ ನಿಮ್ಮನ್ನ ವಂಚಿಸೋದಿಕ್ ಬಂದಿಲ್ಲ, ಸತ್ಯವಾಗಿ ಹೇಳ್ತೀನಿ. ನಾನ್ ನಿಮ್ಮ ಜೀವಾವಧಿ ಸೇವೆ ಮಾಡ್ತೀನಿ. ನನ್ ಮಾತು ನಂಬಿ. ಮದುವೆ ಮಾಡಿಕೊಂಡು ಸೇವೆ ಮಾಡೋದಕ್ಕೆ ನನ್ನಂತ ಪ್ರಾಯದ ಹುಡುಗನ ಬಿಟ್ಟು ಈ ಲೋಕದಲ್ಲಿ ನಿನಗೆ ಯಾರೂ ಸಿಗ್ಲಿಲ್ವೇ? ಅಯ್ಯೋ, ನಾನ್ ನಿಮ್ಮನ್ನ ಹೇಗ್ ನಂಬಿಸ್ಬೇಕು ಅಂತ ಅರ್ಥವಾಗ್ತಿಲ್ವಲ್ಲ. ನಾನ್ ದೊಡ್ಡ ವಿಪತ್ನಲ್ಲಿದ್ದೀನಿ. ನನಗ್ ಬೇಕಾದ್ದು 1,000 ರೂಪಾಯಿ. ನನ್ ಜೀವದಲ್ಲೇ ಯಾವ್ದು ನನಗ್ ದೊರಕೋದು, ಆ ಒಂದು ಸಹಾಯಕ್ಕಾಗಿ ನಾನ್ ನಿಮ್ಮಲ್ಲಿಗೆ ಬಂದಿದ್ದೇನೆ. ನನ್ನನ್ನು ನಿರಾಶಳನ್ನಾಗಿ ಮಾಡಬೇಡಿ. ನಿನಗೆ 1,000 ರೂಪಾಯಿನಿಂದ ನೀಡುವಂತ ಆಪತ್ತಾದ್ರೂ ಏನು? ನನ್ನ ಅಪ್ಪ ಅಣ್ಣ ಜೈಲಿನಲ್ಲಿದ್ದಾರೆ. 1,000 ರೂಪಾಯಿ ದಂಡ ಕಟ್ಟಿದ್ರನೆ ಅವ್ರು ಬಿಡುಗಡೆ ಆಗ್ತಾರೆ. ಅವ್ರು ಮಾಡಿದಂತಹ ತಪ್ಪು ಏನು? ಅವ್ರ ತಪ್ಪು ಒಪ್ಪುಗಳನ್ನು ಟೀಕೆ ಮಾಡುವ ಅಧಿಕಾರ ನನಗಿಲ್ಲ. ಎಂಥ ಸಮಯವೇ ಆಗಿರ್ಲಿ, ನಾನವರಿಗೆ ನೆರವಾಗುವುದು ನನ್ನ ಕರ್ತವ್ಯ. ಅದಕ್ಕೆ ಈ ಸಹಾಯ ಮಾಡಿ ಅಂತ ನಿಮ್ಮನ್ ಕೇಳ್ಕೊಳ್ಳೋದು. ನಿಮ್ಮ ಸಹಾಯವನ್ನು ನನ್ ಕೊನೆ ಉಸಿರಿನವರೆಗೂ ಮರೆಯೋದಿಲ್ಲ. ಹ್ಮ್, ಸರಿ ತಗೋ. ನಾಳೆನೇ ಮದುವೆ ನಿಶ್ಚಯ ಮಾಡಿ. ನಾಳೆನೇ? ನಾಳೆನೇ ಹೇಗಾಗುತ್ತೆ? ನಾನು ಮುದುಕ, ಇದು ನನ್ನ 3ನೇ ಮದುವೆ. ಈ ಮುಹೂರ್ತ ಕಾಲವಾದರೂ ಸ್ಥಿರವಾದ್ದಾಗಿರ್ಬೇಕು. ಅದಕ್ಕೆ ಆ ವಿಚಾರ ನನಗೆಲ್ಲಿ, ಮೊದಲು ನಿನ್ನ ಕಷ್ಟ ಪರಿಹಾರವಾಗ್ಲಿ. ಹೋಗಿ ಬರ್ತೀವಿ. ನೋಡಿದ್ರೆ ರಘು, ನಾನು ಹಿಂಗೆ ಹೇಳಿಲ್ವೇನೋ, ನಮ್ಮನೇಲಿರೋ ಕಾಗದ ನಾವು ಮಾಡಿದ್ರೆ ಅದು ಅಪರಾಧವಾಗೋಲ್ಲ ಅಂತ. ಅದಲ್ಲಪ್ಪ ವಿಷಯ, ಇಂಥ ದೊಡ್ಡ ಮನುಷ್ಯನ್ನ ಹೀಗೆ ಒಳಗಡೆ ಇಟ್ಟಿದ್ವಲ್ಲ ಅಂತ ಅವ್ರಿಗೆ ವ್ಯಸನವಾಗಿಬಿಟ್ಟಿರಬೇಕು. ಅಯ್ಯೋ, ನಿಮಗೆ ಇನ್ನೂ ಬುದ್ಧಿ ಬರಲಿಲ್ವೇ? ನಿಮಗೆ ಹೇಗೆ ಬಿಡುಗಡೆ ಆಯ್ತು ಅಂತ ಇನ್ನೂ ನಿಮ್ಗೆ ಅರ್ಥವಾಗಿಲ್ಲ. ಆ ಬಂಗಾರದಂತಹ ಹುಡುಗಿ ಉಮಾ ತನ್ನ ಬಾಳನ್ನು ತ್ಯಾಗ ಮಾಡಿ ಇವತ್ತೋ ನಾಳೆಯೋ ಗುಟಕ್ಕನ್ನೋ ಆ ಮುದುಕ ಶಿವರಾಮಯ್ಯನ ಮದುವೆ ಮಾಡಿಕೊಳ್ಳೋಕೆ ಒಪ್ಪಿಕೊಂಡು 1,000 ರೂಪಾಯಿ ತಂದು ಕೋರ್ಟ್ನಲ್ಲಿ ಕಟ್ಟಿ ನಿಮ್ಮನ್ನು ಬಿಡುಗಡೆ ಮಾಡಿಸಿದ್ದಾಳೆ. ನಾ ಕೇಳಿ ಬಿಜುವೆ, ನೀನು ಆ ಮುದುಕನ ಮದುವೆ ಮಾಡ್ಕೊಂಡು ಒಪ್ಕೊಂಡಿದ್ಯಾ? ಮಾಡ್ಕೊಂಡ್ರೆ ತಪ್ಪೇನೋ, ಫಸ್ಟ್ ಕ್ಲಾಸ್ ಸಂಬಂಧ, ಊರು ತುಂಬಾ ಆಸ್ತಿ, ದಿಕ್ಕು ದೆಸೆ ನಾಸ್ತಿ. ಉಮಾ, ನೀ ಮಾಡ್ಕೋತೀನಿ ಅಂತಿರ್ಬಹುದು, ಅವ್ರೇ ಹೇಗೆ ಒಪ್ಕೊಂಡ? ಚಂದಾನ, 1,000 ರೂಪಾಯಿ ಕೊಟ್ಟು ನನ್ನ ತಂಗಿ ಕುಚ್ಚೆ ಕುಯ್ಬೇಕು ಅಂತಿದ್ಯಾ? ನಿನ್ ರಕ್ತ ತೆಗೆದು ಬಿಡ್ತೀನಿ ಅಣ್ಣ. ಆಪತ್ ಕಾಲದಲ್ಲಿ ಉಪಕಾರ ಮಾಡಿದವರಿಗೆ ಇದೇನು ಪ್ರತ್ಯುಪಕಾರ? ಇದರಲ್ಲಿ ಅವ್ರ ತಪ್ಪೇನಿದೆ? ನಾನು ಹೋಗಿ ಕೇಳಿದೆ, ಕೊನೆ ಇಟ್ಟು ಹಣ ಕೊಟ್ರು. ಕೊಟ್ಟಿದ್ರೆ ಬಿಸಾಡ್ತೀನಿ ಅವನ ಹಣ. ಹಣ ಹಿಂದೆ ಕೊಟ್ಬಿಡ್ಬಹುದು, ಆದ್ರೆ ಆಡಿದ ಮಾತಿಗೆ ತಪ್ಪಕ್ಕಾಗುತ್ತೇನಣ್ಣ. ನಿನಗೇನಾದ್ರೂ ಹುಚಿ ತಿಳಿದಿದೆಯಮ್ಮ? ಏನ್ ಹೇಳ್ತಾ ಇದೀಯ ನೀನು? 1,000 ರೂಪಾಯಿಗೋಸ್ಕರ ಮುದುಕನ ಮದುವೆ ಆಗಿ ನಿನ್ ಜೀವನ ಸುಖನೇ ಹಾಳು ಮಾಡ್ಕೋತೀಯೇನೋ? ಸುಖ ಎಲ್ಲಿದೆ ಸುಖ? ಆಡಿದ ಮಾತನ್ನ ನಡೆಸೋದ್ರಲ್ಲಿದೆ ಸುಖ, ಮಾಡಿದ ಉಪಕಾರನ ಮರೆದೇ ಇರೋದ್ರಲ್ಲಿದೆ ಸುಖ. ಉಪಕಾರ ಏನು? ಅವನು ಮಾಡಿದ ಉಪಕಾರ? ಅವನ ಮಗಳ ಹಾಗಿರೋ ನಿನ್ನ ಮದುವೆ ಮಾಡ್ಕೊಳ್ಳೋದು ಉಪಕಾರವೇನು? ಇಲ್ಲ, ನನಗೋಸ್ಕರ ನಿನ್ನ ಜೀವನ ಬಲಿ ಕೊಡಕ್ಕೆ ನಾನು ಸಿದ್ಧನಿಲ್ಲ. ಈ ಮದುವೆ ಸಾಧ್ಯವಿಲ್ಲ. ಉಮಾ, ನನ್ನ ಜೀವ ಇರೋವರೆಗೂ ಈ ಅನ್ಯಾಯ ನಡೆಯಕ್ಕೆ ಅವಕಾಶ ಕೊಡೋಲ್ಲ. ಅಣ್ಣ, ಏನೇ ಆದ್ರೂ ಈ ಮದುವೆ ನಡೆದೇ ಇಟ್ಟಿರ್ಬೇಕು. ಉಮಾ, ಏನ್ರಿ ಮದುವೆ ಗಂಡ ನೀವು ಇನ್ನೂ ಇಲ್ಲ ನಿಂತಿದ್ದೀರಲ್ಲ, ಅದು ಹೋಗಲಿ ಅಂದ್ರೆ ನಿಮ್ಮ ಸ್ಪೇರ್ ಪಾರ್ಟು ಈ ಹಲ್ಲು ಇದನ್ನು ಮರ್ತು ಬಂದಿದ್ದೀರಲ್ಲ, ತಗೊಳ್ಳಿ, ಇದನ್ನು ಬಾಯಲ್ಲಿ ಇಟ್ಕೊಂಡು ಬೇಗ ಅಲಂಕಾರ ಮಾಡ್ಕೊಂಬನ್ನಿ.
ನನ್ನ ಅಲಂಕಾರ ಎಷ್ಟತ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತಲ್ಲ. ಹೇಳಿ. ಏನೂ ಇಲ್ಲ, ಮೊದಲು ಮದುವೆ ಎಂದಾಗ ಮನಸ್ಸಿಗೆ ತುಂಬಾ ಸಂತೋಷ ಇತ್ತು. ಈಗ ಮುಹೂರ್ತ ಹತ್ತಿರ ಬರ್ತಾ ಬರ್ತಾ ಮನಸ್ಸಿಗೆ ಸಂಕೋಚವೂ ಸಮೀಪ ಅಂತ. ಪುನಃ ಸಂಕೋಚ ಅಂತೀರಲ್ಲ? ಸಂಕೋಚ ಅಂದ್ರೆ ನಾನಿಷ್ಟು ಮುದುಕ, ಇಷ್ಟೊಂದು ಜನ ಎದುರಿಗೆ ಅಂತಹ ಮುದ್ದೆಹಣ್ಣುಗಳಿಗೆ ತಾಳಿ ಕಟ್ಟೋದು ಅಂದ್ರೆ ನಾಚಿಕೆ ಆಗುತ್ತೆ. ಅದಕ್ಕೆ ನಾನು ತಾಳಿ ಕಟ್ಟೋವರೆಗೂ ನನ್ನ ಮುಖ ಯಾರಿಗೂ ಕಾಣದ ಹಾಗೆ ಮುಸುಗು ಹಾಕೊಂಡು ಬಂದ್ಬಿಡ್ತೀನಿ. ಓ, ಅದಕ್ಕೇನಂತೆ, ಎಂತೆಂತವ್ರ ಮುಸುಕು ಹಾಕೋತಾರೆ, ನೀವು ಹಾಕೊಂಡ್ರೆ ತಪ್ಪೇನು? ಹಾಕೊಳ್ಳಿ. ಸರಿ, ಈ ವಿಚಾರ ನಿಮ್ ನಂಟಿಗೆಲ್ಲ ತಿಳಿಸ್ಬಿಡಿ. ಓ ಅಲ್ಲ, ಹೆಣ್ಣಿನ ಅಪ್ಪ ನಾನೇ ಒಪ್ಕೊಂಡ ಮೇಲೆ ಅವ್ರಿವ್ರ ಮಾತೇನು ಬಿಡಿ. ಸರಿ, ನೀವು ಹೋಗಿ ಮೊದಲು ಹೆಣ್ಣಿನ ವಿಚಾರ ನೋಡಿ. ಹೆಣ್ಣ ಅದೇ ಕೆಲ್ಸವೇ. ಏನಮ್ಮ ಎಷ್ಟೊತ್ತು ಅಲ್ಲಿ ಪುರೋಹಿತರು ಒದಗ್ತಾ ಇದ್ದಾರೆ, ನಡಿ ನಡಿರಿ. ಸಂಸ್ಥಾತ ಕರುಡಾ ನಿಧೆ ಕರುಡಾ ಮಾರ್ತಾಂಡ ವಂಶೇ ಜಜೌ ಕೌಸಲ್ಯಾ ನಿಜ ಗರ್ಭ ಸಂಭವ ಮೃತೆ ಜನ್ಮಸ್ಯ ಸಾಧಾರಣೆ ಕಾಧೇಶ್ವೇ ರಘುರಾಜ ಕಸ್ಯ ಜನನ ಪ್ರಿಯಾತ್ ಸದಾನ್ ಮಂಗಳ ಸಮಹಾರ್ತೆ ಸಾವಧಾನ ಸುಲಗ್ನೇ ಸಾವಧಾನ ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಕಲ್ಯಾಣ ಗಮನೀಯ ಗೋಮಲ ಕರೈರಾತ್ರಾಕ್ಷಣ ಕನ್ಯಾದಾನ ಪುರಸ್ಸರಂ ಸುರಗುರೋರ್ ವಿಶಿಷಾನುಗ್ರಹ ಬಾಲ್ಗಾರ್ಸಿ ಮಾಂಗಲ್ಯಂ ತಂತು ದಾನೇನ ಮಮ ಜೀವನ ಹೇತುನಃ ಕಂಠೇ ಭದ್ರಾದಿ. ಹಾಗಾದ್ರೆ ಮದುವೆ ಗಂಡ ಯಾರು? ಉಮಾ, 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 ಅಣ್ಣ, ಇದೆಲ್ಲ ಏನೇನು? ಇದೆಲ್ಲ ನಿನ್ನ ತ್ಯಾಗದ ಫಲವಮ್ಮ, ಭಯಪಡಬೇಡ, ನಿನ್ನ ಮನಸ್ಸು ನನಗೆ ಗೊತ್ತಿದೆ. ಎಲ್ಲ ಇಂದ್ರಜಾಲ ಮಹೇಂದ್ರಜಾಲವಾಗಿದೆಯಲ್ಲ, ಎಲ್ಲ ಮುದುಕ. ಅಮ್ಮ, ಈ ಮದುವೆಯಿಂದ ಯಾರಿಗೂ ಏನು ತೊಂದರೆಯೂ ಆಗೋಲ್ಲ. ನಿಮ್ಮ ಮಾವನ ಹತ್ರ ಎಲ್ಲ ಮಾತನಾಡಿದ್ದೀನಿ. ಹೌದು, ನಿಮ್ಮ ಅತ್ತೆಯನ್ನು ಒಪ್ಪಿಸಿದ್ದೀನಿ, ನಿನ್ನ ನಾದಿನೇನು ಒಪ್ಪಿಸಿದ್ದೀನಿ. ಕ್ಷಮಿಸಿ ತಾತಯ್ಯ, ನೀವು ನನ್ನ ತಂಗಿ ಜೀವನ ಹಾಳು ಮಾಡೋದಕ್ಕೆ ನಿಂತಿರೋ ರಾಕ್ಷಸ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನನ್ನ ತಂಗಿ ಬಾಳನ್ನು ಬೆಳೆಸಿದ ಭಾಗ್ಯವಂತರು ನೀವು. ನಮ್ಮೆಲ್ಲರಿಗೂ ನೀವು ದೇವರ ಸಮಾನರು. ಜನ್ಮಾಂತರಕ್ಕೂ ನಿಮ್ಮ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ ತಾತಯ್ಯ, ನಿಮ್ಮ ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ. ಜನ್ಮ ಜನ್ಮಾಂತರ ಮಾತು ಏಕೆ? ಈ ಜನ್ಮದಲ್ಲಿ ಆಗಬಹುದಪ್ಪ, ಇಲ್ಲಿ ಈ ನಿನ್ನ ಗುಣಾಢ್ಯ ತಂಗಿಗೆ ತಕ್ಕ ಅಣ್ಣರಾಗ್ತೀನಿ ಅಂತ ದೇವ್ರ ಸಾಕ್ಷಿಯಾಗಿ ಪ್ರಮಾಣ ಮಾಡು. ದೇವ್ರ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತೀನಿ. ವಧೂವರ ಆಶೀರ್ವಾದ ಮಾಡಿ. ಮನೆಗ್ ಬೀಗ ಹಾಕಿ ಬೀಗದ ಕೈ ತಂದು ಕೊಡಿ, ನಾನು ಕತೆ ಕೇಳ್ತಿರ್ತೀನಿ. ಔಷಧಿ ಬೇಕಂದ್ರಪ್ಪ ಔಷಧಿ ಸಾಕತ್ ಔಷಧಿ ಸಾಲ ಮಿಶ್ರಿ ಹಲ್ವ ಬೇರು ನಾರು ಚಿಟಿಕಿ ಮಾಯಾ ಮಂತ್ರ ಎಲ್ಲ ಹತ್ರ ಮೇಲೆ ಸವಾಲ್. ಮುಖ ಜೋತ್ ಬಿಟ್ಟು ಕೂತಿದ್ದಿ ಯಾಕ ರಾಜ? ನಾನಂತ ರಾಜನು ಬೆಪ್ಪೆ, ನನ್ನ ಮುಖ ಕೇವಲ ಒಂದು ಹೆಣ್ಣು ಹೆಂಗಸದು. ರಾಜಾಗೋಯ್ತು, ಇನ್ನೆಲ್ಲಿ ರಾಜ, ಇಸ್ಪೀಟ್ ರಾಜ. ಏನ್ ರಾಜ, ಗಂಡಸಾಗಿ ಹುಟ್ಟಿ ಇಂಥ ಹೇಳ್ತನಂತ ಮಾತಾಡ್ತಿ? ನನ್ನಂಥವನು ಗಂಡಸಾಗಿ ಹುಟ್ಟೋಕ್ ಬಂದ್ರೆ ಹೆಂಗಸಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿ. ಎಂಥ ಮಾತಾಡ್ತಿ ರಾಜ, ಮನೋಬಲ ಧೈರ್ಯ ತಂದ್ಕೋ, ಎಲ್ಲ ಸರಿ ಹೋಗ್ತೈತೆ. ಧೈರ್ಯ ಎಲ್ಲಿ ಸಿಕ್ಕತ್ತೆ ಹೇಳು, ಇಷ್ಟಾರು ಕೊಟ್ಟು ತಗೋತೀರಿ? ಎಲ್ಲೋ ಯಾಕ ರಾಜ, ಇದು ತಾಯ್ತಿ ಹನುಮಾನ್ ತಾಯ್ತಿ, ಇದನ್ನ ಕಟ್ಕೊಂಡ್ರೆ ಎಂಥ ನರಪೇತ್ರನು ನರಸಿಂಹ ಆಗ್ತಾನೆ. ಆನೆ ಜೊತೆ ಕಾದಾಡಬಹುದು, ಸಿಂಹನ ಒಂದೇ ಕೈಲಿ ತಿರುಗಿಸಿ ಎತ್ತು ಬಿಡಬಹುದು. ನಿಜವೇ? ಹಾ, ನೀರೇ ಇಲ್ಲ ದೈವ ಕಟ್ಟು ಭಕ್ತನ ಕೈಗೆ. ಹೀಗೆ 5 ರೂಪಾಯಿ ತಗೋ, 5 ರೂಪಾಯಿ. ಓಂ ಹ್ರೀಂ ಕ್ಲೀಂ ಹ್ರೂಂ ಅಸ್ತ್ರಾಯ ಫಟಿ. ಹೇ ಹನುಮಾನ್, ಬಂತು ಬಲ? ಈ ಕೈಗೂ ಬಂದಿದೆ, ಈ ಕೈಗೂ ಬರ್ತಾ ಇದೆ. ಏನಿದು
ಗೋಡೆ ಹಾರಾಗಾಗ್ತದೆ, ಮರ ಹತ್ತಾಗ್ತದೆ. ಸುಖಿ ರಹ ರಾಜ, ದೈವದ್ರಂಗ ಮರಿ ಉಳಲಾಗ್ರ ಹನುಮಂತ. ಶಾಂತಿ ಶಾಂತಿ, ಎಲ್ಲೇ ಇದೆಯಾ? ಏನ್ರಿ ನಿಮ್ ಗಲಾಟೆ? ಮುಚ್ಚ ಬಾಯ್, ಒಂದೇ ಒತ್ತ ಕದಾ ಥಳ ನೋಡು ನನ್ನ ಬಲ. ಕಂಡಿದ್ದಿ ನಿಮ್ ಬಲನ, ಹಳೆ ಬಾಗ್ಲು ಬಿತ್ತು. ಅದ್ಯಾಕ್ರಿ ಬಾಯ್ ನೋಡ್ಕೊಂತೀರಾ? ಏನಂತೆ, ಅಡಿಗೆ ಆಗಿದ್ಯೋ? ಇಲ್ಲ, ಇಷ್ಟು ಬೇಗ ಅಡಿಗೆ ಹೇಗಾಗುತ್ತೆ? ದೈವದ್ರಂಗಪರಿ ಉಳ್ವಾನು ಹನುಮಂತ. ಶಾಂತಿ, ನಾನು ಮೊದಲಿನ ಪತ್ರೆ ಅಲ್ಲ, ಹನುಮಂತನ ವರ ಪ್ರಸಾದ ಪಡೆದ್ರೆ ವಜ್ರ ಕಾಯಿ ಜಾಪತ್ರಿ ನಿನ್ ತಲೆ ಮೇಲೆ ಎತ್ತ ಹಾಕ್ಬಿಡ್ತೀನಿ. ಬಾಯಿಲಿ ಹತ್ತಿರಕ್ಕೆ ಬಂದೆ, ನಿಂತ್ಕೋ. ನಿಂತ್ಕೊಂಡಿದ್ದೀನ್ರಿ. ಹೇಳ್ದಾಗ ಕೇಳ್ತೀಯೋ? ಕೇಳ್ತೀನ್ರಿ. ಗಂಡನ ಎದುರು ಮಾತಾಡಲ್ವೋ? ಅಡಿಗೆ ಆಗಿದೆಯೋ? ನೋಡ್ತೀನಿ. ನೋಡೋ ಅವಕಾಶ ಇಲ್ಲ, ಕಾಗಿದ್ರನ್ನೇ ತಗೊಂಡ್ ಬಾ. ಸರಿ ಓಡು. ಮರ್ಯಾದೆ ಕೊಟ್ ಮಾತಾಡು, ಇಲ್ಲ ಅಲ್ಲೇ ಕೊಡ್ತಾರೆ. ಕೂತ್ಕೊಳ್ರಿ. ಹೆಂಗಸ್ತರ ಕೂತ್ಕೋ, ಅನ್ನ ಬಡಿಸು, ಸಾರ ಹಾಕು, ಕಲಸು, ತಿನ್ಸು, ಬೀಸು. ನನಗೆ ಸಾಕು, ತಿನ್ಸು, ಊಟ ಮಾಡ್ರಿ. ಇನ್ಮೇ ಇದೇ ರೀತಿ ನಡ್ಕೊಳ್ತೀಯೋ? ಜಲ್ದಿ ಆಗಲ್ಲ ಹನುಮಂತ. ಪಲ್ಯ ಪಲ್ಯ, ಪೂರಿ ತುಂಬಾ ಚೆನ್ನಾಗಿದೆ ಇವತ್ತು. ಅಬ್ಬಾ, ಈ ಸೊಸೆ ಪುಣ್ಯದಿಂದ ಇವತ್ತೇ ನಾನು ಹೊಟ್ಟೆ ತುಂಬಾ ತಿಂತಾ ಇದ್ದು. ಮಂಜು, ತುಂಬಾ ಚೆನ್ನಾಗಿದೆ ಪುಣ್ಯ. ಹೌದಪ್ಪ, ತುಂಬಾ ಚೆನ್ನಾಗಿದೆಯಪ್ಪ. ಎಷ್ಟಾದ್ರೂ ನಮ್ಮ ಅತ್ತಿಗೆ ಮಾಡಿದ ತಿಂಡಿ ಅಲ್ವೇ, ವಂಡರ್ಫುಲ್. ಅಷ್ಟೊಂದು ಬೇಡ. ಅದೇ ನಿಮ್ಮಅಮ್ಮ ಮಾಡಿದ್ದು ತಿಂದ್ರೆ ಆರು ತಿಂಗಳು ಬತ್ತಿರೋರು ಮೂರು ತಿಂಗಳಿಗೆ ಪನ. ಹೌದೌದು, ನನ್ನ ಕೈ ಊಟ ಮಾಡಿ ಸತ್ತಿರೋರೇ ಇಲ್ಲಿ ಬದುಕಿರೋರು. ಗಮ ಗಮ ತಿನ್ಬೇಡ್ವೆ, ಅದನ್ನ ಹಾಕೊಂಡು ಒಂದೈಟಿಗೆ ನಗದ್ ಬಿದ್ದೋದಿಯಾ? ನಿಮ್ ಕಣ್ಣು ಬಿತ್ತೆ. ಮತ್ತೆ ಎಲ್ಲಿ ನಮ್ ಬೀಗರು ಅವ್ರ ಮಗ ಕಾಣೋಲ್ಲ? ಪತ್ರೆ, ಅವ್ನ ಕರ್ಕೊಂಡ್ ಬಾ ಹೋಗ. ಅಪ್ಪ, ನಾ ನಿನಗೆ ಹೇಳಿದ್ದೇನು ನೀನ್ ಮಾಡೋದೇನು? ಎಲ್ಲೋ ತಿಂದ ಅವ್ರ ಪಾಡಿಗೆ ಅವ್ರು ಹೋಗ್ಲಿ ಬಿಡು, ನಮ್ಗೇನು? ಮರ್ತು ಬಿಟ್ಟಿದ್ದೆ, ಮರ್ತು ಬಿಟ್ಟಿದ್ದೆ. ಲೋ ಪತ್ರೆ, ಕರ್ಕೊಂಡ್ ಬರ್ಬೇಡ. ಉಮಾ, ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತಮ್ಮ. ಫಸ್ಟ್ ಕ್ಲಾಸ್. ಫಸ್ಟ್ ಕ್ಲಾಸ್ ಅಂತೆ, ಫಸ್ಟ್ ಕ್ಲಾಸ್. ಉಪ್ಪಿಟ್ಟೆಲ್ಲ ಬರೀ ಉಪ್ಪೆ 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 ಅಂದ್ಬಿಟ್ಟು ಪಾತ್ರೆನೆ ಖಾಲಿ ಮಾಡ್ಬಿಟ್ಟಿಲ್ಲ ನೀನು. ಅಲ್ವೋ, ತಿಂದ್ಬೇಡ, ನನ್ನ ರುಚಿ ಗೊತ್ತಾಗೋದ್ರಾಗು. ಅಣ್ಣಯ್ಯ, ಆಗಾಗ ಬಂದು ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಣ್ಣಯ್ಯ. ನಿನ್ ಬಿಟ್ಟು ಒಂದು ಕ್ಷಣ ಇರ್ತೀನಿ ನಮ್ಮ ನಾನು. ಅಯ್ಯೋಯ್ಯೋ, ನಿನ್ ಕೈಯಿಂದ ಒಂದೊತ್ತು ಊಟ ತಪ್ಪೋದ್ರೆ ನನ್ನ ಪ್ರಾಣ ಉಳಿಯುತ್ತೆ ನೀವು ಬಾ. ಅಪ್ಪ, ನಡಿಯಪ್ಪ ಹೋಗೋಣ. ಎಲ್ಲಿಗೋ? ಮನೆಗೆ. ಬಾಗ್ಲಿರೋದು ಆ ಕಡೆ ಅಲ್ಲ. ನನಗ್ ಗೊತ್ತಿದೆ ಕಣ, ಕನ್ಯಾದಾನ ಮಾಡಿರೋ ಅಪ್ಪ ನಾನು. ಬೀಗ್ರತ್ತೆ ಎಷ್ಟೋ ಮಾತಾಡೋದಿದೆ, ಏನೇನೋ ಕೆಲಸ ಇದೆ. ನಾನು ಮಾತಾಡ್ಕೊಂಡ್ ಬರ್ತೀನಿ, ನೀನ್ ಹೋಗು. ಬಾರೇ, ಕೊಡ್ತೀನಿ ಬಾರೇ.
ಎಲ್ಲ ಕಣ್ ಬಿಟ್ಕೊಂಡ್ರವಾಗ ಕೊಟ್ಟನಲ್ಲ ಕೈನ ಅದು ರೋಮಾಂಚಕ. ಬೀಗ್ರೆ ಏನಾಯ್ತು? ದುಡ್ಡು ಹೋಯ್ತು. ದುಡ್ಡು ಹೋಯ್ತು? ಹ್ಯಾಗ ಹೋಯ್ತು? ನಡ್ಕೊಂಡು ಹೋಯ್ತು. ಬೀರು ಒಳಗಿಟ್ಟಿದ್ದೆ, ಬೀಗ ಹಾಕದೆ ಬೀರದ ಕೈ ಅಲ್ಲೇ ಬಿಟ್ಟಿದ್ದೆ. ಹೋಗಿ ಬರೋದ್ರೊಳಗೆ ಅಯ್ಯೋ ಥ್ರಿಲ್ ಅಂತ ಥ್ರಿಲ್. ಯಾವನ ಆಫೀಸ್ ಗುಮಾಸ್ತ ನೋಡ್ಕೊಂಡಿದ್ದು ಹೊಡೆದಿರ್ಬೇಕು. ಸರಿ ತಿಳ್ಕೊಂಡ್ಬರ್ತೀನಿ. ಎತ್ತಿರ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕ್ತಾರೇನೆ, ಕದ್ದವ್ರನ್ ಬಿಟ್ಟು ಇದ್ದವ್ರನ್ ಕೇಳಿದ್ರೆ ಕಪಾಳಕ್ಕೆ ಹಾಕ್ತಾರೆ. ಹಾಗಾದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಿ, ಕಳ್ಳರು ಹಿಡಿಯೋಕೆ ನಾಯಿನ್ ಕರ್ಕೊಂಡ್ಬರ್ತಾರೆ. ಏ ನಾಯಿನೇ, ಯಾಕೆ ಇವರು ಇಲ್ವೇ? ಅಲ್ಲ, ಪ್ರಸಿದ್ಧ ಪತ್ತೆದಾರರು ದಶಾವತಾರು ನೀವಿರ್ಬೇಕಾರೆ ಪೊಲೀಸ್ ಯಾಕೆ ಬೀಗ್ರೆ? ಅಲ್ಲ, ಇಷ್ಟು ವರ್ಷವಾದ್ರೂ ನಿಮ್ ಹೆಂಡತಿಗೆ ನಿಮ್ ಯೋಗ್ಯತೆ ಗೊತ್ತಾಗ್ಲಿಲ್ವಲ್ಲ? ಕರೆಕ್ಟ್ ಕರೆಕ್ಟ್ ಬೀಗ್ರೆ, ನನ್ ಯೋಗ್ಯತೆ ತಿಳಿದಿರೋ ಅಂದ್ರೆ ನೀವ್ ಒಬ್ಬೆ. ಏನಂದ್ರೆ ಪತ್ರೆ ಪತ್ರೆ ನಿನ್ಗೆ ರೂಪಾಯಿ ತಾನೇ ಬೇಕು. ಬೀರ್ ಕೈ ಚಿಕ್ಕೋಣೆಯಲ್ಲಿ ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಚಿಕ್ಕೋಣೆಯಲ್ಲೂ ಬೇಕಾದಷ್ಟು ದುಡ್ಡು ಇಟ್ಟಿದ್ದೀನಿ. ಬೀಗ್ರೆ, ಈ ಹಾಗಲದ ರೋಡೆ ಕಳ್ಳನ್ನ ಕಂಡಿಡಿಯೋದ್ ಹೇಗೆ? ಅದೇನ್ ಮಹಾ, ಬಹಳ ಸುಲಭ. ಸುಲಭ ಹೇಗೆ ನೋಡಿ, ಗಾಳಕ್ಕೆ ಹುಳು ಸಿಕ್ಕಾಕದ್ರೆ ಮೀನು ಬರೋದು. ಹೌದು, ನಾವು ಮೀನು ಯಾಕೆ ಹಿಡಿಬೇಕು? ಅಯ್ಯೋ ಬಡಕೊಂಡ್ರು, ಒಳ್ಳೆ ಪತ್ತೆದಾರರು ನೀವು. ಇಷ್ಟು ಗೊತ್ತಾಗ್ಲಿಲ್ವೇ? ನೋಡಿ, ಹುಳು ನಾಶೆಗೆ ಮೀನು ಹೇಗ್ ಬಂದ್ ಸಿಕ್ಕಾಕೊಳ್ಳುತ್ತೋ ಹಾಗೆ ನೀವು ಕಬ್ಬಿಣದ ಪೆಟ್ಟಿಗೆಲ್ಲ ಹಣ ಇಟ್ಟರೆ ಕದಿಯೋ ಕಳ್ಳ ಬಂದೇ ಬರ್ತಾನೆ, ಸಿಕ್ಕಾಕೊಂಡೇ ಸಿಕ್ಕಾಕೊತಾನೆ. ಇದೇ ಬುರುಡೆ ಫಾರಿನ್ನಲ್ಲಿ ಇದ್ದಿದ್ರೆ ರಾಕೆಟ್ ನಲ್ಲಿ ಇಟ್ಟು ಚಂದ್ರಲೋಕ ಕಳಿಸ್ಬಿಡ್ತಿದ್ರು. ಬೀಗ್ರೆ, ಇನ್ಮೇಲೆ ನೀವು ನನ್ನ ಬೀಗ್ರಲ್ಲ, ಅಲ್ವೇ ಅಲ್ಲ, ನನ್ನ ಪಾರ್ಟ್ನರ್, ಪತ್ತೆದಾರಿ ಕೆಲಸಕ್ಕೆ ಪಕ್ಕದ ಪಾರ್ಟ್ನರ್. ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಕೃಷ್ಣ ಇದ್ದ ಹಾಗೆ, ತೋಳಾಕುರಿ ಮರಿ ಇದ್ದ ಹಾಗೆ, ತೋಳಾಕುರಿ ಮರಿ ಇದ್ದ ಹಾಗೆ. ಅಮ್ಮ ಅಮ್ಮ, ಆನ್ ಇಂಡಿಯಾ ಗವರ್ಮೆಂಟ್ ಸರ್ವಿಸ್. ಅಮ್ಮ, ಡೆಲ್ಲಿಯಿಂದ ಲೆಟರ್ ಬಂದಿದೆ. ಡೆಲ್ಲಿಯಿಂದ ಲೆಟರ್? ನೋಡಿದ್ರೆ ಸತ್ತಿ ಮುಟ್ಟಿಲೆ. ನಾನ್ ನಿಮ್ಗೆ ಏನು ಹೇಳ್ರಿ, ಇತ್ತೀಚೆಗೆ ಆಲ್ ಇಂಡಿಯಾದಲ್ಲಿ ಎಲ್ಲಿ ಏನ್ ನಡೆದ್ರು ಅದಕ್ಕೆ ಸರಿಯಾದ ಒಪ್ಪನೆ ಪತ್ತೆದಾರ ಅಂದ್ರೆ ಈ ದಶಾವತಾರ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ನೋಡಿದ್ರ ಪೇಪರ್ ನಲ್ಲಿ ಬರೋಕ್ ಮೊದ್ಲೇ ಪೋಸ್ಟ್ ನಲ್ಲಿ ಬಂದಿದೆ. ಅಪ್ಪ, ಕಾಗದ ಯಾರಿಗ್ ಬಂದಿದೆ ಅಂತ ತಿಳಿದೆ, ಸುಮ್ನೆ ಇಲ್ಲಿಂದ ಡೆಲ್ಲಿ ತನಕ ಮಾತಾಡ್ತಾನೇ ಇದಿರಲ್ಲ. ಅದೇ ಥ್ರಿಲ್ಲು. ನಿಮ್ಮ ಥ್ರಿಲ್ಲು ನಾಳೆಗೆ ಇಟ್ಕೊಳ್ಳಿ. ಈಗ ಅಣ್ಣನಿಗೆ ಅಮೆರಿಕಾ ಹೋಗೋಕೆ ಆರ್ಡರ್ ಬಂದಿದೆ. ಆರ್ಡರ್ ಅಮೆರಿಕಾ? ಗುಡ್ ಲಕ್ ಅಳಿಯಂದ್ರೆ, ಗುಡ್ ಲಕ್. ಉಮಾ, ನಿನ್ ಗಂಡನ ಅಮೆರಿಕಾ ಪ್ರಯಾಣಕ್ಕೆಲ್ಲ ಸಿದ್ಧ ಮಾಡೋಗಮ್ಮ. ವಾಸು, ಉಮಾ ಈ ಮನೆ ಕಾಲಿಟ್ಟಗಳಿಗೆ ಒಳ್ಳೇದು ಕಣು, ಇವಳ ಅದೃಷ್ಟವೇ ನಿನಗೆ ಪದವಿ ಕೊಟ್ಟಿದೆ. ಅಮ್ಮ, ನಾನ್ ಹೋಗ್ ಬರೋವರೆಗೂ ಮುನ್ನ ಅರದು ಕುಡ್ದು ಬಿಡ್ತೀವಿ ಅತ್ತಿಗೆನ. ಏನು ಮಾತಾಡ್ತೀಯೋ ಅಣ್ಣ ನೀನು, ನಿನ್ ಕಣ್ಣಿಗೆ ನಾವೆಲ್ಲ ಭೂತಗಳ ಹಾಗೆ ಕಾಣಿಸ್ತಾ ಇದೀವೇನು? ಬಾಯ್ ಬಡ್ತಿ, ಎಷ್ಟು ಮಾತಾಡ್ತೀಯ ನನ್ ಕಿವಿನ. ಇಗೋ ಉಮಾ, ಯಾವಾಗ್ಲೂ ನನ್ ಜೊತೆಲೇ ಇರ್ತೀನಿ ಅಂದವರಲ್ವೇ ನೀವು? ಜೊತೆನೇ ಇದ್ದೀನಲ್ಲ, ಯಾಕುಮಾ ಹಾಗ್ ನೋಡ್ತಾ ಇದೀಯ? ನೀವು ನನ್ ಬಿಟ್ಟು ಹೋಗ್ತಾ ಇದ್ದೀರಲ್ಲ. ನನ್ನ ಕಣ್ಣು ಮನಸ್ಸಿನಲ್ಲಿ ನಿನ್ನೇ ತುಂಬಿಕೊಂಡು ಹೋಗ್ತೀನಿ, ನಿನ್ನ ಬಿಟ್ಟು ನಾನು ಇರಲಾರೆ ಉಮಾ. ಹಾಗಂತ ಬರೀ ಬಾಯಿನಲ್ಲಿ ಹೇಳ್ತಿದ್ದೀರಷ್ಟೇ. ಉಮಾ, ನಿನ್ನ ಮನಸ್ಸನ್ನ ಹುಣ್ಣು ಮಾಡಿ ನಾನು ಏನೂ ಸಾಧಿಸಬೇಕಾದಿಲ್ಲ. ಬೇಕಾದ್ರೆ ಹೇಳು, ಅಮೆರಿಕಾಗೆ ಹೋಗಿ ನಿಲ್ಲಿಸ್ಬಿಡ್ಲೇನು? ಬೇಡಿ ಬೇಡಿ, ನಂದವ್ರ ಅಮೆರಿಕಾಗೆ ಹೋಗಿ ಪದವಿ ಪಟ್ಟ ತಗೊಂಡ್ ಬರೋದನ್ನ ನೋಡಕ್ಕೆ ಕಣ್ ತುಂಬಾ ಕಾದಿರ್ತೀನಿ. ಆದ್ರೆ ಇಂಥ ಸಮಯದಲ್ಲಿ ನೀವಿಲ್ವಲ್ಲ ಅನ್ನೋದೊಂದೇ ವ್ಯಥೆ. ಅಂದ್ರೆ ಏನ್ ಹೇಳುಮ್ಮ? ನೋಡುವಮ್ಮ, ನಮ್ಮ ಮಗು ನನ್ನ ಅಪ್ಪ ಅಂತ ಕರೆದ ಮೇಲೆ ನನ್ನ ಅಮೆರಿಕಾ ಪ್ರೋಗ್ರಾಮ್. ಸಾಕ್ ಸಾಕ್ ನಿಮ್ ಹುಡುಗಾಟ. ಉಮ್ಮ, ಶೃಂಗಾರ ವಿರಹದಲ್ಲೇ ಇರೋದು ಅಂತ ಕುಮಾರವ್ಯಾಸ ಹೇಳಿದ್ದನ್ನ ನಿನ್ನ ನೋಡಿದ್ರೆ ನನಗೆ ಜ್ಞಾಪಕ ಬರುತ್ತೆ. ಹೌದು ಉಮ್ಮ,
ಅಂದು ನೀನು ರೇಡಿಯೋದಲ್ಲಿ ಹಾಡಿದ ಆ ಹಾಡು ನಮ್ಮೀರ್ವರ ಆತ್ಮ ಮಿಲನಕ್ಕೆ ಕಾರಣವಾದ ಆ ಮಧುರ ಗಾನ ಅದನ್ನು ಮತ್ತೊಮ್ಮೆ ಹಾಡಲಾರಯ್ಯ. ದೊರೆ, ಅದನ್ನು ನಿಮಗಾಗಿ ಅಲ್ಲದೆ ಮತ್ತೆ ಯಾರಿಗಾಗಿ ಹಾಡಲಿ ನಾನು. ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ ಬಿಗ್ರಿ. ಸಾವಕಾರ್ ಸಾಬ್, ಸಲಾಂ ವಾಲೇಕು ಸಾವಕಾರ್ ಸಲಾಂ. ಅತ್ರು ಅತ್ರು ರುಸ್ತು ಮತ್ರು ರಖಂ ವಾರತ್ರು. ಯಾರತ್ರು ಯಾಕತ್ರು ಅಳ್ಳಿಲ್ಲ ಬೋಡ್ಕೊಂಡ್ರು. ಅತ್ತರು ಅತ್ತರು ಸೆಂಟು ಸೆಂಟು ಹೋಗೋ ನನ್ನ ತಲೆಯಲ್ಲಿ ನೂರೆಂಟು ಚಿಂತೆ ಅಂಟುಕೊಂಡಿದೆ. ಇವ್ನು ಸೆಂಟ್ ಅಂದ್ರೆ ಸೆಂಟು ಹೋಗ ಐ ಸರಾಯತ್ತ ನಾಕೋ ಕೆಲಸ. ಸಾಹೇಬು ತಾಜಾ ಸೆಂಟನಾ? ತಾಜಾ ಸೆಂಟ್. ಎಷ್ಟು ಬೆಲೆ? ಪಾಂಚ್ ರೂಪಾಯ. ಐದು ರೂಪಾಯಿ ಕೊಡಿಲಿ ಬೇಗ್ರೆ, ಒಂದು ಐದು ರೂಪಾಯಿ ಕೊಡಿ. ತಗೋಣ ಸರಿಯಾಗಿದೆ ಹೋಗ. ಬೀಗ್ರೆ ನಿಮ್ಗೆ ವಯಸ್ಸಾದ್ರು ಶೋಕಿ ತಪ್ಪಿಲ್ವಲ್ಲ. ಬೀಗ್ರೆ ನಮಗೂ ನಿಮ್ಗೂ ಇನ್ ಯಾಕೆ ಶೋಕಿ ಹೇಳಿ? ಇದನ್ನ ಶೋಕಿಗೆಲ್ಲ ತಗೊಂಡಿರೋದು ಒಂದು ಪ್ಲಾನ್. ಏನ್ ಪ್ಲಾನ್ ನೋಡಿ, ಇದನ್ನ ನಾವ್ ಹಚ್ಕೊಳ್ಳೋದು ಬೇಡ. ನೋಟಿನ ಕಂತೆಗೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು ಕಬಡಿ ಪೆಟ್ಟಿಗೆ ಇಡೋದು. ಕಳ್ಳ ಬಂದ್ ಕೈ ಇಟ್ಟ ಅಂದ್ರೆ ಕೈ ಎಲ್ಲ ಸೆಂಟು, ಜೋಬಲ್ ಇಟ್ಕೊಂಡು ಜೋಬೆಲ್ಲ ಸೆಂಟು. ಆಗ ಸುಲಭವಾಗಿ ಮನೆ ಕಳ್ಳನ್ ಕಂಡು ಹಿಡಿಬಹುದು. ಹಾಗೆ ಈ ಸೆಂಟ್ನಲ್ಲಿ ವಾಸನೆ ಇದ್ಯಾ ನೋಡಿ,
ರೊಮ್ಯಾಂಟಿಕ್. ವಾಸನೆ ಸೇರ್ತು ಸೆಂಟು ಆಸೆ ನೋಟುಗಳು ಸ್ಪೆಷಲ್. ಏಯ್, ಇವತ್ತು ಯಾರು ಎಷ್ಟೇ ಹೊತ್ತಾದ್ರೂ ನನ್ನ ಅಪ್ಪಣೆ ಇಲ್ಲದೆ ಆಫೀಸಿಂದ ಆಚೆಗೆ ಹೋಗ್ಬಿಡುದು. ಹಾಗಾದ್ರೆ ನಮ್ಮ ಕಾಫಿ ಟಿಫನ್ಗೆ ಏನ್ ಸರ್ ಮಾಡೋದು? ನೀವು ಕಾಫಿ ಟಿಫನ್ಗೆ ಆಚೆಗೆ ಹೋಗ್ಬೇಕು? ಓ ನೋ ನೋ ನೋ, ಇಂಪಾಸಿಬಲ್. ನಿಮಗೆ ಕಾಫಿ ಟಿಫನ್ ಅದು ಇದು ಎಲ್ಲ ಇಲ್ಲೇ. ಪತ್ರೆ ಇವ್ರಿಗೆ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಇಲ್ಲೇ ಸಪ್ಳೆ. ಏನ್ರಪ್ಪ, ಯಾರ್ಯಾರು ಏನೇನು ತಿಂತೀರಾ ಏನೇನು ಕುಡಿತೀರಾ? ಏ ಪತ್ರಿಯೇ, ನನಗೆ ಆ ಕರ್ನಾಟಕ ಬಂದ ಡಬಲ್ ಬಕ್ರಿ ಡಬಲ್ ಮುಳುಗೈತಾರಪ್ಪ. ಪತ್ರೆ, ಅನ್ವರಿ ಹೋಟ್ಲಿಂದ ಡಬಲ್ ಆಮ್ಲೆಟ್ ಡಬಲ್ ಬಿರಿಯಾನಿ, ರಾಯಲ್ ಬೇಕರಿಯಿಂದ ಡಬಲ್ ಬ್ರೆಡ್ ಬೇಕ್ರಿ. ಪತ್ರೆ, ಚಿನ್ನಪ್ಪನ ಅಂಗಡಿಯಿಂದ ಡಬಲ್ ಸ್ಲೈಸ್ ಗೊಬ್ಬರಿ ಮಿಠಾಯಿ ಬೇಕು. ಪತ್ರೆ, ನನಗೆ ಮಾವಳ್ಳಿ ಟಿಫನ್ ರೂಮ್ ಇಂದ ಡಬಲ್ ಮಸಾಲ ದೋಸೆ ಡಬಲ್ ಬಾದಾಮಿ ಹಲ್ವಾ. ಅಯ್ಯೋ, ಎಲ್ರಿಗೂ ಡಬ್ ಡಬ್ಬಲ್ಲೆ. ಅಪ್ಪ ನರಸಿಂಹನ್, ಮೊನ್ನೆ ತಾನೇ ಬಂದಲ್ಲ ವಿಕ್ಟೋರಿಯ ಆಸ್ಪತ್ರೆಯಿಂದ, ಆದ್ರೆ ನಿನಗೂ ಡಬ್ಬಲ್ಲೆ. ಹ್ಮ್, ತರ್ತೀನಿ ತಿನ್ನಿ, ಯಾರಪ್ಪ ಒಂದು ಏನೋ ಋಣ ತಿನ್ನಿ ತಿನ್ನಿ. ನಮ್ಮ ಕುಕ್ಕು ಬೇಕೇನೆ ಅತ್ತರು, ಹೋಗಪ್ಪ ಹೋಗು. ಅದೇ ನಿಮ್ಮ ಕುಕ್ಕಿ ಏನ್ ಕಮ್ಮಿ ಇದ್ದೆ ಸ್ಯಾಂಪಲ್ ಲಗಾತ ಹೋ, ಅಚ್ಚ ಇದ್ರೆ ತಕೋ ಇದ್ರೆ ನಾಕು ಸಾಹೇಬು ಲಗಾತ ಹೋಬು ಮಜಾ ಕರ್ಲಿ ಜಾಲಿ ಹೈದರಾಬಾದ್ ಸುದ್ದಿ ಅಮಿ ಬೇದಾಲ್. ನಿಲ್ಲೋ ನಿಲ್ಲೋ, ಕಳ್ಳ ಇಬ್ರು ಯಾಕೆ ಕಳ್ರಾದ್ರು? ಹಾಗರೇ ಇದು ಒಬ್ಬಿಬ್ರು ಮಾಡೋ ಕೆಲಸ ಇಲ್ಲ, ಆಫೀಸ್ನವ್ರನ್ನ ಸೇರ್ಕೊಂಡು ಮಾಡಿರೋ ಕೋಆಪರೇಟಿವ್ ಕಳ್ಸಣ. ಎಲ್ಲರೂ ಚೆಕ್ ಮಾಡಬೇಕು, ಚೆಕ್ 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 ಎಲ್ಲರೂ ಚೆಕ್. ರೊಮ್ಯಾಂಟಿಕ ಎಲ್ರು ಕಳ್ರು. ಏ ತಗದೇರಿ ಜೇನ್ ಅನ್ನೋದನ್ನೆಲ್ಲ ಕೆಳಗೆ. ಹ್ಮ್, ಇದನ್ನೆಲ್ಲ ಕೇಳಿದ್ದು ದುಡ್ಡು 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 ದುಡ್ಡೆಲ್ಲಿಂದ ಬರ್ಬೇಕು ಸರ್ ನಮ್ಮ ಹತ್ರ? ಮತ್ತೆ ಸೆಂಟ್ ವಾಸನೆ ಹೇಗೆ ಬಂತು ಸರ್ ನಿಮ್ಮ ಹತ್ರ? ಓ, ಅದೇ ಆ ಹತ್ತರ್ ಸಾಬಿ ಬಂದು ನಮಗೆಲ್ಲ ಹಚ್ಚಿಬಿಟ್ಟು ಹೊರಟೋಗ್ಬಿಟ್ಟ. ರೊಮ್ಯಾಂಟಿಕ್ ಹೋಗ್ರೋ ಹೋಗ್ರೋ ಹೋಗ್ರೋ. ಕಳ್ಳ ಗಂಟು ಕಳ್ಳ ಐಲಾತಿ ಕಳ್ಳ ಇಡು ಕೆಳಗೆ ದುಡ್ಡು. ನಾ ದುಡ್ಡು? ಹಾ ದುಡ್ಡು. ವಾಸನೆ ನಿನ್ನ ಹತ್ರ ಹತ್ತಿರದ ವಾಸನೆ ಇಡು ಕೆಳಗೆ. ಹತ್ತರು ಹತ್ತರ ಸಾವಿ ಮಂಚಿಕೆ. ಏನ್ ಬೀಗ್ರೆ, ನಮ್ಮ ಪ್ಲಾನ್ ಎಲ್ಲ ಹತ್ತರ ಆಗೋಯ್ತಲ್ಲ. ಯೋಚನೆ ಮಾಡಬೇಡಿ, ಹೊಸ ಒಂದು ಪ್ಲಾನ್ ಹಾಕ್ತೀನಿ. ಯಾರು ಅಣ್ಣ? ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಣ್ಣ. ಬಾರಣ್ಣ, ಕೂತ್ಕೊಣ್ಣ, ಕಾಫಿ ತಗೊಂಡ್ ಬರ್ತೀನಣ್ಣ. ಏನು ಬೇಡ ಬಾರಮ್ಮ. ಉಮಾ, ನೀನು ಶ್ರೀಮಂತರ ಮನೆ ಸೊಸೆ, ದೇವ್ರು ನಿನಗೇನು ಕಮ್ಮಿ ಮಾಡಿಲ್ಲ. ಆದ್ರೂ ಒಡ ಹುಟ್ಟಿದ ಈ ನಿನ್ನ ಅಣ್ಣ ಬಹಳ ಪ್ರೀತಿಯಿಂದ ಒಂದು ಪುಟ್ಟ ಕಾಣಿಕೆ ತಂದಿದ್ದಾನೆ, ಬೇಡ ಅನ್ಬೇಡ. ಅದೇನಣ್ಣ ಹಾಗೆ ಇರ್ತೀಯಾ?
ಹೆಣ್ಣು ಮಕ್ಕಳಿಗೆ ತವರು ಮನೆಯಲ್ಲಿ ಕೊಡೋದು ಒಂದು ಪುಟ್ಟ ಕಾಣಿಕೆ, ಆದರೂ ಅದೇ ಒಂದು ದೊಡ್ಡ ನಿಧಿ. ಕೊಡೋಣ. ನನಗ ಅರ್ಥವಾಯ್ತು. ಜೂಜಾರ್ ಸಂಪಾದಿಸಿದ್ದು ಅಂತ ಸಂದೇಹ ಪಡ್ತಾ ಇದೆಯಲ್ವೇ? ಇಲ್ಲಮ್ಮ, ಆ ನಿಮ್ಮಣ್ಣ ಯಾವತ್ತೂ ಸತ್ತೋದ. ನಾನೀಗ ದುಡಿದು ಸಂಪಾದಿಸ್ತಾ ಇದ್ದೇನಮ್ಮ. ಹೌದಮ್ಮ, ಮಣ್ಣನ್ನೇ ಬಂಗಾರ ಮಾಡುವ ನಿನ್ನ ಮಹಿಮೆಯಿಂದ ನನಗೀಗ ಪುನರ್ಜನ್ಮ ಬಂದಿದೆಯಮ್ಮ. ಉಮಾ ನೋಡು, ಈ ಕಾಣಿಕೆ ಚಿಕ್ಕದಾಗಿದ್ರು ಇದ್ರಲ್ಲಿ ನನ್ನ ಜೀವವೇ ಅಡಗಿದೆಯಮ್ಮ. ಅಳಬೇಡ. ಈ ಬುದ್ಧಿ ನನಗೆ ಮೊದಲೇ ಬಂದಿದ್ರೆ ನಮ್ಮಮ್ಮ ಎಷ್ಟು ಸಂತೋಷ ಪಡ್ತಾ ಇದ್ಲೋ ಏನು. ನನ್ನಿಂದಲೇ ಕೊರಗಿ ಕೊರಗಿ ಸತ್ತೋದು. ಹಾಗನ್ಬೇಡಣ್ಣ, ಅಮ್ಮ ಸತ್ತಿಲ್ಲ, ನಮ್ ಬೆನ್ ಹಿಂದೆನೆ ಇದ್ದಾಳೆ. ನೀನಿಷ್ಟು ಗುಣವಂತನಾಗಿರೋದ್ ಕಂಡು ಆಕೆ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ ಸಿಗುತ್ತೆ. ಅಪ್ಪನು ಹೀಗೆ ಒಂದ್ ದಾರಿಗೆ ಬಂದ ಅಂದ್ರೆ ನಮಗ್ ಯೋಚನೆನೇ ಇರಲ್ಲ. ಎಲ್ಲಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಪಕ್ಕಾ ಕೆಲಸ ಪೂರ್ತಿ ಆಗೋಯ್ತು ಬೀಗ್ರೆ. ಎಂಥ ಪ್ಲಾನ್ ಅಂತೀರಿ? ಈಗ ಕಳ್ಳ ನನ್ನ ಪಕ್ಕದಲ್ಲಿ ಸಿಕ್ಕಿಬಿದ್ದ ಹಾಗೆ ಸಿಕ್ಕಿಬಿಡೋದಲ್ಲಿ ಬಂದು ಸಿಕ್ಕಾಕೊಂಡು ಅಲ್ಲೇ ವಿಧಿ ವಿಧಿ ಒದ್ದಾಡ್ತಾ ಇರ್ಬೇಕು. ಬಲೆ ಬಲೆ, ನಿಮ್ ಪ್ಲಾನ್ ಪಕ್ಕಟ್ಟು, ಯಾವಾಗ್ಲೂ ಪಕ್ಕನೆ. ಆದ್ರೆ ಅದೇನು ಅಂತ ನನಗೆ ಸರಿಯಾಗಿ ತಿಳಿಬಾರ್ದೆ. ಬೇಕು, ತಿಳಿಲೇಬೇಕು. ನೋಡಿ ಬೀಗ್ರೆ, ಈ ಕಬ್ಬಿಣದ ಬೀರುಗೆ ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟಿದ್ದೀನಿ. ಕಳ್ಳ ಬಂದು ಕೈಯಿಟ್ಟ ಅಂದ್ರೆ ಲಬಕ್ಕಂತ ಹಾಕೊಂಡು ಅಲ್ಲೇ ಒದ್ದಾಡ್ತಿರ್ಬೇಕು. ಹಾಗೆ ಪಕ್ಕ ಹೇಳ. ಬಲೆ ಬಲೆ ಐದಾತಿ. ಬೀಗ್ರೆ, ಈ ನಿಮ್ ತಲೆ ತಲೆನೇ ಅಲ್ಲ, ಉಪಾಯದ ಬಲೆ. ಇದ ಮಾತ್ರ ಅಮೆರಿಕಾದಲ್ಲಿ ಇದ್ದಿದ್ರೆ ಲಕ್ಷ ರೂಪಾಯಿನ ಲಂಚ್ ತೊಡಗೆ ಕಮಾಯಿಸ್ಬಿಡ್ತಿತ್ತು. ಅಯ್ಯೋ, ನಿಮ್ ಥ್ರಿಲ್ಗೆ ಚೆವಲು ಬಡೀತು. ಅಲ್ಲಿ ಹೆಣ್ಣು ನೋಡೋಕೆ ಅಂತ ಯಾರೋ ಬಂದು ಕೂತಿದ್ದಾರೆ, ಬನ್ನಿ. ಬೀಗ್ರೆ ನೀವು ಹೊರಡಿ, ಮಗಳ ಮದುವೆ ಮುಖ್ಯ, ಇಲ್ಲಿ ಕೆಲಸ ನನಗಿರ್ಲಿ. ನಮಸ್ಕಾರ ನಮಸ್ಕಾರ. ಬಂದು ಬಹಳ ಹೊತ್ತಾಯ್ತೇನು. ಹೌದು ರೈರೆ, ಇತ್ತೇನ ವರ? ಹೌದು, ನಮ್ಮ ಶಾಸ್ತ್ರಿಗಳೆಲ್ಲ ಹೇಳಿದ್ದಾರೆ ತಾನೆ. ನೋಡಿ, ಕೊಡೋದ್ರಲ್ಲಿ ತಗೊಳೋದ್ರಲ್ಲಿ ಏನಾದ್ರೂ ಅನುಮಾನ ಇದ್ರೆ ಹೇಳ್ಬಿಡಿ, ಎಲ್ಲ ಕೊಟ್ಟು ಬಿಡೋಣ. ಅಯ್ಯೋ, ನಮಗೆ ಅದೆಲ್ಲ ಏನೂ ಬೇಡ. ದೇವರು ನಮಗೆಲ್ಲ ಕೊಟ್ಟಿದ್ದಾರೆ, ಮುಖ್ಯವಾಗಿ ಹೆಣ್ಣಿನ ರೂಪು ಗುಣ ಬೇಕೇ ಹೊರತು ಇನ್ನೇನು ಬೇಕಿಲ್ಲ. ಗುಡ್, ವೆರಿ ಗುಡ್. ಅಳಿ ಮಯ್ಯ ಅಂದ್ರೆ ಹೇಗಿರ್ಬೇಕು? ನೀವು ನಮ್ಮ ಹುಡುಗಿ ನೋಡ್ತೀರೇನು? ಹೋಗಿ ಮಂಜುನ್ ಕರ್ಕೊಂಡ್ ಬಾ. ಏನ ನಿಂತಿದ್ಯಾ? ಹೋಗಿ ಕರ್ಕೊಂಡ್ ಬಾ. ನೋಡಿ, ನಾನ್ ಎಷ್ಟು ತಿಳ್ಳೋ ನಮ್ಮೋಳು ಅಷ್ಟೇ ಡಲ್ಲು. ನೀವೇನ್ ನಮ್ ಹುಡುಗಿ ನೋಡ್ಬೇಕಾಗೇ ಇಲ್ಲ. ನನ್ನ ಮಗಳು ಅಂದ್ರೆ ಒಂದು ಡೈಮಂಡ್, ಡೈಮಂಡ್ ಡೈಮಂಡ್ ಅಂದ್ರೆ ಗೊತ್ತಲ್ಲ, ರತ್ನ ರತ್ನ. ಈ ನಮ್ ಮಂಜು ಬಹಳ ಶಿಸ್ತಿನ ಹುಡುಗಿ. ಮಂಜು, ಇವ್ರು ನಿಮ್ ಮಾವ ಆಗೋರು. ನಮಸ್ಕಾರ ಮಾಡಮ್ಮ. ಏನಪ್ಪಾ ಅಳಿಮಯ್ಯ, ನೋಡ್ದ ಹುಡುಗಿನ ಹೇಗೆ ಒಪ್ಪಿಗೆತಾನೆ? ಇನ್ನೇನು ಒಪ್ಪಿದ ಹಾಗೆ ಮೌನವೇ ಒಪ್ಪಿಗೆ ಅಂತ ಅರ್ಥವಾಗಂದ್ರೆ. ಉಮ್ಮು, ಮಂಜುನ ಒಳಗಡೆ ಕರ್ಕೊಂಡೋಗಮ್ಮ. ರಾಯ್ರೆ, ಈ ತಿಂಗಳಲ್ಲೇ ಮದುವೆ ನಿಶ್ಚಯ ಮಾಡಿಬಿಡೋಣ. ಸಾಧ್ಯ ತಾನು? ಸಾಧ್ಯ ಸಾಧ್ಯ. ಓ, ನಮ್ಮ ಹುಡುಗ ಅಮೆರಿಕಾಕ್ ಹೋಗಿದ್ದಾನೆ, ಅವನಿಗೊಂದು ಮಾತು ಬರೆದು ತಿಳಿಸ್ಬೇಕು. ಅದಕ್ಕೆ ಎಲ್ಲಾದ್ರೆ ಈಗ ಆಗ್ದ ಅಮೆರಿಕಾ ಅಮೆರಿಕಾ. ಪ್ರೀತಿಯ ತಂದೆಯವರಿಗೂ ಮಾತೋಶ್ರೀ ತಂದೆಯವರು ಮಾತೋಶ್ರೀ ಅವ್ರಿಗೂ ವಂದನೆಗಳು. ನಿನಗೂ ಬರ್ದೇನೆ, ಮುಂದಕ್ಕೆ ಹೋದಿ. ನಾನು ಕ್ಷೇಮ ನಿಮ್ಮ ಕ್ಷೇಮಕ್ಕೆ ತಿಳಿಸಿ, ಇಲ್ಲಿ ಭರತನಾಟ್ಯ ಪ್ರದರ್ಶನಗಳೆಂದರೆ ಜನರು ತುಂಬಾ ಅಪೇಕ್ಷಿಸುತ್ತಾರೆ. ನಮ್ಮ ಮಂಜುವಿನ ಭರತನಾಟ್ಯ ಪ್ರದರ್ಶನಗಳಿಗೆ ಏರ್ಪಾಡು ಮಾಡಿದ್ದೇನೆ. ಆಹಾ, ಅಲ್ಲಿ ಅಮೆರಿಕಾ ಪ್ರಭುತ್ವದ ಪ್ರತಿನಿಧಿಯೊಬ್ಬರು ಬರುತ್ತಾರೆ, ಮಂಜುವಿನ ನಾಟ್ಯ ಪ್ರದರ್ಶನವನ್ನು ನೋಡುತ್ತಾರೆ, ಪ್ರದರ್ಶನವನ್ನು ಏರ್ಪಡಿಸಿರಿ. ಆಹಾ, ವಿವರಗಳನ್ನು ಮುಂದಿನ ಪತ್ರದಲ್ಲಿ ತಿಳಿಸುತ್ತೇನೆ. ಇಂತಿ ನಮಸ್ಕಾರಗಳು. ಮಾತು ಮತ್ತೆ ಮಂಜು ಮದುವೆ ಮಾಡಬೇಕು ಅಂತ ಇದೀವಲ್ಲ, ಹಾಗೆ ಮದುವೆ ಯಾವಾಗಲಾದ್ರೂ ಮಾಡ್ಕೋಬಹುದು ಕಣೆ. ಇಂಥ ಅವಕಾಶ ಬೇಕು ಅಂದ್ರೆ ಸಿಗುತ್ತೇನೆ.
ಬೀಗ್ರೆ ನೋಡಿ, ಈಗ ನಿಶ್ಚಿತಾರ್ಥ ಮುಗಿಸ್ಕೊಂಡ್ಬಿಡೋಣ. ನಮ್ ಹುಡುಗಿ ಅಮೆರಿಕಾ ಹೋಗಿ ಬಂದ್ಮೇಲೆ ಮೊದಲೇ ಕಾರ್ಯ ಮುಗಿಸ್ಬೇಡ, ಏನಂತೀರಿ? ಹಾಗೆ ಆಗ್ಲಿ, ಹೋಗಿ ನಿಶ್ಚಿತಾರ್ಥ ಕೆಲಸ ಸಿದ್ಧ ಮಾಡೋದು. ಬೀಗ್ರೆ, ನಾಳೆ ನನ್ನ ಮಗಳು ಡ್ಯಾನ್ಸ್ ಅರೇಂಜ್ ಮಾಡ್ತೀನಿ, ನೀವು ಇದ್ದು ನೋಡ್ಕೊಂಡೋಗಿ. ನನ್ನ ಮಗಳು ಅಮೆರಿಕಾದಲ್ಲಿ ಭರತನಾಟ್ಯ ಏನಾಯ್ತು? ಬಿಗ್ರೆ ಬಿಗ್ರೆ, ಹೇಗೆ ನನ್ನ ಪ್ಲಾನು? ಏನಯ್ಯ ನಿನ್ನ ಪ್ಲಾನು? ಚೈನಾ ಪ್ಲಾನು, ನನ್ನ ಪ್ರಾಣಗಾನು. ಇಲ್ಲ, ಹೊಸ ಪ್ಲಾನ್ ಹಾಕ್ತೀನಿ. ಯಾಕೆ ನನ್ನ ಸಾಯಿಸೋಕೆ? ಸುಂದ್ರಿ ಸುಂದ್ರಿ ಸುಂದ್ರಿ, ನಾನು ಪತ್ರ ಸುಂದ್ರಿ. ಇಲ್ಲ, ಹೊಸ ಪ್ಲಾನ್ ಹಾಕ್ತೀನಿ. ಯಾಕೆ ನನ್ನ ಸಾಯಿಸೋಕೆ? ಸುಂದ್ರಿ ಸುಂದ್ರಿ ಸುಂದ್ರಿ, ನಾನು ಪತ್ರ ಸುಂದ್ರಿ. ಮನಮೋಹನ ತುಂಬು
ಆಸೆ ಪಡೋರು ಬೇಕಾದ ಜನ ಇದ್ದಾರೆ ಅಂತವ್ರಿಗೆ ಒಬ್ಬನ್ ತಗೊಂಡ್ಬಂದು ಮದುವೆ ಮಾಡ್ಕೊಡಿ ಬಾರಪ್ಪ ಹೋಗೋಣ ನಡಿ ನಾನು ಇನ್ ಯಾರಿಗೆ ಬೇಕಾಗ್ತೀನಿ ಈ ಕುರುಡಿನ ಕಟ್ಕೊಂಡು ಯಾರು ತಾನೇ ಕಷ್ಟ ಪಡ್ತಾರೆ ಜೀವನವೆಲ್ಲ ಇನ್ನೊಬ್ಬರಿಗೆ ಭಾರವಾಗಿ ಚೀತು ಅನ್ನಿಸ್ಕೊಂಡು ಬರ್ಕೋಕ್ಕಿಂತ ಸಾಯೋದೇ ಮೇಲೆ ಡಾಕ್ಟರ್ ನಿಮಗೆ ನಮಸ್ಕಾರ ಮಾಡಿ ಬೇಡ್ಕೋತೀನಿ ನನಗಿಷ್ಟು ವಿಷ ಕೊಟ್ಟು ಕೊಂದ್ಬಿಡಿ ಡಾಕ್ಟರ್ ನನ್ನ ನಿರಾಕರಿಂದ ಕಾಪಾಡಿ ಡಾಕ್ಟರ್ ಕಾಪಾಡಿ ಮಂಜು ಅಳ್ಬೇಡಮ್ಮ ನಾನು ಬೇರೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ತೀನಿ ಅಪ್ಪ ಈ ಕುರುಡಿನ ಯಾರು ಮಾಡ್ಕೋತಾರೆ ಹಾಗೆ ಮಾಡ್ಕೊಂಡ್ರು ನಮ್ಮ ಹತ್ರ ಇರೋ ಹಣಕ್ಕೋಸ್ಕರ ತಾನೆ ಅಂಥ ಮದುವೆ ನನಗೆ ಬೇಡಪ್ಪ ಬೇಡ ಡಾಕ್ಟರ್ ನನ್ನನ್ನು ಕೊಂದ್ಬಿಡಿ ಡಾಕ್ಟರ್ ಕೊಂದ್ಬಿಡಿ ಇಲ್ಲದೆ ಹೋದ್ರೆ ನಾನೇ ಇಲ್ಲಾದ್ರೆ ಹೊರತಾಗಿ ಹೋಗ್ತೀನಿ ಈ ಕಟ್ಟ ಮಾಡ್ಬಿಡಿ ಬೇಕಾಗಿಲ್ಲ ಬಿಡಿ ಅಮ್ಮ ನನ್ನನ್ನು ಬಿಡಿ ಒಂದು ಕ್ಷಣ ಇವಳಿಗೆ ಮನೇಲಿ ಇರ್ಕೊಂಡು ನನ್ನ ಮಗನ್ನ ಬಲೆಯಲ್ಲಿ ಹಾಕೊಂಡ್ರು ನನ್ನ ಮಗನ ಕಣ್ಣೇ ಕಿತ್ಕೊಂಡ್ಬಿಟ್ಲು ಇವಳಿ ನೀ ಮನೆಯಲ್ಲಿ ಇದ್ರೆ ಏನೇನ್ ಮಾಡ್ತಾವೋ ಏನೋ ತಾಯಿಲ್ಲ ತಪ್ಪಿ ಸ್ವಲ್ಪ ದಯವಿಡಿ ಅಮ್ಮ ನೀವಲ್ದೆ ಬೇರೆ ಯಾರಮ್ಮ ಅವಳಿಗೆ ದಿಕ್ಕು ಇವಳಿಗೆ ದಿಕ್ಕಿಲ್ಲ ಅಂತ ನನ್ನ ಮನೇಲಿ ಇಟ್ಕೊಂಡು ನನ್ನ ಮನೇನೆ ಹಾಳು ಮಾಡ್ಕೊಳ್ಳೇನು ನೋಡು ನನ್ನ ಮಗನ ಕತ್ತಿ ಏನಾಗೋಯ್ತು ಒಪ್ಪಿದ ಮದುವೆ ನಿಂತೋಯ್ತು ಕುರುಡಿ ಆದವಳನ್ನ ಯಾರು ಮದುವೆ ಮಾಡ್ಕೊತಾರೆ ಹೇಳು ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನ್ ಮಾಡ್ಕೊಡ್ತೀನಮ್ಮ ಮಾಡ್ಕೋತೀಯ ನಿನ್ ಸಂಗತಿ ನನಗ್ ಗೊತ್ತಿಲ್ವೇನು ದುಡ್ಡಿನ ಆಸೆ ಮಾಡ್ಕೋತೀಯ ಆಮೇಲೆ ಅವಳ ನಡುವಿನಲ್ಲಿ ಕೈ ಬಿಟ್ಟು ಹೊರಟೋಗ್ತೀಯ ಇಲ್ಲಮ್ಮ
ನಿಮ್ ಪಾದ ಭ್ರಮಣ ಮಾಡಿ. ಅಣ್ಣಯ್ಯ, ನನ್ನ ತಂಗಿ ಮೇಲೆ ಆಣೆ ಇಟ್ಕೊಳ್ತೀನಿ. ನಿಮ್ ಹಣದಲ್ಲಿ ಒಂದು ಬಿಡುಗಾಸು ನನಗೆ ಬೇಡ. ನಿಮ್ ಮಗಳ ಮದುವೆ ಮಾಡಿಕೊಂಡು ಅವಳಿಗೆ ಯಾವ ವಿಧವಾದ ತೊಂದರೆ ಆಗದಿದ್ದಂತೆ ನನ್ನ ಜೀವಿತ ಮೇಲೆ ಅವಳು ಸೇವೆ ಮಾಡ್ತೀನಿ. ನಿಜವಾಗಿಯೂ ನೀನು ಮಂಜು ಮದುವೆ ಮಾಡ್ಕೋತೀಯ? ಮನಃಪೂರ್ತಿಯಾಗಿ ಮಾಡ್ಕೊಳ್ತೀನಿ. ನನ್ನ ಜೀವನವೆಲ್ಲ ಅವಳ ಸೇವೆಗಾಗಿ ಮೀಸಲಾಗಿರ್ತೀನಿ ಅಂತ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತೀನಿ. ನೀನು ಮಾಡ್ಕೋತೀನಿ ಅಂದ್ರು ಅವಳು ಒಪ್ಪಬೇಕಲ್ಲ. ಮೊದಲೇ ನಿನ್ ತಲೆ ಕಂಡ್ರೇನೆ ಅವಳಿಗೆ ಆಗೋಲ್ಲ. ಹಾಗಾದ್ರೆ ನಾನಂತ ಅವಳಿಗೆ ಹೇಳಲೇಬೇಡಿ. ಈ ಗುಟ್ಟನ್ನ ಸಾಯ ತನಕ ನಾನು ಅವಳಿಗೆ ಹೇಳೋದಿಲ್ಲ. ಮೂಗಿನ ಹಾಗೆ ನಟಿಸ್ತೀನಿ. ಅವಳ ಕಣ್ಣುಗಳಿಲ್ಲ, ನನಗೆ ನಾಲಿಗೆ ಇಲ್ಲ. ಸರಿ, ಹಾಗಾದ್ರೆ ನಾನು ನಮ್ಮ ಯಜಮಾನರು ಒಂದು ತೀರ್ಮಾನಕ್ಕೆ ಬಂದು ಮಂಜು ಕೇಳಿ ಹೇಳ್ತೀನಿ. ಉಮಾ, ಅಣ್ಣ, ಅಣ್ಣ, ನನ್ ಮಾತು ಕೇಳಣ್ಣ. ಆತ್ರ ಪಡಬೇಡ ಅಣ್ಣ, ನನಗೋಸ್ಕರ ನಿನ್ ಜೀವನಾನೇ ಹಾಳು ಮಾಡ್ಕೋಬೇಡ ಅಣ್ಣ. ನೀನೇ ಕಲಿಸ್ಕೊಟ್ ಪಾಠ ಅಲ್ವೇನಮ್ಮ? ನನ್ ಜೈಲಿನ ಬಿಡಿಸೋದಕ್ಕೆ ಒಬ್ಬ ಮುದುಕನ ಮದುವೆ ಆಗೋದಕ್ಕೆ ಸಿದ್ಧವಾಗಿರ್ಲಿಲ್ವೇ ನೀನು? ನಿನ್ ನೋಡಿ ಆದ್ರೂ ನಾನು ಬುದ್ಧಿ ಕಲಿಬೇಡವೇನಮ್ಮ? ಅಯ್ಯೋ, ನನ್ ಜೊತೆ ನಿನ್ ಹೋಲಿಸ್ಕೋಬೇಡಣ್ಣ. ನನ್ನ ಅದೃಷ್ಟ ತುಂಬಾ ಕೆಟ್ಟದ್ದು. ಹುಟ್ಟದಾಗಿನಿಂದ ಬ್ರಹ್ಮ ನನ್ನ ಹಣೆಯಲ್ಲಿ ಕಷ್ಟನೇ ಬರ್ದಿದ್ದಾನೆ. ಅಣ್ಣ, ಈ ನಿರ್ಭಾಗ್ಯ ತಂಗಿನ ಉದ್ಧಾರ ಮಾಡ್ಬೇಕು ಅಂತ ನಿನ್ ಜೀವನಾನೇ ಹಾಳು ಮಾಡ್ಕೋಬೇಡಣ್ಣ. ನೀನಿನ್ನು ಬದುಕಿ ಬಾಳ್ಬೇಕಾದವನು. ಹುಚ್ಚಿ, ನಿನ್ ಕಷ್ಟ ಬಂದು ನನಗ್ ಬಂದ ಹಾಗಲ್ವೇನಮ್ಮ? ಒಂದ್ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟದ್ ನಾನು, ಕಷ್ಟ ಸುಖನೂ ಹಂಚ್ಕೋಬೇಡದೆ ಅಮ್ಮ. ಅಣ್ಣ, ನಿಜ ತಿಳಿದೆ ನಿನ್ ಹೀಗ ಆತ್ರ ಪಡ್ತಾ ಇದ್ಯಾ. ನಾನು ನಾನು ಸ್ವಂತ ತಂಗಿ ಅಲ್ವೇ ಅಲ್ಲ. ಅಮ್ಮನಿಗ್ ನಾನು ಹೆತ್ತ ಮಗಳಲ್ಲ, ಸಾಕು ಮಗಳು. ಹುಟ್ಟಿದ ತಕ್ಷಣ ತಬಲೆ ಆದ ನನ್ನ ಅಮ್ಮ ತನ್ ಸಾಕಿದ್ಲು. ಅಪ್ಪನ ದಿನ ಈ ಗುಟ್ಟು ಇನ್ಯಾರಿಗೂ ಗೊತ್ತಾಗದ ಹಾಗೆ ನನ್ ಕಾಪಾಡಿದ್ಲು. ತಾಯಿ ಇಲ್ಲ ಅನ್ನೋ ಕೊರಗನ್ ತಪ್ಪಿಸಿ ತಾನ್ ಸಾಯುವಾಗ ಈ ಗುಟ್ಟು ನನ್ ಕೇಳಿ ನಿಮ್ಮಿಬ್ಬರು ಭಾರ ನನ್ ಮೇಲೆ ಹೊರಿಸೋದ್ಲು. ನನಗೋಸ್ಕರ ಎಷ್ಟು ಕಷ್ಟಪಟ್ಟೆ ಅಮ್ಮ ನೀನು. ಹೆತ್ತ ತಾಯಿ ಮೇಲೆ ಮಮಕಾರ ಇರೋದು ಸಹಜ, ಆದ್ರೆ ಸಾಕು ತಾಯಿ ಮೇಲೆ ಇಷ್ಟು ಪ್ರೇಮ ಅಭಿಮಾನ ಇಟ್ಕೊಂಡ್ರೆ ತುಂಬಾ ಅಪರೂಪ ನಮ್ಮ. ಇದುವರೆಗೂ ನನ್ನ ಸ್ವಂತ ತಂಗಿ ಅಂತ ನೀನು ಪ್ರೇಮಿಸ್ತಿದ್ದೆ, ಇನ್ನು ಮೇಲೆ ನನ್ನ ಜ್ಞಾನ ಮಾರ್ಗ ತೋರಿಸೋ ತಾಯಿ ಅಂತಾನು ಪೂಜಿಸ್ತೀನಮ್ಮ. ಉಮ್ಮ, ನಾನು ಮಹಾಪಾಪಿ ಅಂತ ತಿಳ್ಕೊಂಡಿದ್ದೆ ಅಲ್ಲ, ನಾನು ತುಂಬಾ ಅದೃಷ್ಟವಂತ. ನಿನ್ನಂತಹ ಪವಿತ್ರ ಹೃದಯದವಳ ಹತ್ರ ಅಣ್ಣ ಅನ್ಸ್ಕೊಂಡಲ್ಲ, ಅದೇ ನನ್ನ ಭಾಗ್ಯ. ಬೇವಾದ
ಬದುಕಿ ಬಾಳ್ವೆ ನಾನು. ನಾನು ಅಂಧಳಾದೆ ನೀನು ಮೂಗನಾದೆ ಬದುಕೆಲ್ಲ ಬೇವಾದ ಬೆಲ್ಲದ ಹಾಗೆ ಬೆಲ್ಲದ ಹಾಗೆ. ನಾನು ಅಂಧಳಾದೆ ನೀನು ಮೂಗನಾದೆ ಬದುಕೆಲ್ಲ ಬೇವಾದ ಬೆಲ್ಲದ ಹಾಗೆ ಬೆಲ್ಲದ ಹಾಗೆ. ಮಂಜುಳಾ ಯಾರು ಮಾತಾಡಿದ್ದು ನೀವೇನೆ? ಈಗ ಮಾತಾಡಿದ್ದು ನೀವೇನೆ? ಮೂಗ ಅಂತ ಹೇಳಿದ್ರು, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರು? ಯಾರು ನೀವು? ಏನಿ ನಾಟಕ? ಎಲ್ಲಿದ್ದೀರಿ ಹೇಳಿ? ಹೇಳಿದ್ರೆ ಯಾರು ನೀವು? ಮಾತಾಡೋದ್ರೆ ಯಾರು? ಯಾಕೆ ಮಾತಾಡೋಲ್ಲ? ಮೋಸ ಮಾಡೋದಕ್ಕೆ ಈ ಕುರುಡಿನೇ ಸಿಕ್ಕಿದ್ಲೆ ನಿಮ್ಗೆ? ನಿಮ್ಮನ್ನ ಕೇಳ್ತಾ ಇರೋದು ಹೇಳಿ ಯಾರು ನೀವು? ರಘು, ರಘು ಬಾಗಿಲು ತೆಗಿ. ಅಣ್ಣಯ್ಯ, ಅಣ್ಣಯ್ಯ ಬಾಗಿಲು ತೆಗಿ. ಅಣ್ಣಯ್ಯ ರಘು ಬಾಗಿಲು ತೆಗಿಯ. ಅಣ್ಣಯ್ಯ ರಘು, ರಘು ನೀನೇ ನಿಜ, ನೀನೇ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ಹೀಗೆ ಮೋಸ ಮಾಡೋಕೆ? ಹೋಗು ಹೋಗು, ನನ್ನ ಜೀವನ ಹಾಳು ಮಾಡಿದೆ, ನನ್ನ ಬಾಯಿಗೆ ಬೆಂಕಿ ಇದೆ. ಹೋಗು ತಲೆ ಹೋಗು, ತಲೆ ಹೋಗು ನಿಜ. ನಾನ್ ನಿಮ್ಗೇನ್ ಅಪರಾಧ ಮಾಡಿದೆ? ಯಾಕೆ ಹೀಗ ನನ್ ಚಿತ್ರವಧೆ ಮಾಡ್ತೀರಿ? ಇದಕ್ಕಿಂತ ಒಂದಿಷ್ಟು ವಿಷ ಕೊಟ್ಟು ಕೊಂದ್ಬಿಟ್ರೆ ಈ ಪೀಡೆ ಕಲ್ ಹೋಗಲ್ವೇನು? ಒಂದು ಕುರುಗಿ ಹೋದ ಮೇಲೆ ಇಷ್ಟೊಂದು ಅನ್ಯಾಯವೇ? ಈ ರೌಡಿಗೆ ನನ್ ಗಂಟು ಹಾಕಿ ಅನ್ಯಾಯವಾಗಿ ಯಾಕೆ ನನ್ ಕುತ್ತಿಗೆ ಕೊಟ್ಟಿರಿ? ಯಾಕೆ ನನ್ ಕುತ್ತಿಗೆ ಕೊಟ್ಟಿರಿ? ಏನೇ ಆ ದೊಡ್ಡ ಮನುಷ್ಯ, ನಾ ಯಾರು ಅಂತ ಅವಳಿಗೆ ಹೇಳಲೇಬೇಡಿ. ನಾನು ಮೂಗನಾಗ ನಟಿಸ್ತೀನಿ ಅಂತ ಅಂದ್ಯಲ್ಲ, ಇದೇ ನಾನು ನೀನು ಮಾಡಿ ದೊಡ್ಡ ಕೆಲಸ. ಹುಡುಗಿ ನೀನು ಕನಿಕರದಿಂದ ಹುಡುಗಿ ಮೇಲೆ ಫೇಲ್ ಮಾಡೋಷ್ಟು ತಯಾರಾದ್ಯ ನೀನು? ಹಸು ಹಗ್ಗತ್ತಿದ್ರೆ ಕರು ಗೂಟನೇ ನುಂಗ್ತು ಅನ್ನೋ ಹಾಗೆ ಆ ಅಪ್ಪನ ಮಗನನ್ನು ಹೇಳಿ ಇವನು ಎಲ್ಲ ಕಳ್ಳೆ, ನನ್ನ ಸ್ವಾಮಿನ ಮೃತ್ಯು ಅವನು. ನನ್ ಮೇಲೆ ಛಲ ತೀರ್ಕೊಡೋದಕ್ಕೆ ಹೀಗೆ ನಾಟಕ ಹೂಡಿದಾನೆ. ಈ ಮನೆಯಲ್ಲಿ ಅವನು ಒಂದ್ ಕ್ಷಣ ಕೂಡ ಇರ್ಕೊಡು. ಕಳಿಸ್ಬಿಡಿ ಇಲ್ಲಿಂದ, ಕಳಿಸ್ಬಿಡಿ. ಯಾಕೆ ಯಾರು ಮಾತಾಡಲ್ಲ? ಕಳಿಸ್ತೀರಲ್ವೋ? ಈ ಮನೆಯಲ್ಲಿ ಅವ್ರು ಇರ್ಬೇಕು ಇಲ್ಲ ನಾನೇ ಇರ್ಬೇಕು. ಯಾಕೆ ಯಾರು ಮಾತಾಡಲ್ಲ? ಕಳಿಸ್ತೀರಲ್ವೋ? ಸರಿ ನಾನೇ ತೊಲಗ ಹೋಗ್ತೀನಿ. ನೀನೆಲ್ಲೂ ಹೋಗ್ಬೇಡ, ನೀನ್ ಹೆಣ್ಣು ಕಣ್ಣಿಂದ ನೀನೆಲ್ಲಿ ಹೋಗ್ತೀಯಪ್ಪ? ನೀನಿರು, ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ತೇಣ? ಎಲ್ಲಿಗೆ ಹೋದ್ರು ಒಂದೇ, ಆದ್ರೆ ಇಲ್ಲಿರೋದು ಮಾತ್ರ ಸರಿಯಲ್ಲ. ಮಾವನವರೇ ನನ್ನ ಕ್ಷಮಿಸಿ, ನಾವೆಣಿಸಿದ್ದೆ ಒಂದು, ಆದ್ದೇ ಒಂದು. ನಾನು ಮಾತ್ರ ಈ ಮನೆ ಕಡೆ ಮುಖನೇ ತೋರಿಸ್ತೇ ಹೊರಟು ಹೋಗ್ತೇನೆ. ಆದರೆ ನನ್ನ ತಂಗಿನ ಮಾತ್ರ ಯಾವತ್ತೂ ಯಾವ ಕಾರಣಕ್ಕೂ ಈ ಮನೆ ಬಿಟ್ಟು ಕಳಿಸಬೇಡಿ. ಇನ್ಮೇಲೆ ಅವಳು ತಂದೆ ತಾಯಿ ಎಲ್ಲ ನೀವೇ. ನಾನು ಬರ್ತೀನಿ. ಈ ಹಾಳ್ ಗಂಡಸ್ತನಲ್ಲಿ ಬಡಿಸ್ಕೊಳ್ಳೋದಕ್ಕಿಂತ ಕೆರೆಗೂ ಬಯೋಗೂ ಬಿದ್ದು ಪ್ರಾಣ ಕಳ್ಕೊಂಡ್ರೆ ಮೇಲು. ಅವ್ರಿ ಸಾಕ ತೋರ್ಸಿ, ಸಾಕ ತೋರ್ಸಿ ಬೇಕಂದ್ರಪ್ಪ ಸಾಕ ತೋರ್ಸಿ. ಸಾಲ ಮಿಸ್ರಿ ಅಲ್ವಾ, ಬೇರು ನಾರು ಚಿಟಿಕಿ ಮಾಯಾ ಮಂತ್ರ ಎಲ್ಲಾದ್ರ ಮೇಲೆ ಸವಾಲ್. ತುಂಬಾ ವ್ಯಸನದಿಂದ ಕುಂತಿದ್ದೀರಲ್ಲ, ಯಾಕೆ ಮಾತಾಡಿ? ಹೋಗಯ್ಯ, ನಿನ್ನ ಮಾತಾಡಿ ಬೆಂಕಿ ಹಾಕ. ವ್ಯಸನ ಇಲ್ದೆ ಇನ್ನೇನು, ಹಾಳ್ ಗಂಡಸ್ಕರಲ್ಲಿ ಹೊಡೆಸ್ಕೊಂಡು ಬಡಿಸ್ಕೊಂಡು ಸಾಯ್ತಾ ಇದ್ದೀನಿ. ಏನು ಬಡದೆ ಬಡದೆ, ಅವಮಾನ ಹೆಣ್ಣು ಜಾತಿಗೆ ಅವಮಾನ. ಹೆಣ್ಣು ಆದಿಶಕ್ತಿ ಸ್ವರೂಪ, ಅವಳು ತಿರುಗಿ ಬಿದ್ರೆ ಪ್ರಪಂಚ ಗಡಗಡ ಗಡಗಡ ನಡೆಸ್ಬೋದು. ಗಡಗಡ ಅಂತ ನಡೆಯುತ್ತೆ. ಹೋಗಯ್ಯ, ಅದೆಲ್ಲ ನಿನ್ನಂತವರು ಪುರಾಣದಲ್ಲಿ ಬರೆದ್ರೆ ಕಟ್ಟ ಕತೆ. ಅಲ್ಲ ತಾಯಿ ಅಲ್ಲ, ನಿಮ್ ಶಕ್ತಿ ನಿಮ್ಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಿ. ಹೆಣ್ಣಿಗೆ ಬೇಕಾಗಿರೋದು ಆತ್ಮವಿಶ್ವಾಸ, ಮನೋಧೈರ್ಯ. ಅದೆಲ್ಲಿ ಸಿಗುತ್ತೆ ಹೇಳು? ಎಷ್ಟು ದುಡ್ಡು ಬೇಕಾದ್ರೂ ಕೊಟ್ಟಂತೀನಿ. ಎಲ್ಲೋ ಯಾಕೆ ಇಲ್ಲೇ ಇದೆ ನೋಡಿ ಈ ತಾಯಿತಿ. ಇದನ್ನ ಕಟ್ಟಿದ್ರೆ ಅಬಲೆಯವರು ಸಬಲೆಯರು ಆಗ್ತಾರೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಜವೇ? ನಿಮ್ಗೆ ಗೊತ್ತಾಗ್ತೇ, ತೆಗಿರಿ. ಐದೇ ಐದು ರೂಪಾಯಿ. ಓಂ ಹ್ರಾಂ ಹ್ರೀಂ ಕ್ಲೀಂ ಅಸ್ತ್ರಾಯ ಭಟ್, ಜೈ ಕಲ್ಕತ್ತಾ ಗಾಳಿ, ಜೈ ಚಾಮುಂಡಿ, ಜೈ ಪತ್ರ ಗಾಳಿ. ಬಂತೇನವ ಧೈರ್ಯ? ಬರ್ತಾ ಇದೆ.
ಬಂತು. ಸುಖವಾಗಿರಿ ಮಾತಾಜಿ. ಹೇ ಚಾಮುಂಡೇಶ್ವರಿ, ನಾನು ಬರ್ತೀನಿ. ಜೈ ಬಜರಂಗಬಲಿ ಬಲವಾನ್ ಹನುಮಂತ. ಶಾಂತಿ ಶಾಂತಿ. ಕುರ್ತಿ ಮೇಲೆ ಕುತ್ಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ಏನೇ ಮಜಾ ನಿನಗೆ? ಶಾಂತಿ, ಗಂಡ ಅನ್ನಿಸ್ಕೊಂಡು ಅವ್ನು ಕಿರ್ಕೋತಾ ಇದ್ರು ಮರ್ಯಾದೆ ಬೆಳೆಯೋ ನಿನಗೆ? ಸುಮ್ಮನೆ ಇರಿ, ಯಾಕ್ರಿ ಹಾಗೆ ಬಡ್ಕೊಂತೀರಾ? ನಾನ್ ಬಿಡ್ಕೋತಾ ಇದ್ದೀನಿ, ಎಷ್ಟೇ ಬಗ್ರು ನಿನಗೆ. ನಿನ್ನ ನಿನ್ನ ದಾರಿ ಒಳಗೆ ದೊಂಬರಾರದಲ್ಲಿ ಒಂದ್ ಹುಡುಗಿ ಗಣೆ ಮೇಲೆ ಆಡ್ತಿದ್ರು, ನೋಡ್ತಾ ನಿಂತ್ಕೊಂಡ್ಬಿಟ್ಟೆ. ಹುಡುಗಿನ್ ನೋಡ್ತಾ ಇದ್ರ? ನನಗ್ ಹೊಟ್ಟೆ ಆಗ್ತಿದೆ, ಊಟ ತಂದು ಬಡಿಸಿ ಬಡಿಸ್ತೀನಿ. ಅಯ್ಯೋ, ನೀವಿಬ್ರು ಹುಚ್ಚರು, ತಾಯ್ತ ತೋರಿಸಿ ಯಾರೋ ಮೋಸ ಮಾಡಿದಾನೆ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಸಂಸಾರದ್ದು ಒಂದು ಗಾಡಿ ಇದ್ದಾಗೆ ಗಂಡ ಹೆಂಡ್ರು ಅದಕ್ಕೆ ಎಲ್ಲಿ ಹೆಸರು, ಅದು ಸರಿಯಾಗಿ ಉಳಿದ್ರೆ ಸಂಸಾರ, ಇಲ್ಲದೆ ನಿಸ್ಸಾರ. ನೀನೇನು ಹೆಚ್ಚಿಲ್ಲ, ಆ ಅಮ್ಮ ಏನು ಕಡಿಮೆ ಇಲ್ಲ. ಇನ್ಮೇಲೆ ಈ ಗಲಾಟಿಗಳಿಗೆ ಆಸ್ಪದ ಕೊಡದೆ ನೀವಿಬ್ರನ್ನು ಸುಖವಾಗಿ ಬಾಳ್ಕೊಂಡು ಹೋಗ್ರಪ್ಪ. ಪೊಲೀಸ್ ಅಪ್ಪ ಹೇಳಿದ್ ಕೇಳ್ದೇನೆ, ಇನ್ಮೇಲೆ ಇಂಥದ್ ಮಾಡಬಾರದು. ಒಪ್ಪಂಬಿಟ್ಟು ಇನ್ಮೇಲೆ ಇಂಥ ತಪ್ಪು ಕೆಲಸ ಮಾಡಲ್ಲ. ನಾನು ಬರಲ್ಲ. ನಮಸ್ಕಾರ. ಒಳ್ಳೇದು ನೋಡ್ದು. ಪೊಲೀಸ್ ಅಪ್ಪನ ಅನುಭವ, ರಿಟೈರ್ಡ್ ಆಗೋ ಸಮಯ ಎಷ್ಟೇ ಆಗಲಿ, ಹಿರಿಯ ಸಂಸಾರದ ವಿಷಯ ಹೇಳಿದ್ದಾರೆ. ಜಗದಿ ಸಂಸಾರವಿದ್ದು ನೋಡಿ ಹೆಗಲ ನೇರಿ ಬಂದ ಪಾಪದ ಫಲ. ಏನ್ ಯಜಮಾನ್ರೆ, ಕಳ್ಳನ್ ಹಿಡಿಯೋ ಕ್ರಮಾನ ಕಂಡು ಹಿಡಿತಾ ಇದ್ದೀನೋ? ತೊಂದ್ರೆ ಕೊಡ್ಬೇಡ, ನಿದ್ದೆ ಊಟ ಇಲ್ದೆ ನಿದ್ರೆಲ್ಲೇನಿದ್ಯೋಟಲ್. ಕಳ್ಳನ್ನ ಕಂಡು ಹಿಡಿಬೇಕು, ರೋಮಾಂಚಕ. ಆ ಕಳ್ಳನ್ ಕಂಡು ಹಿಡಿಬೇಕಾದ್ರೆ ಯಾವ್ದು ಕೇಳ ಸಾಧ್ಯ ಇಲ್ಲ, ಒಬ್ಬನ ಕೈಲಿ ಮಾತ್ರ ಸಾಧ್ಯ. ಯಾವನು ಇವನೇ ಈ ಪತ್ರ. ತನಿಖೆ ಕ್ರಮಗಳು ಈ ದೊಡ್ಡ ಕುರುಡೆ ದಶಾಬ್ದಾನ ಕೈಲಿ ಆಗ್ತಾ ಇಲ್ಲ, ನಿನ್ ಕೈಲಿಲ್ಲೋ ಆಗುತ್ತೆ. ನಿಮ್ಗೆ ಯಾಕೆ ಸಾರ್ ಕಳ್ಳಲ್ಲಿ ಪತ್ತೆ ಹಚ್ಚಬೇಕು? ಅಷ್ಟೇ ತಾನೆ, ಇವತ್ತಿಂದ ಆ ಕಳ್ಳಲ್ಲಿ ಪತ್ತೆ ಹಚ್ಚವರು ನನಗೆ ಒಂದು ವಾರ ರಜಾ ಕೊಡಿ. ಸಂಬಳ ಸಮೇತ ರಜಾ ಮಾತ್ರ ಅಲ್ಲ, ನಿನ್ ಕಳ್ಳನ್ನ ಹಿಡ್ಕೊಟ್ರೆ ನಿನಗೆ ತಕ್ಕ ಬಹುಮಾನ ಕೊಡ್ತೀನಿ. ಹಾ, ಹಾಗಾದ್ರೆ ನೀವಿಲ್ಲಿಂದ ಹೊರಡೆ. ನೀವೇ ಯಾಕೆಂದ್ರೆ ನನ್ನ ತನಿಖೆ ಕ್ರಮದಲ್ಲಿ ನೀವು ಇರ್ಕೊಡುದು. ದಯವಿಟ್ಟು ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಹ್ ಬಿಗ್ರೆ, ಎಲ್ಲೋ ಹೊರಟರೂ ಆಗಿದೆ ನೋಡಿ. ಕಳ್ಳನ್ ಹಿಡಿಯೋಕೊಂದು ಹೊಸ ಪ್ಲಾನ್ ಹಾಕಿದ್ದೀನಿ.
ನಿಮ್ಮ ಪ್ಲಾನ್ ಆಗಿರ್ಲಿ ಬಿಡ್ರಿ, ನಾನೊಂದು ಪ್ಲಾನ್ ಹಾಕ್ಬಿಟ್ಟಿದ್ದೀನಿ. ಯಾರು ನೀವು? ಹೊಸ ಪ್ಲಾನ್? ನಂಗೆ ಸ್ವಲ್ಪ ಹೇಳಬಾರ್ದೆ? ನೋ 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 ನೋ, ಕಳ್ಳ ಕೈ ಸಿಕ್ಕೋರ್ಗ ಅದೆಲ್ಲ ಹೇಳೋ. ಸರಿ, ಬೀರು ಒಳಗೆ ಹಣ ಇಟ್ಟಿದ್ದೋ ಇಲ್ವೋ, ಹಣ ಇಲ್ಲದೆ ಕಳ್ಳ ಬರೋಲ್ಲ. ಇಟ್ಟಿದ್ದೀನಿ ಇಟ್ಟಿದ್ದೀನಿ, ಹೋಗ್ರಿ. ಎಲ್ಲ ಕೃಷ್ಣ ಇದೆ ಅರ್ಜುನ ಯುದ್ಧ ಮಾಡೋ ಸಾಧ್ಯವೇನೋ ಬೀಗ. ನಿನ್ನ ಪ್ಲಾನ್ ಏನು ಅಂತ ಕಂಡು ಹಿಡಿತೀನಿ ಈಗ. ಜೀವನ ಮಾಡ್ತೀನಿ, ಪುನಃ ಈ ಊರ್ ಕಡೆನೆ ಮಕ್ಕ ಹಾಕೋಲ್ಲಮ್ಮ. ನನ್ನ ಹತ್ರ ಇಲ್ಲ ಅಪ್ಪ. ಶ್ರೀಮಂತನ ಮನೆ ಸೊಸೆ, ನಿನ್ನ ಹತ್ರ ಹಣ ಇಲ್ಲ ಅಂದ್ರೆ ಯಾರು ಹೋಗ್ತಾನೆ ಅಪ್ಪ? ನಾನು ಈ ಮನೇಲಿರೋದು ನಿಮ್ಗೆ ಇಷ್ಟ ಇಲ್ವೇನು? ನೀವು ಮಾಡಿರೋ ದ್ರೋಹಕ್ಕೆ ಅವ್ರು ನನ್ನ ಈ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಈ ಆಶ್ರಯನ ತಪ್ಪಿಸ್ಬೇಕು ಅಂತ ನಿಮ್ಗೆ ಇಷ್ಟ ಏನು? ಅನ್ನು ಅನ್ನು, ಬಾಯಿ ಬಂದ ಹಾಗೆಲ್ಲ ಅನ್ನು. ನನ್ನ ತನಕ ಕೇಳೋರು ಯಾರು? ನಿಮ್ಮಅಮ್ಮ ಬದುಕಿದ್ದು ನನ್ನ ಹೀಗೆ ಬೀದಿ ಪಾಲ್ ಮಾಡ್ತಿದ್ದೆ. ನಾನಿರೋದಿಲ್ಲಿ ಯಾರಿಗೆ ಇಷ್ಟಿಗದೆ ಹೇಳು. ಎಲ್ಲಾದ್ರೂ ಬಿದ್ದರೆ ಸತ್ರ ಸಾಕು, ಬೀಡೆ ಕಳೀತು ಅಂತೀರಿ. ಹೋಗ್ತೀನಮ್ಮ, ಹೋಗ್ತೀನಿ. ನೋಡು ಉಮ್ಮ, ಇದೇ ನನ್ನ ನಿನ್ನ ಕಡೆ ದರ್ಶನ. ಈ ಮಾಡಿಯಿಂದ ಧಮಕ್ಕಂತ ಬಿದ್ದು ಪ್ರಾಣ ಬಿಟ್ಟು ಬಿಡ್ತೀನಿ. ಅಪ್ಪ ಸ್ವಲ್ಪ ಇರಪ್ಪ, ಬಂದೆ. ಏನೇ ಇದ್ರೆ ತುಂಬಾ ನೀರ್ನೆಲ್ಲ ನೀನೇ ಕುಡಿದು ಬಿಟ್ಟು ಖಾಲಿ ಪಾತ್ರೆ ಇಟ್ಟಿದ್ಯಲ್ಲೇ, ಪ್ರಾಣ ಹೋಗುತ್ತೆ, ಹೋಗ್ ನೀರ್ ತಗೊಳ್ಬಾ ಅವಗೆ. ಎಂತ ಅಂದ್ರೆ ಎಲ್ಲ ಹಾಳ್ ಮಾಡ್ಬಿಟ್ರೆ. ಹಾಕಿದವರ ಋಣವೇ ಹೆಚ್ಚು. ಆ ಋಣ ತೀರಿಸ್ಕೊಳ್ಳಕ್ಕೆ ಇಷ್ಟೆಲ್ಲ ಪ್ರಯತ್ನ,
ನೀವು ಎಂದಾದರೂ ಒಳ್ಳೆಯವರಾದಿರೆಂದು ಅಮ್ಮನಿಗೆ ಕೊಟ್ಟ ಮಾತನ್ನು ನಾನು ನೆರವೇರಿಸುತ್ತೇನೆ. ನಾನೆಷ್ಟೋ ಆಸೆಯಿಂದ ನಂಬಿದ್ದೆ, ಆ ಆಸೆ ನಿರಾಸೆಯಾಯಿತು. ಇದು ನನ್ನ ಕೊನೆಯ ಪ್ರಯತ್ನ. ಇದು ಭಗವದ್ಗೀತೆ, ಮನುಷ್ಯನ ಮನಸ್ಸಿಗೆ ಮಹದೌಷಧಿ ಎಂದು ಮಹನೀಯರ ಮಾತು. ಇದನ್ನು ಓದಿಕೊಳ್ಳಿ. ಇದರಿಂದಲಾದರೂ ನಿಮ್ಮ ಮನಸ್ಸು ಮಾರ್ಪಾಡಾದರೆ ಸರಿ, ಇಲ್ಲ ಅದರಲ್ಲಿ ವಿಷವಿದೆ, ಅದನ್ನು ತಂದು ನನಗೆ ಕೊಟ್ಟು ಬಿಡಿ. ನಾನಾಗ ಸೋಲೊಪ್ಪಿಕೊಂಡು ನನ್ನ ಬಾಳನ್ನು ಸಮಾಪ್ತಿಗೊಳಿಸುತ್ತೇನೆ. ನೀನು ಅನಾಥೆಯಾದೆಂದು ಆಲೋಚಿಸುತ್ತಿದ್ದೀಯ? ನಿನ್ನ ಜೀವಿತ ಸಮಸ್ಯೆಯನ್ನು ಬಗೆಹರಿಸಿ ನೀನು ಮೆಚ್ಚಿ ಪ್ರೀತಿಸಿದ ವಾಸುವಿನ ಜೊತೆಯಲ್ಲಿ ನಿನ್ನ ವಿವಾಹ ತಿರುಗಿಸಿದ ಆ ತ್ಯಾಗಮೂರ್ತಿ ರಂಗಣ್ಣವರು ನಿನ್ನ ಭಾಗಕ್ಕಿದ್ದಾರೆ ಉಮ್ಮ. ನಿನ್ನನ್ನು ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಆಧರಿಸಿ ಆಶ್ರಯ ಕೊಡುತ್ತಾರೆ. ಹೋಗು ಉಮ್ಮ. ಏನಮ್ಮ ರಂಗಣ್ಣವರಿದ್ದಾರೆ? ಎತ್ತಗೆ ಮಾತಾಡಿ, ಅವ್ರು ತುಂಬಾ ಕಾಯಿಲೆ ಆಗಿ ಈಗಲೂ ಆಗಲೂ ಅಲ್ಲೋ ಆಗಿದ್ದಾರೆ. ಡಾಕ್ಟರ್ ಹೇಗಿದ್ದೆ? ಇಂದಿಗೆ ಅವರ ಜೀವನ ಯಾತ್ರೆ ಮುಗಿದು ಹೋಯಿತು. ಸತ್ತೋದ್ರಿ. ಏನ್ ಗತಿ ಮಾಡೋದು? ರಂಗ ಪುಟ್ಟ ಬರ್ರ ಬರ್ರ ಇಲ್ಲಿ. ನೋಡು ಯಾರು ಗರ್ಭಿಣಿ ಇದ್ದಂದೋಳೆ ಎತ್ಕೊಂಡು ನಡೀರೋ ಒಂದು ಮಟ್ಟಿಗೆನ ತಗೊಂಡೋಗೋಣ. ಹೆಣ್ಣು ಮಗಳು ಚೆನ್ನಾಗಿದ್ದಾರೆಯ? ತಾಯಿ ಮಗು ಇಬ್ರು ಚೆನ್ನಾಗಿದ್ದಾರೆ. ಮತ್ತೆ ನಾಳೆ ನಾನು ಬಂದು ನೋಡ್ತೀನಿ. ಮಾಡ್ರವ್ವ. ಗೊತ್ತಾಯ್ತು, ನಾವು ಬರ್ತೀನಮ್ಮ. ಹಂಗೆ ಬಾ ಮತ್ತೆ ಬೇಗ ಬಾರು. ಬಾಪ ಬಾರು. ನೀನು ಆ ಪಕ್ಕದ ಗುಡಿ ತವಾಡ್ಕೋತಾ ಇರು, ನಾ ಮನೆಗೆ ಹೋಗುವಾಗ ಕರ್ಕೊಂಡು ಹೋಯ್ತೀನಿ. ಮಂಜುಳ ಸ್ವಲ್ಪ ಕಾಫಿನಾದ್ರೂ ತಗೋಮ್ಮ, ಈಗ ನನಗೇನು ಬೇಡಮ್ಮ, ದಯವಿಟ್ಟು ನನ್ನ ಒಂಟಿಯಾಗಿ ಬಿಟ್ಬಿಡು. ಅಮ್ಮ ಮಂಜುಳ, ಈಗೆಲ್ಲ ಯಾವಾಗಲೂ ಅಳ್ತಿದ್ರೆ ಹೇಗಮ್ಮ, ನಮ್ಮ ಸಮವೆಲ್ಲ ವ್ಯರ್ಥವಾಗುತ್ತೆ. ಈಗೆಲ್ಲ ಆಗ್ಬಿಡಮ್ಮ. ಡಾಕ್ಟರ್ ನನ್ನ ಕಣ್ಣಿನ ಸುರಿತಾ ಇರೋ ಕಣ್ಣೀರಲ್ಲ ಡಾಕ್ಟರ್, ನನ್ನ ಹೃದಯದಿಂದ ಬರ್ತಾ ಇರೋ ಬಿಸಿ ರಕ್ತ. ನೀವು ನನ್ನ ಕಣ್ಣಿಗೆ ಮಾತ್ರ ಔಷಧಿ ಕೊಡ್ತೀರ, ಆದರೆ
ನಿಜವಾದ ಗಾಯ ನನ್ನ ಹೃದಯದಲ್ಲಿದೆ ಡಾಕ್ಟರ್. ಈ ನನ್ನ ಹೃದಯ ವೇದನೆಗೆ ಯಾರು ಔಷಧಿ ಕೊಡ್ತಾರೆ ಡಾಕ್ಟರ್? ಯಾರು ಔಷಧಿ ಕೊಡ್ತಾರೆ? ಹೀಗೆ ಅಳ್ತಾ ಇದ್ರೆ ನಾವ್ ಏನಮ್ಮ ಮಾಡೋದು? ನಿನಗೆ ಕಣ್ಣು ಕಾಣ್ಕೋಕೋಸ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ಗೊತ್ತಾ? ನೀವು ಎಷ್ಟು ಕಷ್ಟಪಟ್ಟರು ಏನ್ ಪ್ರಯೋಜನ? ನೀವೆಲ್ಲರೂ ಸೇರ್ಕೊಂಡು ನನ್ನ ಬಾಳ್ವೇನೆ ಹಾಳು ಮಾಡಿದ್ರಿ, ನನ್ನ ಆಸೆಗಳೆಲ್ಲ ಮಣ್ಣು ಪಾಳು ಮಾಡಿದ್ರಿ. ನೀವು ನನಗೆ ತೋರಿಸೋ ಈ ಕರಿಕರದಿಂದ ಕ್ಷಣ ಕ್ಷಣಕ್ಕೂ ಸಾಯ್ತಾ ಬದುಕೋದಕ್ಕಿಂತ ಒಂದೇ ನಿಮ್ಮ ಮಗಳು ಮನೋವ್ಯಥೆಯಿಂದ ತುಂಬಾ ಬಾಧೆ ಪಡ್ತಿದ್ದಾಳೆ. ಈ ವಾತಾವರಣದ ಸ್ವಲ್ಪ ದೂರವಾಗಿದ್ರೆ ಕಾಲಕ್ರಮೇಣ ಮನಸ್ಸು ಪರಿವರ್ತನೆ ಹೊಂದಿದ್ರೆ ಹೊಂದಬಹುದು. ಎಲ್ಲಿ ಕಳಿಸ್ಕೊಡೋಣ ಡಾಕ್ಟರ್? ವೈದ್ಯ ಸಹಾಯ ದೊರೆಯುವಂತ ಸ್ಥಳ ಬೇಕು. ನಾನು ಯೋಚನೆ ಮಾಡಿ ಹೇಳ್ತೀನಿ, ನೀವು ಪ್ರಯಾಣಕ್ಕೆ ಸಿದ್ಧವಾಗಿ, ನಾನು ಬರ್ತೀನಿ. ನಿಮ್ಮ ವಿಷಯವಾಗಿ ನಮ್ ಡಾಕ್ಟರ್ ರಾವ್ ತುಂಬಾ ಹೇಳಿದ್ರು ಡಾಕ್ಟ್ರೆ, ಅದಕ್ಕೋಸ್ಕರ ನಮ್ಮ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಬಹಳ ಸಂತೋಷ. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ. ಕಣ್ಣು ಬರುತ್ತೀಯ ಡಾಕ್ಟ್ರೆ, ಈಗಲೇ ಹೇಳೋಕ್ಕಾಗಲ್ಲ, ಇನ್ನೂ ಅನೇಕ ಪರೀಕ್ಷೆಗಳನ್ನ ಮಾಡಬೇಕಾಗಿದೆ. ಅದೆಲ್ಲ ಮುಗಿದ ಮೇಲೆ ವಿಷಯ ಏನು ಅಂತ ಹೇಳೋದು ಸರ್. ಅಲ್ಲಿಯವರೆಗೂ ನೀವು ಈಗ ಇಲ್ಲೇ ಬಿಟ್ಟಿದ್ದು. ಅಲ್ಲಿ ತನಕ ನಾವೆಲ್ಲ ಇಲ್ಲೇ ಇರ್ತೀವಿ, ನಮಗೊಂದು ರೂಮ್ ಬಿಟ್ಕೊಡಿ ಡಾಕ್ಟ್ರೆ. ಸಾಧ್ಯವಿಲ್ಲ, ಬೇಕಾದ್ರೆ ರೋಗಿ ನೋಡ್ಕೊಳ್ಳೋದಕ್ಕಿಂತ ಯಾರಾದ್ರೂ ಒಬ್ರಿಬ್ರು ಇರ್ಬೋದಷ್ಟೇ. ಸರಿ, ಹಾಗಾದ್ರೆ ನಮ್ ಪತ್ರೆ ನಮ್ ಕೆಲಸದವಳು ಇಲ್ಲೇ ಇರ್ತಾರೆ, ನಾವ್ ಆಗಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಡಾಕ್ಟ್ರೆ. ಏನಮ್ಮ, ನನಗಾಗಿ ಯಾರು ಏನು ತೊಂದರೆ ತಗೋಬೇಡಿ. ಈಗ ನನಗ್ ಬೇಕಾದ್ದು ಮನಃಶಾಂತಿ. ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ ಅಷ್ಟು ಸಾಕು. ನಾವ್ ಬರ್ತೀವಿ ಡಾಕ್ಟರ್. ಪತ್ರೆ ಹುಷಾರಾಗಿ ನೋಡ್ಕೋಪ, ಬರ ಹೋಗೋಣ. ಬರ್ತೀನಮ್ಮ. ಬೆಳಕೆಲ್ಲಿ ಎಲ್ಲಿ ಕುಂಬೆಳಕೆಲ್ಲಿ, ನನ್ನ ಬದುಕು ಬಾಳ್ವೆಯ ಬೆಳಗೋ ಮುಂಬೆಳಕೆಲ್ಲಿ, ಎಲ್ಲಿ ಕುಂಬೆಳಕೆಲ್ಲಿ, ಎಲ್ಲಿ ಕುಂಬೆಳಕೆಲ್ಲಿ. ಮಂಜಿನಗನಿಯೇ ಮುತ್ತೆಂದುಕೊಂಡೆ, ಸಂಜೆಯ ಕನಸೇ ನಿಜವೆಂದುಕೊಂಡೆ, ಮಂಜಿನಗನಿಯೇ ಮುತ್ತೆಂದುಕೊಂಡೆ, ಸಂಜೆಯ ಕನಸೇ ನಿಜವೆಂದುಕೊಂಡೆ, ಬಲು ಮೋಜಿನ ನಗೆ ನೋವಿನ ಗಾಜಿನ ಮನೆಯಲ್ಲೇ, ಬಲು ಮೋಜಿನ ನಗೆ ನೋವಿನ ಗಾಜಿನ ಮನೆಯಲ್ಲೇ, ಆತ್ಮಶಾಂತಿ ಬಯಸಿ ಬಯಸಿ ಆತನಾದೆನೆ, ಆತ್ಮಶಾಂತಿ ಬಯಸಿ ಬಯಸಿ ಆತನಾದೆನೆ. ಎಲ್ಲಿ ಕುಂಬೆಳಕೆಲ್ಲಿ, ಎಲ್ಲಿ ಕುಂಬೆಳಕೆಲ್ಲಿ. ನನ್ನವರೆಲ್ಲರ ತೊರೆದಂತಾದೆನೆ, ಮಾನವ ಜಾತಿಗೆ ನಾಗೊರೆಯಾದೆನೆ, ಕಣ್ಣೀರ ಕಡಲಿನ ಹರಿಗೋಲಾದೆನೆ, ಕಣ್ಣೀರ ಕಡಲಿನ ಹರಿಗೋಲಾದೆನೆ, ನವ್ಯ ಕಾಂತಿ ಕಾಣದಾಗಿ ನೊಂದೆನೆ, ಭವ್ಯ
ಶಾಂತಿ ಬಯಸಿ ಬಯಸಿ ಬಂದಿನಿ. ಎಲ್ಲಿ ಕೊಂಬೆಳಕೆಲ್ಲಿ, ಎಲ್ಲಿ ಕೊಂಬೆಳಕೆಲ್ಲಿ, ನನ್ನ ಬದುಕು ಬಾಳ್ವೆಯ ಬೆಳಗೋ ಮುಂಬೆಳಗೆಲ್ಲಿ, ಎಲ್ಲಿ ಕೊಂಬೆಳಕೆಲ್ಲಿ. ಯಾರಿಗೇನು ಪ್ರಯೋಜನವಿಲ್ಲ ತಾಯಿ, ನಿಮ್ಮ ಸಂಗೀತಾಟಿಗೆ ತುಂಬಾ ಇಷ್ಟ. ಅಯ್ಯೋ, ಇದು ಸಂಗೀತವಲ್ಲ ತಾಯಿ, ವೇದನೆ ತುಂಬಿದ ಹೃದಯದ ಸಲುವು. ಏನೇ ಇರಲಿ, ದಯವಿಟ್ಟು ಒಂದು ಸಾರಿ ಬನ್ನಿ. ನಾನೊಬ್ಬ ಭಿಕಾರಿ, ನಿರ್ಭಾಗ್ಯ, ಅನಾಮಧೇಯ. ಹಾಗಂತ ನಿನ್ನ ಹಾಡಿನಿಂದಲೇ ತಿಳ್ಕೊಂಡೆ, ನಿನ್ನ ವೇದನೆಯನ್ನು ಅರ್ಥ ಮಾಡಿಕೊಂಡೇ ಇಲ್ಲಿಗೆ ಕರೆಸಿದ್ದು. ನೊಂದವರ ಹೃದಯ ವೇದನೆ ನೊಂದವರಿಗೆ ಗೊತ್ತಾಗೋದು. ಅರ್ಥವಾಗ್ತಾನೆ, ಏನ್ ಮಾಡಬಲ್ಲರು? ಹಾಗಲ್ಲ, ಮತ್ತೊಬ್ಬರಿಗೆ ನಮ್ಮ ಮನಸ್ಸಿನ ವ್ಯಸನವನ್ನು ಹೇಳಿಕೊಂಡ್ರೆ ಸ್ವಲ್ಪ ಶಾಂತಿ ಸಿಕ್ಕುತ್ತೆ. ಹೇಳು, ನಿನ್ನ ವೇದನೆಗೆ ಕಾರಣವೇನು? ನಿನಗೆ ಯಾರೂ ಇಲ್ಲವೇ? ಯಾರು ಇಲ್ಲದೆ ಇದ್ರೆ ಈ ಸಂಕಟವೇ ಇರ್ತಿರ್ಲಿಲ್ಲ. ಈಗ ಅವರಿದ್ದೂ ಇಲ್ಲದವನಾಗಿದ್ದೇನೆ. ನಿನಗೆ ಮದುವೆ ಆಗಿದೆಯೇ? ಆಗಿದೆ. ಮತ್ತೆ ನಿನ್ನ ಹೆಂಡತಿ ಸತ್ ಹೋದಳೆ? ಇಲ್ಲ. ಕ್ಷಮಿಸು, ನಿನ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ ಅಂತ ಕಾಣುತ್ತೆ. ನೀನಿರೋದೆಲ್ಲಿ? ಭಿಕಾರಿ ನಿಂತಲ್ಲೇ ಮನೆ, ನಡೆದಿದ್ದೇ ದಾರಿ. ಹಾಗಾದ್ರೆ ದಿನ ಇಲ್ಲಿಗೆ ಬಂದು ಹೋಗ್ಬಾರ್ದೆ, ಊಟನ ಇಲ್ಲೇ ಮಾಡಬಹುದು. ನಾನು ಊಟನೇ ಬಿಟ್ಬಿಟ್ಟಿದ್ದೀನಿ. ಹೋಗ್ಲಿ, ಹಣ್ಣಾದ್ರೂ ತಗೊಂಡು ಹೋಗು. ಗೌರಿ, ಗೌರಿ ಬಂದಮ್ಮ. ಇದೋ ಅಮ್ಮ. ದಿನ ಇಲ್ಲಿಗೆ ಬಂದು ಹೋಗು. ನಿಮ್ಮ ಅಡ್ಡಿ ಇಲ್ಲ ಅಂದ್ರೆ ದಿನವೆಲ್ಲ ಇಲ್ಲೇ ಇತ್ತು. ನಿಮ್ ಸೇವೆ ಮಾಡಿ ಸ್ವಲ್ಪ ಮನಃಶಾಂತಿನಾದ್ರೂ ಪಡ್ಕೊಳ್ತೀನಿ. ನನ್ನ ಸೇವೆಯಿಂದ ನಿನಗೆ ಮನಃಶಾಂತಿ ದುರ್ಕು ಹಾಗಿದ್ರೆ ಹಾಗೆ ಮಾಡು. ನಾನಿಲ್ಲಿ ಬರ್ತೀನಿ. ರಘುವಪ್ಪನ ಅಲ್ವಾ? ಏನ್ರಪ್ಪ ನಿಮ್ ವೇಷ? ವ್ಯಕ್ತಿ ಮಾತಾಡು. ಮಂಜು ನಾನು ಯಾರು ಅಂತ ಗುರುತಿಲ್ಲ, ಯಾರೋ ಭಿಕಾರಿ ಅಂತ ತಿಳ್ಕೊಂಡಿದ್ದಾಳೆ. ದಿನವೂ ಬಂದು ಸೇವೆ ಮಾಡ್ತೀನಿ ಎಂದಿದ್ದು ಒಪ್ಕೊಂಡಿದ್ದಾಳೆ. ಇದರಿಂದಲಾದರೂ ನಾನು ಅವಳು ಮಾಡಿದ ಅನ್ಯಾಯಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ. ಅವಳ ಕಣ್ಣು ಬಂದ ತಕ್ಷಣ ಹೇಳದೆ ಕೇಳದೆ ಹೊರಟು ಹೋಗ್ತೀನಿ. ನನ್ನಿಂದ ಅವಳಿಗೆ ಎಳ್ಳಷ್ಟು ತೊಂದರೆ ಆಗದ ಹಾಗೆ ನೋಡ್ಕೋತೀನಿ. ದಯವಿಟ್ಟು ಇದೊಂದು ಸಾರಿ ಉಪಕಾರ ಮಾಡು ಪುಣ್ಯಾತ್ಮ. ನನ್ನ ಇಷ್ಟು ಕೇಳ್ಕೋಬೇಕಲ್ಲ, ಆದ್ರೆ ಸ್ವಲ್ಪ ಎಚ್ಚರಿಕೆ. ಅವ್ರಿಗೇನಾದ್ರೂ ಗೊತ್ತಾದ್ರೆ ವಿಷಯ ತೀರ್ತು. ಪತ್ರೆ ಬಂದೆ ಅಮ್ಮ. ಮಾವಯ್ಯ ಯಾರ ಮಗು? ಬಾ ಬಾ ಮಗು. ಕೊತ್ಕೋ, ನೀನ್ ಯಾರ ಮಗು? ನಮ್ಮ ಅಮ್ಮನ ಮಗ. ನಿನ್ನ ಹೆಸರೇನು? ಬಾಬು. ಬಾಬು, ನಿಮ್ ಮನೆ ಎಲ್ಲಿ? ಅಲೋ ಅಲ್ಲಿ ಬಾಬಾ, ನಮ್ಮ ಮನೆಗೆ ಬರ್ತೀಯಾ? ಆಮೇಲೆ ಬರ್ತೀನಿ. ನಿಮ್ಮಪ್ಪ ಏನ್ ಮಾಡ್ತಾರೆ? ಏನು, ನಮ್ಮಪ್ಪ ಇನ್ನಿಲ್ವಲ್ಲ. ಎಲ್ಲಿದ್ದಾರೆ? ಎಲ್ಲೋ, ನಂಗೆ ಗೊತ್ತಿಲ್ಲ ಮಾವ. ನನ್ನ ಮಾವ ಅಂತ ನಿನ್ಗೆ ಯಾರು ಹೇಳಿದ್ರು? ಅಮ್ಮ ಹೇಳಲ್ಲ. ಸುಟ್ಟು ಕಪ್ಪಾಗಿರೋರೆಲ್ಲ ಮಾವ, ಬೆಳ್ಳಗಿರೋರೆಲ್ಲ ತಾತ. ಹಾ ಹಾ, ಹೋಗ್ಲಿ ತಗೋ ಹಣ್ಣು.
ನೀವು ತುಂಬಾ ಒಳ್ಳೆಯವರು ಮಾವಾ. ನಿನಗೆ ಹಾಗಪ್ಪ ಗೊತ್ತು? ಅನ್ಕೊಟ್ಟಿಲ್ಲ ಮತ್ತೆ. ಬಾಬು ಬಂದೆ ತಾತ. ಯಾರಪ್ಪ ಅದು? ನಮ್ಮ ತಾತ ಬಂದಿದ್ದಾರೆ. ಬರ್ತೀನಿ ಮಾವ, ನಾಳೆ ಬರ್ತೇನೆ ಅಂತ ಹೇಳ್ತೀಯ? ಓ ಹೋಗ್ ಬರಜ. ಯಾರ ಮಗು ಕೊಟ್ಟಿದ್ದು? ಮಾವ ಕೊಟ್ಟರು. ಮಾವ ಯಾರಯ್ಯ ಕೊಟ್ಟಿದ್ದು? ರೈಲ್ವೆ ಲೈನ್ ಮಗಳ ಗುಡಿಯಲ್ಲಿ ಸ್ವಾಮಿಗಳಿವ, ಅವ್ರಿಗೆ ಕೊಟ್ಟಿರ್ಬೇಕು. ನಿನ್ ಮಗನೇನ್ ಸಾಮಾನ್ಯದವನ, ಮಗ ನೋಡ್ತಿದ್ದಾಗೆ ಮರ್ಜಿ ಇರ್ಬಿಡ್ತಾನೆ. ನನ್ನ ಕಂದ ಅಮ್ಮ, ನೀನು ಮಾಮ ಮಾಮನ್ ತೋರಿಸ್ತೇನೆ. ಈಗ ಬೇಡ ಮಗು, ಕೆಲಸ ಇದೆ, ಇನ್ನೊಂದು ದಿವಸ ಹೋಗೋಣ. ಮಾವ ತುಂಬಾ ಒಳ್ಳಾರಮ್ಮ. ಆಗ್ಲಿ, ಊಟಕ್ಕೆ ಕೇಳಮ್ಮ. ಅಪ್ಪ ಯಾವಾಗ ಬರ್ತಾರಮ್ಮ? ಬರ್ತಾರೆ ಮಗು, ನಮಗೂ ಒಳ್ಳೆ ಕಾಲ ಬರುವಾಗ ಅವರಾಗೆ ಬರ್ತಾರೆ. ನೋಡಿ ಎಷ್ಟು ದಿವಸ ಆಯ್ತಪ್ಪ. ಈಗ ಒಂದ್ ಮಾತಿದ್ದ ದಿನ ಕನಸಲ್ಲಿ ಕಾಣ್ತಿದ್ದೆ ಕಣೋ ನಾನು ನಿನ್ನ. ಅಮ್ಮ ಮಂಜು ಆರೋಗ್ಯ ಹೇಗಿದ್ಯಪ್ಪ? ಹಾಗೆ ಇದೆ ಕಣೋ ವಾಸು. ಅಮ್ಮ ಉಮಾ, ಉಮಾ ಇಲ್ಲಮ್ಮ. ಯಾಕಮ್ಮ ಹಾಗೆ ನೋಡ್ತೀಯ? ಉಮಾ ಇಲ್ಲಪ್ಪ, ಅವಳಿ ಮನೇಲಿ ಇಲ್ಲ ಕಾಣು. ಎಲ್ಲಿ ಹೋದ್ಲು? ಗೊತ್ತಿಲ್ಲ ಕಾಣೋ. ಏನಪ್ಪ ಹಾಗಂತೀಯ? ನಿನಗೆ ಗೊತ್ತಿಲ್ಲದೆ ಎಲ್ಲಪ್ಪ ಹೋಗ್ತಾಳೆ? ಅವ್ರ ತಂದೆ ಮನೆಗೆ ಏನಾದ್ರೂ ಹೋದ್ಲೇನು? ಇಲ್ಲ ಕಾಣೋ, ನಿಮ್ಮಅಮ್ಮ ಅವಳನ್ನ ಮನೆಯಿಂದ ಕಟ್ಟುಬಿಟ್ಲು. ಏನು ಮನೆಯಿಂದ ಆಚೆ ಕಟ್ಬಿಟ್ಲೆ? ಆಚೆ ಕಟ್ಟಿದೆ ಹಿಂಗೇನ್ ಮಾಡ್ಲು? ಆ ಶನಿ ಹಿಡ್ದವಳಿಂದ್ರೆ ನಮ್ಗೆಲ್ಲ ಎಷ್ಟು ಕಷ್ಟ ಬಂದಿತ್ತು. ಮನ್ಸು ನನಗಿಟ್ಕೊಂಡ್ರು, ಮನೆ ಹಣನ ಕಳ್ಕೊಂಡಿಲ್ಲ, ಅವ್ರ ಅಪ್ಪನ ಕೈಯಲ್ಲಿ ಕೊಟ್ಟು ಸಾಕ್ಬಿಟ್ರು. ಇದೆಲ್ಲ ಮಾಡಿ ಹೊಟ್ಟೆ ಹೊಡೆದು ಮನೆಯಿಂದ ಹೊರಗಟ್ಟೆ. ಎಲ್ಲ ಸೌಖ್ಯವಾಗಿದ್ದಾರೆ, ಸೌಖ್ಯವಾಗಿದ್ದಾರೆ ಅಂತ ಸುಳ್ಳು ಸುಳ್ಳೆ ಕಾಗ ಬರದಲ್ಲ, ಈ ವಿಷಯ ನನಗೆ ಯಾಕೆ ಬರಲಿಲ್ಲ? ನಾನು ನಿಜಾನೇ ಬರಿತೀನಿ ಹಿಂದೆ, ಬರಿಬೇಡಿ. ಅವ್ರು ಓದ್ ಹಾಕೋಗುತ್ತೆ, ಓಡ್ ಬಂದು ಬಿಡ್ತಾನೆ ಎಂದು ಈ ನಿಮ್ಮ ಅಮ್ಮ. ಆಗೂ ಬರೆದ್ರೆ ನಾನ್ ನೇಣು ಹಾಕೊಂಡು ಸಾಯ್ತೀನಿ ಎಂದು ನಾನೇನಪ್ಪ ಮಾಡ್ಲಿ? ಚಿಚಿ, ನೀ ಮನುಷ್ಯರಲ್ಲ, ರಾಕ್ಷಸರು. ನನ್ ಓದ್ ಹಾಳಾಗುತ್ತೆ ಅಂತ ಸುಳ್ಳು ಸುದ್ದಿ ಬರಿಬೇಕೇನು? ನನ್ನ ಹೆಂಡತಿನ ನನ್ನಿಂದ ಬೇರೆ ಮಾಡಿ ನನ್ನ ಓದಿಸಿ ಪಡೆಯೋ ಭಾಗ್ಯವಾದ್ರು ಏನು? ಈಶ್ವರ್ಯ, ನಿಮ್ಮ ಅಂತಸ್ತು ಯಾರಿಗೆ ಯಾತಕ್ಕೆ? ಅಮ್ಮ ನನ್ನ ಮಗು ಎಲ್ಲಿ? ಮಗು ಎಲ್ಲಿಂದ ಬಂತು? ಹೆರೋಕ್ ಮೊದಲೇ ಮನೆಯಿಂದ ಹೊರಗಾಕಬೇಕು ಈ ನಿಮ್ಮ ಅಮ್ಮ. ಅಮ್ಮ ಮಕ್ಕಳನ್ನು ಹೆತ್ತ ತಾಯಿ ನೀನು, ತುಂಬ ಗರ್ಭಿಣಿ, ನಿರ್ದಾಕ್ಷಿಣ್ಯವಾಗಿ ಬೀದಿ ಭಿಕಾರಿ ಮಾಡಿದ ನೀನು. ಅಮ್ಮ ಛೀ, ನೀನ್ ಮುಖ ಯಾವುದೇ ಮಹಾಪಾಪ ಅನುಭವಿಸುವ ಈಶ್ವರ್ಯವನ್ನೆಲ್ಲ ನೀ ತಲೆ ಮೇಲೆ ಸುರ್ಕೊಂಡು ಹಾಯಾಗಿರು. ನನ್ನ ಹೆಂಡತಿ ನನ್ನ ಮುದ್ದು ಮಗನ್ನ ಕಂಡು ತುಂಬಾ ನಾನು ಆನಂದ ಪಡ್ತೀನಿ. ನಿನಗೆ ನಿನ್ನ ಮಗನ ಮೇಲಿರೋ ಅಷ್ಟೇ ಅಭಿಮಾನ, ಅವನಿಗೆ ಅವನ ಮಗನ ಮೇಲಿರೋಲ್ವೇನೆ? ಅಯ್ಯೋ ದೇವ್ರೆ, ನಿನ್ನ ಎದುರಿಗೆ ನಾನು ಏನ್ ಮಾಡ್ತೇನೆ? ತಲೆ ಚೆಚ್ಕೊಂಡ್ರೆ ಸಾಲದು, ಬಂದದ್ದನ್ನೆಲ್ಲ ಬಾಯಿ ಮುಚ್ಕೊಂಡು ಅವ್ರು ಹೋಗ್ತು. ಡಾಕ್ಟರ್ ಬಂದಿದ್ದಾರೆ. ಏನಮ್ಮ ಔಷಧಿ ತಗೊಂಡಿಯಮ್ಮ? ನನಗೆ ಯಾಕೆ ಡಾಕ್ಟರ್ ಈ ಔಷಧಿ ಅಲ್ಲ, ನನಗೆ ಕಣ್ಣು ಬರುತ್ತೆ ಅನ್ನೋ ನಂಬಿಕೆನೇ ಇಲ್ಲ. ನನಗೆ ಬೇಕಾದ ಔಷಧಿ ಮನಃಶಾಂತಿ. ನನ್ನ ಸಹಾಯಕ್ಕಾಗಿ ಈ ಭಿಕಾರಿ ಸಿಕ್ಕಿದ್ದಾನೆ. ಪೂರ್ವ ಜನ್ಮದ ಋಣಾನುಬಂಧವೋ ಏನು, ಯಾವ ಪ್ರತಿಫಲವೂ ಅಪೇಕ್ಷಿಸದೆ ನನಗೆ ಸೇವೆ ಮಾಡ್ತಿದ್ದಾರೆ. ನಾನಿನ್ನೂ ಸ್ವಲ್ಪ ದಿನಗಳಿಲ್ಲೇ ಇರೋದಕ್ಕೆ ಬಿಟ್ಟರೆ ಅಷ್ಟೆ. ನಿರಾಶಲಾಗಬೇಡಮ್ಮ, ನಿನ್ನ ಕಣ್ಣಿನ ವಿವರ ಎಲ್ಲ ನನ್ನ ಮಗನಿಗೆ ಬರೆದಿದ್ದೀನಿ. ಅವನು ಕಣ್ ಡಾಕ್ಟ್ರೇ, ಸ್ವಿಟ್ಜರ್ಲೆಂಡ್ ಅಲ್ಲಿ ಓದ್ತಾ ಇದ್ದಾನಮ್ಮ. ಅಲ್ಲಿ ಇಂಥ ಅನೇಕ ಕೇಸುಗಳನ್ನ ಗುಣ ಮಾಡಿದ್ದಾನೆ. ಆ ಕೇಸುಗಳ ವಿವರ ಎಲ್ಲ ತಿಳಿಸೋ ಹಾಗೆ ಕಾಗದ ಬರೆದಿದ್ದೀನಿ. ಅವನಿಂದ ಉತ್ತರ ಬಂದ ತಕ್ಷಣ ನಿನ್ನ ಕಣ್ಣು ಆಪರೇಷನ್ ಮಾಡಿ ನಿನಗೆ ಕಣ್ಣು ಬರ ಹಾಗೆ ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ, ಆ ನಂಬಿಕೆ ನನಗಿದೆ. ಸ್ವಲ್ಪ ನೀರು ಎಷ್ಟಮ್ಮ, ನಾನು ಬರ್ತೀನಿ.
ಕಣ್ಣು ದಾನ ಕೊಡಬಹುದು ಅಂತಾರಲ್ಲ, ಅದು ಸಾಧ್ಯವೇ ಡಾಕ್ಟರ್? ಕೊಡ್ಬಹುದು, ಆದ್ರೆ ಹಾಗಾದ್ರೆ ನನ್ನ ಕಣ್ಗಳು ಕೊಡ್ತೀನಿ ಡಾಕ್ಟರ್. ಆಕೆ ಕಣ್ಣು ಬರ್ತಿ, ನಂಗೆ ಕಣ್ಣಿದ್ದು ಪ್ರಯೋಜನವಿಲ್ಲ, ನಂದು ಕುರುಡು ಬದುಕು ಡಾಕ್ಟರ್. ತಗೊಳ್ಳಿ ನನ್ನ ಕಣ್ಣುಗಳನ್ನ. ಎಂಥ ತ್ಯಾಗಿಯಪ್ಪ ನೀನು. ಆದ್ರೆ ಏನ್ ಮಾಡ್ಲಿ, ಬದುಕಿರೋರು ಕಣ್ಣು ತಗೊಳ್ಳೋದಕ್ಕೆ ನಮಗೆ ಸರ್ಕಾರದ ಅನುಮತಿ ಇಲ್ಲ. ಅಂದ್ರೆ ನಾನು ಸತ್ತಲ್ದೆ ನನ್ನ ಕಣ್ಣುಗಳು ತಗೊಳ್ಳಾರ ನೀವು? ನನಗೆ ಈ ಜೀವಮಾನದಲ್ಲಿ ಬೇರೆ ಆಸೆನೇ ಇಲ್ಲ ಡಾಕ್ಟರ್. ಸಾಯೋಕೆ ಯಾವಾಗಲೂ ಸಿದ್ಧ, ಆದ್ರೆ ನನ್ನ ಸಾವಿನ ಜೊತೆಲಿ ನನ್ನ ಹೆಂಡತಿ ಮಾಂಗಲ್ಯ ಕಂಡು ಬಿದ್ದಿದೆ ಡಾಕ್ಟ್ರೆ. ನನ್ನ ಜೀವಮಾನದಲ್ಲಿ ಅವಳಿಗೆ ಏನೂ ಉಪಕಾರ ಮಾಡಿಲ್ಲ ಡಾಕ್ಟ್ರೆ. ಈಗ ನಾನು ಸತ್ತು ಅವಳು ಅರಿಶಿನ ಕುಂಕುಮನ ಅಳಿಸ್ತಾರೆ ಡಾಕ್ಟ್ರೆ, ಆಕೆ ಅರಿಶಿನ ಕುಂಕುಮನ ಅಳಿಸ್ತಾರೆ ಡಾಕ್ಟ್ರೆ. ಏನಾಯ್ತು? ಆ ಭಿಕಾರಿಯಲ್ಲಿ ಡಾಕ್ಟರ್ ಅವನು ಎಂಥ ಮಹಾನುಭಾವ. ಹೆಂಡತಿ ಅವನನ್ನು ಎಷ್ಟೇ ದ್ವೇಷಿಸಿದ್ರು ಅವಳ ಅರಿಸಿನ ಕುಂಕುಮಕ್ಕಾಗಿ ಬದುಕ್ತೀನಿ ಅಂತಾನೆ. ಪರಿಚಯವೇ ಇಲ್ಲದ ನನಗೋಸ್ಕರ ಕಣ್ಣೇ ಕೊಡ್ತೀನಿ ಅಂತಾನೆ. ಇಂಥ ಒಳ್ಳೆಯವರಿಗೆ ದೇವರು ಎಷ್ಟು ಕಷ್ಟ ಕೊಡ್ತಾರೆ ಡಾಕ್ಟರ್. ಅದೇ ಜೀವನದ ರಹಸ್ಯ ಅಮ್ಮ. ಡಾಕ್ಟರ್ ವೆರಿ ಗುಡ್. ಮುಂಜುಲ ನನ್ನ ಮಗನಿಂದ ರಿಪ್ಲೈ ಬಂತಮ್ಮ, ನಾಳೆ ನಿನ್ನ ಕಣ್ಣು ಆಪರೇಷನ್ ರೆಡಿ ಮಾಡಿಸ್ತೀನಿ. ಟೇಕ್ ಕೇರ್ ಸರ್. ಏಳನೇ ದಿವಸ ಕಣ್ಣು ಬ್ಯಾಂಡೇಜ್ ಬಿಚ್ತೀನಮ್ಮ, ಖಂಡಿತ ಕಣ್ಣು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಅದೇ ನಂಬಿಕೆಯಲ್ಲಿದ್ದೀನಿ ಡಾಕ್ಟರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಡಾಕ್ಟರ್. ಗೌರಿ ಏನಮ್ಮ ದೃಷ್ಟಿ ಬಂದ ಕೂಡಲೇ ಮೊದಲ ಭಿಕಾರಿ ನೋಡಬೇಕು ಅಂತ ಇದೆ, ಹೋಗಿ ಕರ್ಕೊಂಡು ಬರ್ತೀಯಾ? ಆಗಿಲ್ಲಮ್ಮ. ಇಲ್ಲಮ್ಮ ಮಾವ ಇದ್ದರು. ಮಾವ ಮಾವ ಎಲ್ಲೋ ಮಗು ಮಾವ ಹೋದರು. ಅಮ್ಮ ಏನೋ ಮಗು ಮಾವ ಇಲ್ಲದಾರಮ್ಮ. ಓಹೋ ಅವರೇ, ನಿನ್ನ ರಾತ್ರಿ ಜಾಗ ಬಿಟ್ಟು ಹೊರಟೋದಲ್ಲಮ್ಮ. ಭಿಕಾರಿಗೆ ಒಂದು ಮನೆಯೇ ಒಂದು ನೆಲೆಯೇ. ಕ್ಷಮಿಸಿ ಬರ್ತೀವಿ, ನಿಮಗೆ ತುಂಬಾ ತೊಂದರೆ ಕೊಟ್ವಿ. ಬಾ ಮಗು. ಎಲ್ಲಮ್ಮ ಗಂಡಿಗೆ ಹಾಗೇನಿಲ್ಲಮ್ಮ, ಇದು ನನ್ನ ಕರ್ತವ್ಯ. ಈ ಶುಭ ವಾರ್ತೆ ನಿಮ್ಮ ತಾಯಿ ತಂದೆ ತಿಳಿಸ್ತೇನಮ್ಮ. ಎಸ್ ಡಾಕ್ಟರ್. ಅಮ್ಮ ಅಮ್ಮ ಅಧಿಕಾರಿ ಬರ್ತಾ ಇದ್ದಾನೆ. ಬರ್ತಿದ್ದಾನೆ ಇಲ್ಲಿ ಅಮ್ಮ ಅನುಭವ ಕಣ್ತು ನೋಡ್ತೀನಿ. ಅಮ್ಮ ಅಮ್ಮ ನಿಲ್ಲಿ, ಅಧಿಕಾರಿ ಬೇರೆ ಯಾರು ಅಲ್ಲ, ನಿಮ್ಮ ಯಜಮಾನರು ರಘು. ಹೌದಮ್ಮ, ಅವರೇ ನಿಮ್ಗೆ ಇಷ್ಟು ದಿವಸ ಸೇವೆ ಮಾಡಿದ್ರು, ನಿಮಗಾಗಿ ಎಂಥ ತ್ಯಾಗ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ರು. ನಿಮಗೆ ಕಣ್ಣು ಬಂದ ತಕ್ಷಣ ಹೊರಟೋಗ್ತೀನಿ ಅಂತ ಹೇಳಿದ್ರು. ಈಗ ನಿಮಗೆ ಕಣ್ಣು ಬಂದಿರೋದು ಅವ್ರಿಗೆ ಗೊತ್ತಾದ್ರೆ ಒಂದು ಕ್ಷಣವು ಇಲ್ಲಿರೋಲ್ಲ. ನನಗೆ ಕಣ್ಣು ಬಂದಿರೋದು ಗೊತ್ತಾದ್ರೆ ಒಂದು ಕ್ಷಣವು ಇಲ್ಲಿರೋಲ್ವೇ? ಹಾಗಾದ್ರೆ ನಾನು ಈಗ ಏನ್ ಮಾಡ್ಲಿ ಏನ್ ಮಾಡ್ಲಿ? ನೀವಿಬ್ರು ಇಲ್ಲಿಂದ ಹೋಗಿ, ಅವ್ರು ಬರ್ಲಿ ಹೋಗಿ. ನೀವಿಲ್ಲೇ ಇದ್ದೀರಾ? ಹೌದು, ನೀವು ದೇವಾಲಯದಲ್ಲಿ ಇರ್ಲಿಲ್ವಂತೆ, ಎಲ್ಲಿಗೆ ಹೋಗಿದ್ದೀರಿ?
ನಾನು ತಂಪಾಗಿರೋ ಗಾಳಿಯಲ್ಲಿ ತಿರುಗಾಡಬೇಕು. ಸ್ವಲ್ಪ ಕರ್ಕೊಂಡು ಹೋಗ್ತೀರಾ? ಬನ್ನಿ. ಇದೇ ನಾನಿರುವ ದೇವಾಲಯ. ನನ್ನ ಒಳಗೆ ಕರ್ಕೊಂಡು ಹೋಗಿ. ತಪ್ಪು. ಯಾಕೆ? ನಂಗಷ್ಟು ಅರ್ಹತೆ ಇಲ್ಲವೆ? ಆ ಅರ್ಹತೆ ನನಗಿಲ್ಲ. ಇದುವರೆಗೂ ಬೇಕಾದಷ್ಟು ಸೇವೆ ಮಾಡಿದ್ದೀರಿ. ನಿಮ್ಮ ಋಣ ನಾನು ಹೇಗೆ ತೀರಿಸಬಲ್ಲೆ? ಋಣ ತೀರಿಸಬೇಕಾದವ ನಾನು, ನೀವಲ್ಲ. ಬನ್ನಿ ಹೋಗೋಣ. ನಡಿ. ಇದೇ ದೇವರ ಸನ್ನಿಧಿ? ಹೌದು, ನಾನು ನನ್ನ ದೇವರ ಸನ್ನಿಧಿಯಲ್ಲೇ ಇದ್ದೀನಿ. ದೇವರು? ನಾನು ನಿಮ್ಮ ದೇವರೇ. ದೇವರಲ್ಲದೆ ಹೋದ್ರು ದೇವರಂತ ಅವರು. ನನ್ನ ಮೇಲೆ ಇಷ್ಟು ಒಳ್ಳೆ ಅಭಿಪ್ರಾಯ ಇರೋದಕ್ಕೆ ನಿಜವಾಗಿಯೂ ನಾನು ಅದೃಷ್ಟವಂತ ಅಲ್ಲ, ನಂದು ಅದೃಷ್ಟ. ಏನ್ ನೀವು ಹೇಳ್ತಾ ಇರೋದು? ನನ್ನ ಹೃದಯ ಆನಂದದಲ್ಲಿ ಉಕ್ಕಿ ಹರಿಯುತ್ತಿದೆ. ನನ್ನ ಜೀವನದಲ್ಲೇ ಎಂದೂ ಮರೆಯಲಾಗದ ಮಹಾಪುಣ್ಯ ದಿನ ಇದು. ನಾನೀಗ ನನ್ನ ದೇವರ ಸನ್ನಿಧಿಗೆ ಸೇರಿದೆ. ನನ್ನ ಸ್ವಾಮಿಯನ್ನು ಮನಸಾರೆ ಪೂಜೆ ಮಾಡ್ತೀನಿ. ಎಲ್ಲಿ ಸ್ವಲ್ಪ ಹೂ ತಂದ್ಕೊಡ್ತೀರಾ? ನಾನು ಅಂಧಳಾದೆ, ನೀನು ಮೂಗನಾದೆ, ಬದುಕೆಲ್ಲ ಬೇವಾದ ಬೆಲ್ಲದ ಹಾಗೆ, ಬೆಲ್ಲದ ಹಾಗೆ. ಅದುಕ್ಕೆಲ್ಲ ಬೇವಾದ ಬೆಲ್ಲದ ಹಾಗೆ, ಬೆಲ್ಲದ ಹಾಗೆ. ಕಣ್ಣು ಮಾತ್ರವಲ್ಲ ಸ್ವಾಮಿ, ನನ್ನ ಮನಸ್ಸಿನ ಮೇಲೆ ಕವಿದಿದ್ದ ಅಹಂಕಾರದ ಪೊರೆಯನ್ನೂ ಹರಿದು ಹೋಯಿತು. ಇಷ್ಟು ದಿನ ನನ್ನ ಸ್ವಾಮಿಯನ್ನು ಗುರುತಿಸಲಾರದೆ ನಿಮ್ಮ ಮನಸ್ಸನ್ನು ನೋಯಿಸಿ ಪಾಪ ಮಾಡಿದೆ. ಕ್ಷಮಿಸಲಾರದ ತಪ್ಪನ್ನು ಮಾಡಿದೆ. ನನ್ನನ್ನು ಕ್ಷಮಿಸಿ, ಕ್ಷಮಿಸು ಇರ ಸ್ವಾಮಿ. ಮಂಜುಳ, ಮಂಜುಳ ಸ್ವಾಮಿ. ಏನ್ ಸುಬ್ಬಯ್ಯನವರೇ, ಹುಡುಗ ಎಲ್ಲಿ? ಇವತ್ತು ಇನ್ಸ್ಪೆಕ್ಷನ್ ಐತಲ್ರ, ನಮ್ಗೆ ಇಲ್ಲಿ ಕೆಲಸ ಇರ್ತೈತೆ, ಅದಕ್ಕೆ ಮನೆಯಲ್ಲೇ ಬಿಟ್ಟು ಬಂದೆ. ಭಲೇ ಮಾತ್ಕಾರನಪ್ಪ ಅವನು. ಹ್ಞೂ, ನಾ ಸ್ವಲ್ಪ ಸ್ಟೇಷನ್ ಹತ್ರ ಹೊರಟು ಬರ್ತೀನಿ, ಇದನ್ನ ನೋಡ್ಕೋತಾ ಇರಿ. ಓಹೋಹೋ, ತಾತ. ಎಲ್ಲ ಕಳ್ಳ, ಇಲ್ಲಿ ಬರಬೇಡ ಅಂತ ಹೇಳಿದ್ದಲ್ಲ, ಯಾಕೋ ಬಂದೆ? ತಾತಯ್ಯ, ನಾನು ಅದರಲ್ಲಿ ಆಡ್ಕೋತೀನಿ. ಕುಡ್ದಪ್ಪ ಕುಡ್ದು, ಅದನ್ನೆಲ್ಲ ಮುಟ್ಟಕ್ಕಾಗ್ದು. ನೀ ಇಲ್ಲೇ ಕುಂತಿರು, ನಾ ಟೇಸ್ ಅಂತ ಹೋಗ್ಬರ್ತೀನಿ. ಹಾ,
ಗೊತ್ತಾಗಿ ರೈಲ್ ನಿಂತು ಬಿಡ್ತಲ್ಲ. ರಘು ಲೇ ರಘು, ಬಾಸು ನಿಮ್ ಬಾವ ಏನಳಿ ಮೈ ಆಗಿ ನಿನ್ ವೇಷ ಇದೇನಮ್ಮ ಇದು? ನೀನ್ ಹೇಗಮ್ಮ ಬಂದೆ ಇಲ್ಲಿ? ಅದೆಲ್ಲ ಆಮೇಲೆ ಅಣ್ಣ, ನೋಡಲಿ ನಿನ್ ಸೋದಳಿ ಅಣ್ಣ. ಅರೇ ಏನು ಅಂದ್ರೆ ಅತ್ತಿಗೆ ಮಂಜುಳ ಮಂಜುಳ ಅಣ್ಣಯ್ಯ ಮಂಜು ನಿನ್ ಕಣ್ಣು. ಉಮ್ಮ ಮಂಜು ಕಣ್ ಬಂದಿದ್ ಮಾತ್ರ ಅಲ್ಲ, ಈಗ ಅವ್ ಕರುಣಾಮಯ್ಯೂ ಆಗಿದ್ದಾಳೆ, ಸಂಪೂರ್ಣ ಬದಲಾಯಿಸಿದಾಳೆ. ನೀವು ಮಾತ್ರ ಮಂಜು? ಇದೆಲ್ಲ ಏನಮ್ಮ? ಅಪ್ಪ ನಾವೊಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಈಗ ಅವ್ರ ಹೊಸ ಮನುಷ್ಯ. ಅಮ್ಮ ಉಮ್ಮ ನೀನು ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟೆ, ನನ್ನನ್ನು ಕ್ಷಮಿಸಮ್ಮ. ಸುಂದರಿ ನಿನ್ನ ಇಡೀ ಜೀವಮಾನದಲ್ಲಾದ್ರೂ ಒಳ್ಳೆ ಮಾತು ಅಂದ್ರೆ ಇದೇ ಅಲ್ವೇನೆ? ಇದೇ ಮೊದಲು ಇದೇ ಕೊನೆ. ಯಾಕೆ ರೈಲ್ ನಿಂತು ಹೋಯ್ತಲ್ಲ, ಇಂಜನು ಸನ್ಯಾಸಿ ಆಗ್ಬಿಡ್ತ? ಅಪ್ಪ ರಘು. ಅಪ್ಪ ಉಮ. ಅಪ್ಪ ಏನಪ್ಪ ಇದೆಲ್ಲ? ಸನ್ಯಾಸ ಅಮ್ಮ, ಈಗೋ ನೀ ಕೊಟ್ಟ ಭಗವದ್ಗೀತೆ ಇದನ್ನು ಓದಿ ಪತಿತನಾಗಿದ್ದ ನಾನು ಪುನೀತನಾಗಿದ್ದೇನಮ್ಮ. ಏನಪ್ಪ ಇದು, ನಾವೆಲ್ಲ ಇದ್ದು ನೀನ್ ಸನ್ಯಾಸಿ ಆಗ್ಬಿಟ್ಟೆ? ಯಾರಿಗ್ ಗೊತ್ತಿತ್ತು, ಒಬ್ಬಂಟಿಗನಾಗಿದ್ದೆ ಸನ್ಯಾಸಿ ಆದೆ, ಈಗೆಲ್ಲ ಸಿಕ್ಬಿಟ್ಟಿದ್ರಲ್ಲ ಸಂಸಾರಿ ಆಗ್ಬಿಡ್ತೀನಿ. ಬಿಗ್ರೆ ನೀವು ಹೊರಟು ಹೋದ ಮೇಲೆ ನನ್ನ ಲೈಫೇ ಡಲ್ಲು. ಈಗ ನಾ ಬಂದ್ಬಿಟ್ಟಿದ್ದೀನಲ್ಲ, ಮುಂದೆ ಎಲ್ಲ ರೋಮಾಂಚಕ. ಮಕ್ಕ ಬಾಬಿನಾ ಅಣ್ಣ, ಇವರೇ ನಮ್ಮನ್ನ ಇಷ್ಟು ದಿವಸ ತಂದೆಗಿಂತ ಹೆಚ್ಚ ಕಾಪಾಡಿದವರು. ಲೋ ಅಣ್ಣಯ್ಯ, ನಿನ್ನಂತ ದೊಡ್ಡ ಮನಸ್ಸನವನು ಹೀಗೆ ಚಳಿ ಬಿಸಿಲು ಸಾಯೋದಲ್ಲಪ್ಪ, ನಮ್ಮ ಬಂಗ್ಲೆ ಬಂದು ಸಾಯೋ ತನಕ ಉಂಡು ತಿಂದು ಹಾಯಾಗಿರೋ ಹತ್ತು ರೈಲು. ನನ್ ಸ್ವಾಮಿ, ನಿಮ್ಮಂತೆ ಬುದ್ಧಿವಂತರೇ ಇಂತೆ ಮಾತಾಡ್ಬೋದ್ರಾ? ಎಂತ ಇಕ್ಕಟ್ಟಾಗ ನಮ್ಮ ದೇಶ ಸಿಕ್ಕೊಂಡೈತೆ, ಇವಾಗ ಕೆಲಸಗಾರ ಬೇಕು ಬೇಕು ಅಂತ ಸರ್ಕಾರದವರೇ ಬೊಬ್ಬೆ ಹೊಡಿತಾವ್ರೆ. ಅಂತದ್ರಾಗೆ ಕೆಲಸ ಇರೋ ನಾವು ಕೆಲಸ ಬಿಟ್ಬಿಟ್ರೆ ದೇಶಕ್ಕೆ ದ್ರೋಹ ಮಾಡ್ದಂಗಲ್ವಾ? ಮೊದ್ಲು ದುಡಿಮೆ ಆಮೇಕಿನ್ ಸುಖ, ಅವೆಲ್ಲ ದೊಡ್ಡ ಮನಸ್ಸು ಮಾಡಿ ಒಂದ್ ದಿವಸ ಈ ಬಡವನ ಮನೆಗಿದ್ದು ಆಮೇಕಿನ್ ಸಂತೋಷವಾಗಿ ಹೋಗೋರಂತೆ. ಅತಿ ಮೊದ್ಲು ರೈಲ ಟೇಸನ್ ಹೋಗವಾ?